ಬಸವಲಿಂಗಾಯ ನಮಃ. ಶ್ರೀ ಬಸವ ಟಿವಿ, ಇದು ಸಂಸ್ಕಾರದ ಬೆಳಕು. ಎಲ್ಲರಿಗೂ ಶರಣು ಶರಣಾರ್ಥಿ. ಸಾಧಕರ ಜೊತೆ ಜೊತೆಯಲ್ಲಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ, ಸುಸ್ವಾಗತ. ಇಂದಿನ ಅತಿಥಿಗಳು ಶ್ರೀಯುತ ಅಶೋಕ್ ಕುಮಾರ್ ಸರ್ ಅವರು. ಅವರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋಣ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ, ಶರಣು ಶರಣಾರ್ಥಿ. ಶ್ರೀಯುತ ಅಶೋಕ್ ಕುಮಾರ್ ಸರ್ ಅವರು ಪದವಿ ಪೂರ್ವ ಶಿಕ್ಷಣ ಇಲಾಖೆ ಬೆಂಗಳೂರು ಉತ್ತರ ಈ ವಿಭಾಗದಲ್ಲಿ ಉಪನಿರ್ದೇಶಕರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಬಹಳಷ್ಟು ವರ್ಷಗಳ ಕಾಲ ವಿದ್ಯಾರ್ಥಿಗಳೊಂದಿಗೆ ಒಂದು ಉತ್ತಮವಾದಂತಹ ಸಂಬಂಧ, ಹಾಗೆ ಪ್ರೀತಿ ವಿಶ್ವಾಸವನ್ನು ಇಟ್ಕೊಂಡು ಮಕ್ಕಳನ್ನು ತಮ್ಮ ಮಕ್ಕಳಂತೆ, ಅಂದರೆ ಎಲ್ಲ ವಿದ್ಯಾರ್ಥಿಗಳನ್ನು ತಮ್ಮ ಮಕ್ಕಳಂತೆ ಅವರನ್ನು ಪ್ರೀತಿಸ್ತಾ ಅವರಿಗೆ ಬೇಕಾದಂತಹ ಬೇಕು ಬೇಡಗಳ ಬಗ್ಗೆ ಅತ್ಯಂತ ಕಾಳಜಿ ವಹಿಸಿದಂತಹ ಶಿಕ್ಷಕರು ಸಹ ಶ್ರೀಯುತ ಅಶೋಕ್ ಕುಮಾರ್ ಸರ್ ಅವರು. ತಮ್ಮ ಆಡಳಿತದ ಅವಧಿಯಲ್ಲಿ ಅತ್ಯುತ್ತಮವಾದಂತಹ ಸೇವೆಯನ್ನು ಸಲ್ಲಿಸಿ ಈ ಒಂದು ಕ್ಷೇತ್ರದಲ್ಲಿ ಹಲವಾರು ಸಾಧನೆಗಳನ್ನು ಮಾಡಿದಂತಹ ಕೀರ್ತಿ ಶ್ರೀಯುತ ಅಶೋಕ್ ಕುಮಾರ್ ಅವರಿಗೆ ಸಲ್ಲಬೇಕು. ಇಂತಹ ಹಿರಿಯ ಶಿಕ್ಷಣ ತಜ್ಞರು ನಮ್ಮ ಈ ಕಾರ್ಯಕ್ರಮದಲ್ಲಿ ಇರುವಂಥದ್ದು ನಮ್ಮೆಲ್ಲರಿಗೂ ಬಹಳ ಸಂತೋಷ. ಬನ್ನಿ, ಅವರೊಂದಿಗೆ ಮಾತನಾಡ್ತಾ ನಮ್ಮ ಇಂದಿನ ಕಾರ್ಯಕ್ರಮವನ್ನು ಆರಂಭ ಮಾಡೋಣ. ಸರ್, ಈ ಎಲ್ಲ ಹುದ್ದೆಗಳು ಇರುತ್ತೆ, ಬಹಳಷ್ಟು ಹುದ್ದೆಗಳು ಅಥವಾ ಜಾಬ್ ಅಂತ ಕರೀಬಹುದು, ನೀವು ಪ್ರೊಫೆಷನ್ ಅಂತ ಕರೀಬಹುದು. ಬಹಳಷ್ಟು ಜನ ತಮ್ಮ ಮಕ್ಕಳನ್ನು ಇಂಜಿನಿಯರಿಂಗ್ ಮಾಡಬೇಕು ಅಥವಾ ಡಾಕ್ಟರ್ ಮಾಡಬೇಕು, ಇಂಜಿನಿಯರಿಂಗ್ ಓದಿಸ್ಬೇಕು, ಹೀಗೆ ಹತ್ತು ಹಲವು ಕನಸುಗಳನ್ನು ಕಂಡುಕೊಂಡಿರ್ತಾರೆ. ಯಾರೊಬ್ಬರು ಪೋಷಕರು ನನ್ನ ಮಗನನ್ನು ಶಿಕ್ಷಣ ಇಲಾಖೆಗೆ ಒಬ್ಬ ಟೀಚರನ್ನಾಗಿ ಮಾಡಬೇಕು, ಒಬ್ಬ ಹೆಡ್ ಮಾಸ್ಟರ್ನ ಮಾಡಬೇಕು ಅಂತ ಕನಸನ್ನು ಕಂಡವರೇ ಬಹುಶಃ ಇಲ್ಲ. ಯಾಕೆಂದರೆ ಶಿಕ್ಷಣ ಇಲಾಖೆಯಲ್ಲಿ ಒಬ್ಬ ಶಿಕ್ಷಕನಿಗೆ ಸಿಗುವಂಥ ಆರ್ಥಿಕ ಸವಲತ್ತುಗಳು, ಅವನ ಸಂಬಳ ಹಾಗೆ ನೋಡಿದ್ರೆ ಬೇರೆಯವರನ್ನ ಹೋಲಿಕೆ ಮಾಡಿದ್ರೆ ಒಂದಿಷ್ಟು ಕಡಿಮೆ. ಆದರೆ ತಾವು ಬಾಲ್ಯದಿಂದಲೇ ಶಿಕ್ಷಣದ ಬಗ್ಗೆ, ಶಿಕ್ಷಣ ಕ್ಷೇತ್ರದ ಬಗ್ಗೆ ಬಹಳಷ್ಟು ಒಲವನ್ನು ಪ್ರೀತಿಯನ್ನು ಇಟ್ಕೊಂಡಿದ್ರಿ. ಈ ಶಿಕ್ಷಣ ಕ್ಷೇತ್ರಕ್ಕೆ ತಾವು ಬರೋಕ್ಕೆ ಕಾರಣ, ಹಾಗೆ ತಮ್ಮ ಹುಟ್ಟು ಬಾಲ್ಯ, ತಮ್ಮ ತಂದೆ ತಾಯಿ, ತಾವು ಯಾವ ಊರಿನವರು, ಇದನ್ನೆಲ್ಲ ಒಂದಿಷ್ಟು ತಿಳಿಸ್ಬೋದಾ? ಧನ್ಯವಾದಗಳು ಮೇಡಮ್. ನನ್ನ ಸ್ವಂತ ಊರು ಸಿರಾ, ತುಮಕೂರು ಜಿಲ್ಲೆ. ನಾನು ಹುಟ್ಟಿದ ಸ್ಥಳನೂ ಸಿರಾನೇ. ಸಿರಾದಲ್ಲಿ ನಮ್ಮ ತಂದೆಯವರೇ ನನ್ನ ಒಂದು ಪ್ರೇರಣೆ ಮಾಡಿದ್ದು. ಪ್ರಾಥಮಿಕ ಶಾಲೆಯಿಂದ ನನ್ನ ಒಂದು ಉನ್ನತ ಶಿಕ್ಷಣದವರೆಗೆ ಎಲ್ಲ ಸರ್ಕಾರಿ ಶಾಲೆ ಕಾಲೇಜುಗಳಲ್ಲಿ ನನ್ನ ಅಧ್ಯಯನ ಮುಗಿದಿದೆ. ಪ್ರಾಥಮಿಕ ಶಾಲೆಯಿಂದ ಮತ್ತೆ ನನ್ನ ಒಂದು ಪದವಿವರೆಗೆ ಸಿರಾದಲ್ಲೇ, ಒಂದೇ ಒಂದು ನಗರದಲ್ಲೇ, ಸಿರಾ ಪಟ್ಟಣದಲ್ಲೇ ನನ್ನ ಈ ಒಂದು ಶಿಕ್ಷಣಾಭ್ಯಾಸವನ್ನು ಮುಗಿಸಿ ನಂತರ 1980 ನಾನು ಬೆಂಗಳೂರಿಗೆ ಸೆಂಟ್ರಲ್ ಕಾಲೇಜ್ನಲ್ಲಿ ಉನ್ನತ ಶಿಕ್ಷಣವನ್ನು MCOM ಪದವಿಯನ್ನು ಮಾಡೋದಕ್ಕೋಸ್ಕರ ಬಂದೆ 2 ನಂತರ. ಸೊ ನಾನು ಅದೇ ವರ್ಷದಲ್ಲಿ ಸ್ಥಳೀಯ ಅಭ್ಯರ್ಥಿಯಾಗಿ ಪದವಿ ಪೂರ್ವ ಶಿಕ್ಷಣ ಇಲಾಖೆಯಲ್ಲಿ ವಾಣಿಜ್ಯ ಉಪನ್ಯಾಸಕನಾಗಿ ನಾನು ಸೇರಿಕೊಂಡೆ. ಅಂದಿನಿಂದ ಇಲ್ಲಿಯವರೆಗೆ ಪದವಿ ಪೂರ್ವ ಶಿಕ್ಷಣ ಇಲಾಖೆಯಲ್ಲೇ ಉಪನ್ಯಾಸಕನಾಗಿ, ಪ್ರಾಂಶುಪಾಲನಾಗಿ, ಸಹಾಯಕ ನಿರ್ದೇಶಕನಾಗಿ, ಉಪನಿರ್ದೇಶಕನಾಗಿ ಈ ಒಂದು ಕೊನೆಯ ಒಂದು ವರ್ಷಕ್ಕೆ ಬಂದು ನಿಂತಿದ್ದೇನೆ. ಸುಮಾರು 37 ವರ್ಷಗಳ ಕಾಲ ಈ ಇಲಾಖೆಯಲ್ಲಿ 1982 ಇಲ್ಲಿಯವರೆಗೆ ಇಲಾಖೆಯಲ್ಲಿ ನಾನು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೇನೆ. ಮತ್ತು ಇಲ್ಲಿ ಮುಖ್ಯವಾಗಿ ನಾನು ವಾಣಿಜ್ಯ ಉಪನ್ಯಾಸಕನಾಗಿ ಸೇರಿಕೊಳ್ಳೋದಕ್ಕೆ ಮೊದಲು ನನ್ನ ಒಂದು ಪ್ರಾಥಮಿಕ ಶಿಕ್ಷಣದಿಂದ ಈ ಒಂದು ಪ್ರೌಢ ಶಿಕ್ಷಣದವರೆಗೆ ಕನ್ನಡ ಮಾಧ್ಯಮದಲ್ಲಿ ಓದಿ, ಪ್ರೌಢ ಶಿಕ್ಷಣದ ನಂತರ ಇಂಗ್ಲೀಷ್ ಮಾಧ್ಯಮಕ್ಕೆ ಬಂದು, ಮತ್ತು ನಾನು ಉಪನ್ಯಾಸಕ್ಕೆ ಸೇರಿದ ನಂತರ ಬೇರೆ ಬೇರೆ ಕಡೆಗಳಲ್ಲಿ ಕಾರ್ಯವನ್ನು ನಿರ್ವಹಿಸಿದ್ದೇನೆ. ಉಪನ್ಯಾಸಕನಾಗಿ ಸಿರಾದಲ್ಲಿ ಸರ್ಕಾರಿ ಕಾಲೇಜಿನಲ್ಲಿ, ಹಾಗೂ ಕೋಲಾರ ಜಿಲ್ಲೆಯ ಬಂಗಾರಪೇಟೆಯಲ್ಲಿ, ನಂತರ ತುಮಕೂರು ಜಿಲ್ಲೆಯ ಮಧುಗಿರಿಯಲ್ಲಿ, ಸಿರಾ ತಾಲೂಕಿನ ಪಟ್ಟನಾಯಕನಹಳ್ಳಿ, ಸಿರಾ ಕಾಲೇಜಿನಲ್ಲೇ ನಾನು ಓದಿದಂಥ ಒಂದು ಶಾಲೆ ಕಾಲೇಜಿನಲ್ಲೇ ಉಪನ್ಯಾಸಕನಾಗಿ ನಂತರದ ವರ್ಷಗಳಲ್ಲಿ ಪ್ರಾಂಶುಪಾಲನೆಗೂ ಸಹ ಸೇವೆ ಸಲ್ಲಿಸ್ತಕ್ಕಂಥ ಒಂದು ಅವಕಾಶ ದೊರೆತಿದ್ದು ನನ್ನ ಒಂದು ಪುಣ್ಯ ಅಂತ ಹೇಳ್ಬಿಟ್ಟು ಭಾವಿಸಿದ್ದೇನೆ. ನನಗೆ MCOM ಪದವಿಯನ್ನು ಮುಗಿಸಿದ ನಂತರ ಬ್ಯಾಂಕ್ಗಳಲ್ಲಿ ಬೇರೆ ಬೇರೆ ಒಂದು ಕಡೆ ಒಂದು ಅವಕಾಶ, ಉದ್ಯೋಗದ ಅವಕಾಶಗಳು ವಿಪುಲವಾಗಿ ಇತ್ತು ಆ ಸಮಯದಲ್ಲಿ. ಆದರೆ ನನ್ನ ತಂದೆಯವರು ಹೇಳಿದ್ದು, ಈ ಒಂದು ಶಿಕ್ಷಣ ವೃತ್ತಿ, ಬೋಧನಾ ವೃತ್ತಿ ಇದೆಯಲ್ಲ, ಇದು ಬಹಳಷ್ಟು ನಿನಗೆ ತೃಪ್ತಿ ಕೊಡುತ್ತಪ್ಪ, ಬೇರೆ ಕಡೆ ಬೇಡ, ನೀನು ಇದರಲ್ಲೇ ಮುಂದುವರಿ ಅಂತ ಹೇಳಿದಾಗ ನಾನು ಅವರ ಮಾತನ್ನು ಪಾಲಿಸಿ ಇದೇ ಒಂದು ಇಲಾಖೆಯಲ್ಲೇ ಯಾವುದೇ ರೀತಿಯಾದಂಥ ಒಂದು ಇಲಾಖೆಯನ್ನು ಬದಲಾವಣೆ ಮಾಡಿದೆ. ಸಾಕಷ್ಟು ಅವಕಾಶಗಳಿತ್ತು, ಆದರೂ ಸಹ ನಾನು ನನ್ನ ಒಂದು ಅಭಿಲಾಷೆ ಮತ್ತು ಸ್ವಇಚ್ಛೆಯಿಂದ ಇದೇ ಒಂದು ಇಲಾಖೆಯಲ್ಲಿ ನಾನು ಇಲ್ಲಿವರೆಗೂ ಸಹ ಒಂದೇ ಇಲಾಖೆಯಲ್ಲಿ 37 ವರ್ಷಗಳ ಕಾಲ ಸತತವಾಗಿ ನಾನು ಕಾರ್ಯವನ್ನು ನಿರ್ವಹಿಸಿದ್ದೇನೆ. ಮತ್ತು ಸಾಕಷ್ಟು ತೃಪ್ತಿಯನ್ನು ಸಹ ಕೊಟ್ಟಿದೆ. ಸಾಕಷ್ಟು ವಿದ್ಯಾರ್ಥಿಗಳು ಈಗ ಪ್ರಾಂಶುಪಾಲರಾಗಿ ಬೇರೆ ಬೇರೆ ಉದ್ಯೋಗದಲ್ಲಿ, ಚಾರ್ಟರ್ಡ್ ಅಕೌಂಟೆಂಟ್ಸ್ಗಳಾಗಿ, ಬೇರೆ ಬೇರೆ ಬ್ಯಾಂಕ್ಗಳು ಉದ್ಯೋಗಗಳಾಗಿ,
ಹಲವಾರು ಜನ ಕೆ ಎಸ್ ಐ ಎಸ್ ಆಫೀಸರ್ಸ್ಗಳಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಬಹಳ ಸಂತೋಷ ಅನ್ನಿಸ್ತದೆ. ಸರ್, ತಮ್ಮ ತಂದೆಯವರು ಏನು ಕೆಲಸ ಮಾಡ್ತಾ ಇದ್ದಾರೆ? ನನ್ನ ತಂದೆಯವರು ರೆವಿನ್ಯೂ ಡಿಪಾರ್ಟ್ಮೆಂಟ್ ಸರ್ವೆ ಡಿಪಾರ್ಟ್ಮೆಂಟಲ್ಲಿ ಒಬ್ಬ ಸಾಮಾನ್ಯ ನೌಕರನಾಗಿ ಕಾರ್ಯನಿರ್ವಹಿಸ್ತಾ ಇದ್ದರು. ನಮ್ಮ ತಂದೆಯವ್ರದ್ದು ಸುಮಾರು 4 ಜನ ಗಂಡು ಮಕ್ಕಳು, ಒಬ್ಬಳು ಹೆಣ್ಣು ಮಗಳು, ನನ್ನ ತಂಗಿ. ಈ 4 ಜನ ಗಂಡು ಮಕ್ಕಳಲ್ಲಿ ನಾನು ಎರಡನೇವನು. ನಮ್ಮ ಅಣ್ಣ ಚಾರ್ಟರ್ಡ್ ಅಕೌಂಟೆಂಟು, ನಾನು ಎರಡನೇವನು. ಮೂರನೆಯವನು ಬಿ ಮೆಕ್ಯಾನಿಕಲ್ ಮಾಡಿ ಓ ಎನ್ ಜಿ ಸಿನಲ್ಲಿ ಉನ್ನತ ಹುದ್ದೆಯಲ್ಲಿದ್ದಾರೆ, ಓ ಎನ್ ಜಿ ಸಿ ಸೆಂಟ್ರಲ್ ಗೌರ್ಮೆಂಟಲ್ಲಿ. ನಂತರ 4ನೇವನು ಒಬ್ಬ ಡೆಂಟಿಸ್ಟ್, ಆತ ಮೈಸೂರಿನಲ್ಲಿ ಈಗ ವಾಸ ಮಾಡ್ತಿದ್ದಾನೆ. ನನ್ನ ತಂಗಿ ಊರಿನಲ್ಲೇ, ನನ್ನ ಸ್ವಂತ ಊರಿನಲ್ಲೇ ಇದ್ದಾರೆ. ನಮ್ಮ ತಾಯಿ ಇದ್ದಾರೆ, ತಂದೆಯವರು ಮಾಡಿದ ನಂತರ. ನಮ್ಮ ತಾಯಿಯವರ ಒಂದು ಶ್ರಮವೇ ನಮ್ಮೆಲ್ಲರ ಒಂದು ಈ ಒಂದು ಶಿಕ್ಷಣಕ್ಕೆ ಮತ್ತು ಈ ಒಂದು ಸ್ಥಾನಕ್ಕೆ ಅವರ ಪರಿಶ್ರಮ, ಅವರ ತ್ಯಾಗ ಬಹಳಷ್ಟು ನೆನಪಿನಲ್ಲಿ ಉಳಿತಕ್ಕಂಥದ್ದು ಅಂತಕ್ಕಂಥದ್ದು ನನ್ನ ಭಾವ. ನಾನು ಈ ಪ್ರಶ್ನೆ ಯಾಕಪ್ಪ ಕೇಳ್ತೇನೆ ಅಂದರೆ, ತಾವು ಹುಟ್ಟು ಬಂದಿದ್ದು ಒಂದು ಅತ್ಯಂತ ಸಾಧಾರಣವಾದಂಥ ಒಂದು ಕುಟುಂಬ. ಅಂದರೆ ಆ ಕಾಲಕ್ಕೆ ಒಂದಷ್ಟು ದೊಡ್ಡ ಒಂದು ಸವಲತ್ತುಗಳು ಅಥವಾ ಮತ್ತೊಂದು ಮಗದೊಂದು ಎಂಥದ್ದೆಲ್ಲ ಇರಲಿಲ್ಲ. ಒಂದು ಅತ್ಯಂತ ಒಂದು ಬಡತನ, ಒಂದು ಹಲವಾರು ಕಷ್ಟ ಕಾರ್ಪಣ್ಯಗಳು ಇದ್ದಂಥ ಕಾಲದಲ್ಲಿ ಅದೆಲ್ಲವನ್ನು ಬದಿಗೊತ್ತಿ ತಮ್ಮ ಮನೆಯಲ್ಲಿರುವಂತಹ ಎಲ್ಲರೂ, ತಾವಾಗಿರ್ಬೋದು ಅಥವಾ ತಮ್ಮಣ್ಣ ತಮ್ಮ ಎಲ್ಲರೂ ಒಂದು ಹೈಯರ್ ಎಜುಕೇಷನ್ ಮಾಡ್ಕೊಂಬಿಟ್ರಿ. ಅದು ಹೆಂಗೆ ಸಾಧ್ಯ ಆಯಿತು ಸರ್? ಅಂದರೆ ಈಗ ಕಷ್ಟದಲ್ಲಿರೋರು ಓದಬೇಕು, ಓದೋಕ್ಕಾಗಲ್ಲ ಅಂತಲ್ಲ, ಅಂದರೆ ಅಂಥದ್ರಲ್ಲೂ ಒಂದು ಸವಾಲುಗಳನ್ನು ತಾವು ಎದುರಿಸಬೇಕಾಯಿತು. ಹೌದೌದು ಮೇಡಮ್. ನನ್ನ ಪ್ರಾಥಮಿಕ ಶಿಕ್ಷಣ ನಮ್ಮ ಮನೆಯ ಸಮೀಪದಲ್ಲೇ ಒಂದು, ಅದು ನನ್ನ ಒಂದು ಸೊಪ್ಪಿನ ಹಟ್ಟಿ ಅಂತ ಬರುತ್ತೆ. ಆ ಹಟ್ಟಿಯಲ್ಲಿ ಆ ಒಂದು ಶಾಲೆ ಯಾವ ರೀತಿ ಇತ್ತು, 1ರಿಂದ 4ನೇ ತರಗತಿವರೆಗೆ ನಮ್ಮ ಮನೆ ಸಮೀಪನೇ. ಅರ್ಧ ಗಂಟೆ, 1-5 ನಿಮಿಷ ಬಿಡುವಿದ್ರು ಮನೆಗೆ ಬಂದು ನೀರು ಕುಡಿದು ಹೋಗೋದು, ಆ ರೀತಿ. ಆ ಒಂದು ಬೇವಿನ ಮರದ ಕೆಳಗಡೆ ಒಂದು ಗುಡಿಸಲನ್ನು ಹಾಕಿ, ಆ 1ರಿಂದ 4ನೇ ತರಗತಿ ಆ ಗುಡಿಸಲನ್ನು ಕೆಳಗಡೆ ಈ ಒಂದು ಸಗಣಿನಲ್ಲಿ ಸಾರಿಸಿರ್ತಕ್ಕಂಥ ನೆಲದಲ್ಲಿ ಅಲ್ಲಿ ಅಧ್ಯಯನವನ್ನು ಅಕ್ಷರಾಭ್ಯಾಸವನ್ನು ಮಾಡಿದ್ದೆ. ಮರ ಇದು ಒಂದು ಗುಡಿಸಲು, ಅಲ್ಲಿ 1, 2, 3, 4 ಅಂತ ಹೇಳ್ಬಿಟ್ಟು ಸಿಂಗಲ್ ಟೀಚರ್ ಇತ್ತು. ಅಲ್ಲಿ ಹೋದ ನಂತರ 1 ಕಿಲೋಮೀಟರ್ ದೂರವರೆಗೆ ಮಿಡ್ಲ್ ಸ್ಕೂಲ್ಗೆ ಹೋಗಬೇಕಾಗಿತ್ತು. 1 ಕಿಲೋಮೀಟರ್ ಕಳಿಸೋದಕ್ಕೂ ತಂದೆ ತಾಯಿಗಳಿಗೆ ಆತಂಕ, ಓ ಅಷ್ಟು ದೂರ ಸಣ್ಣ ಮಗು ಯಾಕೆ ಹೋಗಬೇಕು ಅಂತಕ್ಕಂಥದ್ದು. ನಂತರ 5ನೇ ತರಗತಿಯಿಂದ 7ನೇ ತರಗತಿವರೆಗೆ ಮಿಡ್ಲ್ ಸ್ಕೂಲ್ ಅಂತ ಹೇಳ್ತಾ ಇದ್ರೆ, ಆಗ ಮಿಡ್ಲ್ ಸ್ಕೂಲ್ನಲ್ಲಿ ಅಧ್ಯಯನ ಮಾಡಿದ್ದು. ಅದು ಒಂದು ಶತಮಾನ ಆಗಿರ್ತಕ್ಕಂಥ ಒಂದು ಶಾಲೆ ಇದೆ ಇವಾಗ. ನಂತರ ಹೈಸ್ಕೂಲ್ ಅದೇ ಆವರಣದಲ್ಲೇ, ಮತ್ತೆ ಪ್ರೌಢ ಶಿಕ್ಷಣ ಅದೇ ಆವರಣದಲ್ಲೇ, ಪದವಿ ಪೂರ್ವ ಅದೇ ಆವರಣದಲ್ಲೇ, ಪದವಿ ಶಿಕ್ಷಣವನ್ನು ಸಹ ಬಿ ಕಾಮ್ವರೆಗೂ ಸಹ ಒಂದೇ ಕಡೆ ನಾನು ಕಲಿತಿದ್ದು. ಅಲ್ಲೆಲ್ಲ ಮೂಲಭೂತ ಸೌಕರ್ಯಗಳು ಅಂತ ಹೇಳಿದಾಗ ಮರದ ಅಡಿನಲ್ಲಿ ಎಲ್ಲೋ ಒಂದು ಕಡೆ ಕಾಂಪೌಂಡಲ್ಲಿ ಕಾರಿಡಾರ್ಸಲ್ಲಿ ಪಾಠಗಳನ್ನು ಮಾಡ್ತಾ ಇದ್ರು. ಆದರೂ ಏನೋ ಒಂದು ಓದಬೇಕು ಅಂತಕ್ಕಂಥ ಛಲ. ಆ ಸಮಯದಲ್ಲಿ ನಮ್ಮ ತಾಯಿ ಅಣ್ಣ ಒಬ್ಬರು ನ್ಯಾಯಾಂಗ ಇಲಾಖೆಯಲ್ಲಿ ಒಬ್ಬರು ಜಡ್ಜ್ ಆಗಿ ಇದ್ದರು. ಅವರ ಒಂದು ಪ್ರೇರಣೆ, ಆ ಒಂದು ಅವ್ರಿಗೆ ಸಿಗ್ತಕ್ಕಂಥ ಒಂದು ಗೌರವ ಸ್ಥಾನಮಾನ ಅದೆಲ್ಲ ನೋಡ್ಬಿಟ್ಟು ನಾವು ಆ ರೀತಿ ಆಗಬೇಕಲ್ಲ ಅಂತಕ್ಕಂಥದ್ದೇ ಒಂದು ರೀತಿಯಾದಂಥ ಪ್ರೇರಣೆ. ಹಾಂ ಸರ್, ತಾವು ಮೂಲತಃ ತುಮಕೂರಿನವರು. ತುಮಕೂರು ಒಂದು ಅಕ್ಷಣಕ್ಕೆ ನಮ್ಮೆಲ್ಲರಿಗೂ ಮೊಟ್ಟ ಮೊದಲಾಗಿ ನೆನಪಿಗೆ ಬರುವಂಥದ್ದು ಶ್ರೀ ಸಿದ್ಧಗಂಗೆಯ ಶಿವಕುಮಾರ ಸ್ವಾಮೀಜಿಗಳು. ಆ ಮಠಕ್ಕೆ ತಾವು ಹೋದಿದ್ದು, ಅಲ್ಲಿಂದ ಏನಾದ್ರು ಪ್ರೇರಣೆಯನ್ನು ಪಡೆದಿದ್ದು ಉಂಟು? ನಮ್ಮ ತಂದೆ ಆ ಮಠದ ವಿದ್ಯಾರ್ಥಿ ಭಕ್ತರು, ಮತ್ತೆ ಸಿರಾಗೆ ವಿದ್ಯಾಗಣಪತಿ ಇಟ್ಟಾಗ ಒಂದು ಗಣಪತಿ ಗಣೇಶೋತ್ಸವದಲ್ಲಿ ಸಹ ಪ್ರತಿ ವರ್ಷ 1 ದಿನ 2 ದಿನ ಸ್ವಾಮಿಗಳು ಅಲ್ಲಿ ಬರೋರು. ಅವ್ರಿಗೆ ಒಂದು ನಮ್ಮ ತಂದೆಯವರು ನಮ್ಮ ಸಣ್ಣ ಮಕ್ಕಳಿಂದನೂ ಅವ್ರನ್ನ ಕರ್ಸ್ಕೊಂಡು ಹೋಗಿ ಅವ್ರಿಗೆ ನಮಸ್ಕಾರ ಮಾಡೋದು, ಆಶೀರ್ವಾದ ಪಡ್ಕೊಳ್ಳೋದು, ಅವ್ರು ಏನು ಆಶೀರ್ವಚನವನ್ನು ಕೇಳಿಸೋದು, ಅಕ್ಕಪಕ್ಕ ಕುಣಿಸ್ಕೊಳೋದು. ಮತ್ತು ನಮ್ಮ ತಾಯಿಯವರು ವರ್ಷಕ್ಕೊಮ್ಮೆ 2 ಸರ್ತಿ ಜಾತ್ರೆ ನಡೆದಾಗ ಅಲ್ಲಿ ಹೋಗ್ತಕ್ಕಂಥದ್ದು. ನಮ್ಮ ತಂದೆ ತಾಯಿಗೆ ಸುಮಾರು 4-5 ವರ್ಷ ಆದರೂ ಮಕ್ಕಳಾಗಲಿಲ್ಲ. ನಂತರ ಕ್ಯಾತ್ಸಂದ್ರದಲ್ಲಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಒಂದು ನಂಬಿಕೆ ಇದೆ ಅವರಿಗೆ. ಆ ಮಗು ಆದಾಗ ಶಿವಕುಮಾರ್ ಸ್ವಾಮಿ ಅಂತಲೇ ನನ್ನ ಅಣ್ಣನಿಗೆ ನಾಮಕರಣ ಮಾಡಿದ್ದು. ಇದೆಲ್ಲ ನೆನಪಿನಲ್ಲಿ ಉಳಿತಕ್ಕಂಥ ಸರ್. ಆಮೇಲೆ ಕ್ರಮೇಣವಾಗಿ ತಮ್ಮ ವಿದ್ಯಾಭ್ಯಾಸವನ್ನು ಮುಗಿಸ್ಕೊಂಡು ತಾವು ಶಿಕ್ಷಣ ಇಲಾಖೆಗೆ ತಾವು ಹೋಗ್ತೀರಿ. ಅಂದರೆ ಆ ಕಾಲದಲ್ಲಿ ಈ ಸ್ವಲ್ಪ ಎಂ ಕಾಮ್ ಓದಿರುವವರ ಸಂಖ್ಯೆ ಒಂದಿಷ್ಟು ಕಡಿಮೆ, ಸ್ವಲ್ಪ ಎಂ ಎ ಅಂದರೆ ಒಂಥರ ಬಹಳ ಪಾಪ್ಯುಲರ್ ಇದ್ದಿದ್ದು. ಬಿ ಎ ಅಂದ್ಬಿಟ್ರೆ ಎಲ್ಲರೂ, ಬಹುಶಃ ಎಲ್ಲರಿಗೂ ಗೊತ್ತಿರುವಂಥದ್ದು. ಈ ಕಾಮರ್ಸನ್ನು ತಾವು ಯಾಕೆ ಚೂಸ್ ಮಾಡಿಕೊಂಡ್ರಿ? ಅದು ನನ್ನ ಅಣ್ಣ ಬಿ ಕಾಮ್ನಲ್ಲಿ ಮೈಸೂರು ಯೂನಿವರ್ಸಿಟಿಗೆ ಆ ಸಮಯದಲ್ಲಿ, ನಾನು ಆಗ ತಾನೇ ಎಸ್ ಎಸ್ ಎಲ್ ಸಿ ಪಾಸ್ ಆಗಿದ್ದೆ, ನನ್ನ ಅಣ್ಣ ಫೈನಲ್ ಇಯರ್ ಬಿ ಕಾಮ್ನಲ್ಲಿ ಮೈಸೂರು ಯೂನಿವರ್ಸಿಟಿಗೆ 3rd rank ಬಂದರು. ಅವರು ಸಿರಾದಲ್ಲೇ ಡಿಗ್ರಿಯನ್ನು ಮಾಡಿದ್ದು. ಆಗ ಮೈಸೂರು ಯೂನಿವರ್ಸಿಟಿ ಅಂದರೆ ಬೆಂಗಳೂರು ಯೂನಿವರ್ಸಿಟಿ ಇರಲಿಲ್ಲ, ಸಿರಾ ತುಮಕೂರು ಜಿಲ್ಲೆ ಎಲ್ಲನೂ ಮೈಸೂರು ಯೂನಿವರ್ಸಿಟಿಗೆ ಸೇರಿತ್ತು, ತುಂಬ ದೊಡ್ಡ ಯೂನಿವರ್ಸಿಟಿ. ಸೊ ಹಾಗಾಗಿ 3rd rank ಬಂದರಲ್ಲ, ನಮ್ಮ ಅಣ್ಣ ಇವನನ್ನು ನಾನು ಮಾಡಬೇಕು, ನನಗೆ ಒಂದು ಸ್ವಲ್ಪ ಮ್ಯಾಥಮೆಟಿಕ್ಸ್ ಆಗ ಆ ಸಮಯದಲ್ಲಿ ಮಾರ್ಕ್ಸ್ ಸ್ಕೋರಿಂಗ್ ಎಲ್ಲ ಕಡಿಮೆ ಇತ್ತು, ಇಲ್ಲ ಇವನು ಓದಲಿ, ಇವನು ಒಬ್ಬ ಕಾಮರ್ಸ್ ತೊಗೊಂಡ್ರೆ ಚಾರ್ಟರ್ಡ್ ಅಕೌಂಟೆಂಟ್ ಆಗಲಿ, ಆ ದಿಕ್ಕಿನಲ್ಲಿ ಅವರು ಆಲೋಚನೆ ಮಾಡಿದರು. ನಂತರ ನಾನು ಬಿ ಕಾಮ್ ಓದಿದ ನಂತರ ಎಂ ಕಾಮೇ ಮಾಡಬೇಕು,
ಇಲ್ಲಿ ಟೀಚಿಂಗ್ ಪ್ರೊಫೆಷನ್ ಹೋಗಬೇಕಾದ್ರೆ ಎಂ ಕಾಮ್ ಇಸ್ ಎ ಮಿನಿಮಮ್ ಕ್ವಾಲಿಫಿಕೇಷನ್ ಅಂತಕ್ಕಂಥದ್ದು. ಸೊ ಆ ರೀತಿ ಬಂತು. ನನ್ನ ತಮ್ಮ ಇನ್ನು ಇಬ್ಬರು ತಮ್ಮಗಳು ಮ್ಯಾಥಮೆಟಿಕ್ಸ್ನಲ್ಲಿ ಸ್ವಲ್ಪ ಶಾರ್ಪ್ ಇದ್ದರು, ಹಾಗಾಗಿ ನಮ್ಮ ತಂದೆ ಬಹಳ ಕಷ್ಟಪಟ್ಟು ಓದಿಸಿದ್ರು. ಮತ್ತು ಸಾಯಂಕಾಲ ಸಮಯದಲ್ಲಿ ರಾತ್ರಿ ಸಮಯದಲ್ಲಿ ಟ್ಯೂಷನ್ಗಳಿಗೆ ಕೈ ಹಿಡಿದು ಕರ್ಕೊಂಡು ಹೋಗೋರು, ಕೆಲವೊಮ್ಮೆ ಹೆಗಲ ಮೇಲೆ ಕೈ ಹೊತ್ಕೊಂಡು ಬಂದಿದ್ದು ನೆನಪಿದೆ ನನಗೆ. ಆ ರೀತಿ ಅಕ್ಷರಾಭ್ಯಾಸವನ್ನು ಖುದ್ದಾಗಿ, ಯಾಕೆಂದರೆ ಅವರು ಹೆಚ್ಚು ಅತಿ ಹೆಚ್ಚು ವಿದ್ಯಾವಂತರಲ್ಲದಲ್ಲೇ ಇರು, ನಮ್ಮ ತಾಯಿಗೆ ಅಕ್ಷರಾಭ್ಯಾಸ ಇಲ್ಲ, ಅವರಿಗೆ ಸಹಿಯನ್ನು ಮಾಡೋದೊಂದು ಬಿಟ್ಟರೆ, ಕಲಿಸಿದ್ದು ಬಿಟ್ಟರೆ ಮತ್ತಿನ್ನೇನು ಬರೋದಿಲ್ಲ. ಆದರೆ ಮಕ್ಕಳಿಗೆ ಓದಿಸ್ಲೇಬೇಕು, ನನ್ನ ಅಣ್ಣನ ರೀತಿಯಲ್ಲಿ ನನ್ನ ಮಕ್ಕಳನ್ನೂ ಮಾಡಬೇಕು ಅಂತಕ್ಕಂಥ ಒಂದು ಛಲ, ಅವರ ಪರಿಶ್ರಮದಿಂದ ನಾವು ಈ ಮಟ್ಟಕ್ಕೆ ಬರೋದಕ್ಕೆ ಸಾಧ್ಯತೆ ಆಗಿದೆ, ಅದನ್ನು ನಾನು ಸದಾ ನೆನಪಿಸ್ಕೊಳ್ತೀನಿ. ಹಾಂ ಸರ್, ಇತ್ತೀಚಿನ ದಿನಗಳಲ್ಲಿ ಈ ಒಂದು ಕಾಲದಲ್ಲಿ ಈ ಬಿ ಕಾಮ್ ಅನ್ನುವಂಥದ್ದು ಸ್ವಲ್ಪ ಅದರದ್ದು ಇಂಪಾರ್ಟೆನ್ಸ್ ಅಷ್ಟು ಇರಲಿಲ್ಲ. ಅವಾಗ ಬಿ ಎಸ್ ಸಿನೂ ಇತ್ತು, ಬಿ ಎ ತುಂಬ ಇತ್ತು. ಆದರೆ ಕ್ರಮೇಣ ನಾನು ಶಿಕ್ಷಣ ಇಲಾಖೆಯ ಒಂದಿಷ್ಟು ಬಹಳ ಹತ್ತಿರದಲ್ಲಿರೋದ್ರಿಂದ ಈ ಪ್ರಶ್ನೆಯನ್ನು ಕೇಳ್ತಾ ಇದ್ದೀನಿ. ಈ ಬಿ ಕಾಮ್ ಅನ್ನುವಂಥದ್ದು ಅಥವಾ ಈ ಕಾಮರ್ಸ್ ಏನಿದೆ ಅದರಲ್ಲಿ ಬರುವಂತಹ ಹೆಚ್ ಬಿ ಎ, ಬಿ ಇ ಸಿ ಎ, ಸಿ ಬಿ ಎ ಈ ಥರದ್ದೆಲ್ಲ ಈ ಕಾಂಬಿನೇಷನ್ಗಳು, ಈ ಆಕಸ್ಮಿಕವಾಗಿ ಹುಟ್ಟಿಕೊಂಡಂತಹ ಈ ಬಿ ಕಾಮ್ ಅನ್ನುವಂಥ ಕಾಂಬಿನೇಷನ್ನು ಈಗ ಎಷ್ಟು ವಿಶ್ವವ್ಯಾಪಿ ಆಗಿಬಿಟ್ಟಿದೆ ಅಂದರೆ, ಯಾರು ಬಹುಶಃ ಸೈನ್ಸನ್ನು ಪಕ್ಕಕ್ಕಿಟ್ಟು ಎಲ್ಲರೂ ಕಾಮರ್ಸನ್ನು ಆಪ್ಟ್ ಮಾಡ್ಕೊಳ್ತಾ ಇದ್ದಾರೆ. ಒಬ್ಬ ಎಂ ಕಾಮ್ ಸ್ಟೂಡೆಂಟ್ ಆಗಿ ಇದರ ಇಂಪಾರ್ಟೆನ್ಸನ್ನು ನೀವು ಯಾವ ರೀತಿ ನೋಡ್ತೀರಾ ಸರ್? ಮೇಡಮ್, ಇದೇನಾಯಿತು ಅಂತ ಹೇಳಿದ್ರೆ, ಪಿ ವಿ ನರಸಿಂಹರವರು ಪ್ರೈಮ್ ಮಿನಿಸ್ಟರ್ ಆಗಿದ್ದಂಥ ಸಮಯದಲ್ಲಿ ತಮಗೆ ಗೊತ್ತಿದೆ ಈ ಉದಾರೀಕರಣ, ಖಾಸಗೀಕರಣ ಮತ್ತು ಇದೆಲ್ಲ ಬಂದಾಗ ಏನಾಯಿತು ಅಂತೇಳಿದ್ರೆ, ಇಡೀ ಜಗತ್ತಿನಾದ್ಯಂತ ಈ ಒಂದು ಕಂಪನಿಗಳು, ಅಂದರೆ ಈ ಒಂದು ಕಂಪನಿಗಳು ಅಂದರೆ ಮಲ್ಟಿನ್ಯಾಷನಲ್ ಕಂಪನೀಸ್, ಬಹುರಾಷ್ಟ್ರೀಯ ಕಂಪನಿಗಳು ಹೆಚ್ಚಾಯಿತು. ಬಹಿರಾಷ್ಟ್ರೀಯ ಕಂಪನಿಗಳಲ್ಲಿ ಹಣಕಾಸು ಮತ್ತು ಲೆಕ್ಕಪತ್ರ ನಿರ್ವಹಣೆ ಇದಕ್ಕೆ ಹೆಚ್ಚಿನ ಒಂದು ಪ್ರಾಮುಖ್ಯತೆಯನ್ನು ಬಂದರು. ಟು ಇದು ಒಂದು ಹಣಕಾಸಿನ ಒಂದು ಶಿಸ್ತು, ಫೈನಾನ್ಷಿಯಲ್ ಡಿಸಿಪ್ಲಿನ್ ಅಂತ ಹೇಳ್ತೀವಿ, ಹಣಕಾಸಿನ ಶಿಸ್ತನ್ನು ಮೂಡಿಸೋದಕ್ಕೋಸ್ಕರ ಎಲ್ಲ ಕಡೆಯೂ ಸಹ ಈ ಕಂಪ್ಯೂಟರೈಸೇಷನ್ ಆದ ನಂತರ ಏನಾಗುತ್ತೆ, ಅಕೌಂಟಿಂಗಿಗೆ ಹೆಚ್ಚು ಇಂಪಾರ್ಟೆನ್ಸ್ ಬರ್ತಾಯಿತ್ತು. ಮತ್ತು ಸಣ್ಣ ಸಣ್ಣ ಅಂಗಡಿಗಳಲ್ಲೂ ಸಹ ಈ ಅಕೌಂಟಿಂಗು ಮತ್ತು ಇದೆಲ್ಲ ಟ್ಯಾಕ್ಸ್ ಪರ್ಪಸಸ್ಗೆ ಬೇರೆ ಬೇರೆ ರೀತಿಯಲ್ಲಿ ಜಿ ಎಸ್ ಟಿ ಬೇರೆ ಬೇರೆ ರೀತಿಯಾಗಿ ಈ ಒಂದು ನಿರ್ವಹಣೆ ಬಂದಾಗ ಏನಾಯಿತು, ಅಲ್ಲಿಗೆ ಜನಗಳ ಬೇಡಿಕೆ ಜಾಸ್ತಿ ಆಗ್ತಾ ಬಂತು. ಸೊ ಹೀಗಾಗಿ ಸೊ ಇವತ್ತಿಗೂ ಸಹ ಬಿ ಕಾಮ್ ಒಂದು ಉತ್ತಮವಾದಂಥ ಒಂದು ಕೋರ್ಸ್ ಆಗಿ ಬಂದಿದೆ. ನಾವು ಇದ್ದಂಥ ಸಮಯದಲ್ಲೂ ಸಹ ಈ ಪ್ರೊಫೆಷನ್ಗೆ, ಶಿಕ್ಷಣ ಕ್ಷೇತ್ರಕ್ಕೆ ಹೆಚ್ಚು ಬರ್ತಾ ಇರಲಿಲ್ಲ. ಈಗ ನಾವು ಸೆಲೆಕ್ಷನ್ ಆದಂಥ ಸಮಯದಲ್ಲಿ 4-5 ಜಿಲ್ಲೆಗಳಿಂದ ಕೇವಲ 50 ಸೀಟುಗಳು ಮಾತ್ರ ಬೆಂಗಳೂರು ಯೂನಿವರ್ಸಿಟಿನಲ್ಲಿ ಇರ್ತಿತ್ತು. 50 ಸೀಟುಗಳು ನನಗೆ ಫಸ್ಟ್ ಲಿಸ್ಟಲ್ಲಿ ಎಂ ಕಾಮ್ ಸೀಟ್ ಸಿಗಲೇ ಇಲ್ಲ, ಮತ್ತು ಸೆಕೆಂಡ್ ಲಿಸ್ಟಲ್ಲಿ ಸಿಕ್ತು. ಸೆಕೆಂಡ್ ಲಿಸ್ಟಲ್ಲಿ ಸಿಕ್ಕಿದ ನಂತರ ನನಗೆ ಒಂದು ಅವಕಾಶ ಆಯಿತು. ಬಹುಶಃ ಅಲ್ಲಿ ಎಂ ಕಾಮ್ ಸೀಟ್ ಸಿಗದಲ್ಲೇ ಇದ್ದರೆ ಮತ್ತೆ ನಾನು ವಾಪಸ್ಸು ಊರಿಗೆ ಹೋಗಿ ಯಾವುದೋ ಒಂದು ಸಣ್ಣ ಪುಟ್ಟ ಒಂದು ಕೆಲಸವನ್ನು ನಾವು ಮಾಡ್ಕೊಂಡಿರಬೇಕಾಗ್ತಿತ್ತು. ಅದೊಂದು ಉತ್ತಮವಾದಂಥ ಒಂದು ಅವಕಾಶ ಸಿಕ್ಕಿದ್ದು. ಸೊ ಅದಕ್ಕೆ ನನ್ನ ಮಾವನವರು, ಸೋದರ ಮಾವನವರು ಸಹ ಭಾಳಷ್ಟು ಸಹಾಯ ಮಾಡಿದರು ಸರ್. ಆಮೇಲೆ ಈ ಒಂದು ಈ ದೇಶದಲ್ಲಿ ಆರ್ಥಿಕ ಪರಿಸ್ಥಿತಿ ಬಹಳಷ್ಟು ಬದಲಾಗ್ತಾ ಇರುತ್ತೆ. ನಾನು ಈ ಬಿ ಕಾಮ್ ಸ್ಟೂಡೆಂಟ್ಗಳನ್ನು ನೋಡ್ತಾ ಇರ್ತೀನಿ. ಮೊದಲು ಬಿ ಬಿ ಎ ಅನ್ನುವಂಥ ಕೋರ್ಸ್ಗಳನ್ನಾಗಲಿ, ಬಿ ಸಿ ಎ ಅಂತಾಗಲಿ, ಈ ಬಿ ಎಚ್ ಎಮ್ ಅಂತ ಕೋರ್ಸ್ಗಳು ಇರಲಿಲ್ಲ. ಇತ್ತೀಚೆಗಷ್ಟೇ ಒಂದು 10-20 ವರ್ಷಗಳ ಹಿಂದೆ ಹುಟ್ಕೊಂಡಿರುವಂಥದ್ದು. ಕೇವಲ ಬಿ ಕಾಮನ್ನು ನಾವು ಹೆಚ್ಚು ನಾವು ನೋಡ್ತಾ ಇದ್ವಿ. ಈ ಇದರ ಜೊತೆ ಜೊತೆಯಾಗಿ ಮ್ಯಾನೇಜ್ಮೆಂಟ್ ಕೋರ್ಸ್ಗಳು ಸಹ ಸ್ಟಾರ್ಟ್ ಆಗಿದೆ. ಈಗ ನೀವು ಒಬ್ಬ ಕಾಮರ್ಸ್ ಲೆಕ್ಚರರ್ ಆಗಿ ಅದಕ್ಕೆ ವಿದ್ಯಾರ್ಥಿಗಳಿಗೆ ಈ ಪ್ರೊಫೆಷನ್ನು ಅಥವಾ ಒಂದು ಜಾಬು ಎಷ್ಟು ಮಟ್ಟಿಗೆ ಅವ್ರಿಗೆ ಸಿಗ್ಬೋದು ಅಂತ ತಮಗೆ ಅನ್ಸುತ್ತೆ ಸರ್? ಈಗ ಜಾಬ್ ಓರಿಯೆಂಟೇಷನ್ ಕೋರ್ಸ್ ಆಗಿ ಈ ಬಿ ಬಿ ಎಂ ಬಿ ಸಿ ಅದನ್ನೆಲ್ಲ ತಾವು ಯಾವ ರೀತಿ ನೋಡ್ತೀರಿ? ಇಲ್ಲ, ಬಿ ಬಿ ಎಮ್ಮು ಬಿ ಸಿ ಎ ಅದ್ರ ಜೊತೆಗೆ ವಿದ್ಯಾರ್ಥಿಗಳು ಇತ್ತೀಚೆಗೆ ಏನಾಗಿದೆ, ಸ್ಕಿಲ್ ಡೆವಲಪ್ಮೆಂಟ್ಗೆ ಇಂಪಾರ್ಟೆನ್ಸನ್ನು ಕೊಡ್ತಿದ್ದಾರೆ. ಒಂದು ಸಣ್ಣ ಸಣ್ಣ ವಿಷಯಗಳಿಗೆ ಸಂಬಂಧಪಟ್ಟಂತೆ ಅವರು ಅದರಲ್ಲಿ ಹೆಚ್ಚು ಪ್ರಬುದ್ಧತೆಯನ್ನು ಗಳಿಸ್ಕೊಳ್ತಾ ಇದ್ದಾರೆ. ಈಗ ಬಿ ಸಿ ಎ ಅಂತ ಬಂದಾಗ ಒಂದೇ ಬರೋದಿಲ್ಲ, ಮತ್ತು ಬಿ ಬಿ ಎಮ್ ಅಂತ ಹೇಳಿದಾಗ ಒಂದೇ ಬರೋದಿಲ್ಲ, ಅದರಲ್ಲಿ ಹಣಕಾಸು ಬರುತ್ತೆ, ಮತ್ತು ನಿರ್ವಹಣೆ ಬರುತ್ತೆ, ಮಾರ್ಕೆಟಿಂಗ್ ಬರುತ್ತೆ, ಮತ್ತು ಸಿಬ್ಬಂದಿ ನಿರ್ವಹಣೆ ಬರುತ್ತೆ. ಈ ರೀತಿಯಾಗಿ ಹಲವಾರು ಇದಾಗಿರೋದ್ರಿಂದ ದಿಸ್ ಮ್ಯಾನೇಜ್ಮೆಂಟ್ ಟೆಕ್ನಿಕ್ಸು ಎಲ್ಲ ಕ್ಷೇತ್ರಗಳಿಗೂ ವಿಸ್ತೀರ್ಣ ಆಗಿರೋದ್ರಿಂದ ಸೊ ಅದೊಂದು ಯೂನಿವರ್ಸಲ್, ಒಂದು ಎಲ್ಲರಿಗೂ ಸಹ ಸಾರ್ವಕಾಲಿಕ ಒಂದು ಕೋರ್ಸ್ ಆಗಿ ಇವತ್ತು ಬಿ ಬಿ ಎಮ್ಮು ಬಿ ಬಿ ಎ ಈ ರೀತಿ ಬರ್ತಾ ಇದೆ. ಅದಕ್ಕೆ ಸ್ಕೋಪ್ ಇದೆ ಮೇಡಮ್. ಅದರಲ್ಲಿ ಈವನ್ ನಮ್ಮ ಕುಟುಂಬ ನಿರ್ವಹಣೆಗೆ ಒಂದು ತತ್ವಗಳನ್ನು ಸಹ ಅದು ಕಲಿಸ್ತಕ್ಕಂಥದ್ದು. ಯಾವುದೇ ಒಂದು ಉದ್ಯೋಗಕ್ಕೆ ಹೋಗಬೇಕು ಅಂತ ಅಲ್ಲ, ಈಗ ನಂತರ ಮಕ್ಕಳು ಅವರ ಮಕ್ಕಳನ್ನು ಯಾವ ರೀತಿ ಬೆಳೆಸಬೇಕು, ಸಮಸ್ಯೆಗಳು ಬಂದಾಗ ಯಾವ ರೀತಿ ಒಂದು ನಿರ್ವಹಣೆ ಮಾಡಬೇಕು ಅಂತಕ್ಕಂಥದ್ದೇ ಈ ಒಂದು ಮ್ಯಾನೇಜ್ಮೆಂಟ್ ಅಂದರೆ ನಿರ್ವಹಣಾ ಶಾಸ್ತ್ರ ಅಂತ. ಯಾವ ರೀತಿ ನಾವು ಯಶಸ್ವಿಯಾಗಿ ನಿರ್ವಹಣೆ ಮಾಡಬೇಕು ಅಂತಕ್ಕಂಥದ್ದನ್ನು ಕಲಿಸ್ತಕ್ಕಂಥದ್ದೇ ಆ ಒಂದು ಕೋರ್ಸ್ ಅಲ್ಲಿ. ಸರ್, ಈಗ ನೀವು ತಾವು ಬಹಳಷ್ಟು ವರ್ಷಗಳ ಕಾಲ ಕಾಮರ್ಸ್ ಲೆಕ್ಚರರ್ ಆಗಿ ಕೆಲಸ ಮಾಡಿ, ಸುಮಾರು 20 ವರ್ಷಗಳ ತಮ್ಮ ಈ ಒಂದು ವೃತ್ತಿಯನ್ನು ಯಾವ ಕಾಲೇಜಿನಲ್ಲಿ ಯಾವ ಇಸ್ವಿಯಲ್ಲಿ ಆರಂಭ ಮಾಡಿದ್ದೀರಿ?
ಸೊ ನಾನು ಹುಟ್ಟಿದ ಒಂದು ವರ್ಷ 1960 1980ಕ್ಕೆ ನಾನು ಪದವಿಯನ್ನು ಮುಗಿಸಿದೆ, ಬಿ ಕಾಂ ಪದವಿಯನ್ನು ಮುಗಿಸಿದೆ. 20 ವರ್ಷಗಳಲ್ಲಿ ಬಿ ಕಾಂ ಪದವಿ ಮುಗಿಯಿತು. ನಂತರ 1980ರಿಂದ 1982ರವರೆಗೆ ಜ್ಞಾನಭಾರತಿ ಅಂದರೆ ಬೆಂಗಳೂರು ಯೂನಿವರ್ಸಿಟಿಯ ಸೆಂಟ್ರಲ್ ಕಾಲೇಜ್ ಕ್ಯಾಂಪಸ್ನಲ್ಲಿ ನಾನು ಎಂ ಕಾಂ ಪದವಿಯನ್ನು ಮುಗಿಸಿದೆ. ಅದು ಮುಗಿಸಿದ ತಕ್ಷಣವೇ ಸಿರಾ ಕಾಲೇಜ್ನಲ್ಲಿ ಅಂಕಪಟ್ಟಿಯೇ ಬಂದಿರಲಿಲ್ಲ, ಅಲ್ಲಿ ಒಂದು ಹೋಗಿ ನಾನು ಒಂದು 6 ತಿಂಗಳು ಪಾಠ ಮಾಡಿದೆ. ನಂತರ ಥ್ರೂ ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜು ಬಂಗಾರಪೇಟೆಗೆ ನನಗೆ ಒಂದು ಲೋಕಲ್ ಸ್ಥಳೀಯ ಅಭ್ಯರ್ಥಿಯಾಗಿ ಕಾರ್ಯನಿರ್ವಹಿಸಿದೆ. ನವೆಂಬರ್ 2/11/1982ರಲ್ಲಿ ಅಲ್ಲಿ ಕಾರ್ಯನಿರ್ವಹಿಸಬೇಕಾದ್ರೆ ಮತ್ತೆ ಕೆ ಪಿ ಎಸ್ ಸಿಯಿಂದ ಒಂದು ಸಂದರ್ಶನ ಬಂತು. ಕೆ ಪಿ ಎಸ್ ಸಿ ಮೂಲಕ ನಾನು ಖಾಯಂ ವಾಣಿಜ್ಯ ಉಪನ್ಯಾಸಕರ ನೇಮಕಗೊಂಡಾಗ ನಾನು ಬಂಗಾರಪೇಟೆಯಿಂದ ನನ್ನ ಸ್ವಂತ ಊರಿಗೆ ಸಮೀಪ ಇರತಕ್ಕಂಥ ಮಧುಗಿರಿಗೆ ಒಂದು ವರ್ಗಾವಣೆಯನ್ನು ತಗೊಂಡು ಬಂದೆ. 1982ರಲ್ಲಿ ಅಲ್ಲಿಗೆ ಹೋಗಿದ್ದು 84-85ರಲ್ಲಿ ನಾನು 85ರಲ್ಲಿ ಮಧುಗಿರಿಗೆ ಬಂದೆ. 85ರಿಂದ 92ರವರೆಗೆ 7 ವರ್ಷಗಳ ಕಾಲ ಮಧುಗಿರಿನಲ್ಲಿ ನಾನು ಮಧುಗಿರಿ ಸರ್ಕಾರಿ ಕಾಲೇಜಿನಲ್ಲಿ ವಾಣಿಜ್ಯ ಉಪನ್ಯಾಸಕಿ ಕಾರ್ಯನಿರ್ವಹಿಸಿದೆ. ಆಗ ಅಲ್ಲಿದ್ದಂಥ ವಿದ್ಯಾರ್ಥಿಗಳು ಈಗ ನಮ್ಮ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಕಾಲೇಜು ಶಿಕ್ಷಣ ಇಲಾಖೆಯಲ್ಲಿ ರೀಡರ್ಸ್ ಆಗಿ ಪ್ರೊಫೆಸರ್ಸ್ ಆಗಿ ಮತ್ತು ಪ್ರಾಂಶುಪಾಲರು ಸಹ ಆಗಿದ್ದಾರೆ. ಅದೊಂದು ಹೆಮ್ಮೆಯ ವಿಚಾರ ಅದನ್ನು ಹೇಳ್ತಾ, ಆ ಸಮಯದಲ್ಲಿ ನಾನು ಪದವಿ ಕಾಲೇಜುಗಳಲ್ಲಿ ಪಾರ್ಟ್ ಟೈಮ್ ಉಪನ್ಯಾಸಕನಾಗಿಯೂ ಸಹ ಕಾರ್ಯನಿರ್ವಹಿಸಿದ್ದೇನೆ. ಪಿ ಯು ಸಿ ಪ್ಲಸ್ ಬಿ ಕಾಂ ತರಗತಿಗಳನ್ನು ನಾನು ತೆಗೆದುಕೊಳ್ತಾ ಇದ್ದೇನೆ. ಸರ್, ಆಮೇಲೆ ಪ್ರತಿಯೊಬ್ಬರ ಜೀವನದಲ್ಲೂ ಒಂದೇನಾದ್ರು ಒಂದು ಆಂಬಿಷನ್ನು ಅಥವಾ ಮಹತ್ವಾಕಾಂಕ್ಷೆ ಅನ್ನೋದಿರುತ್ತೆ. ತಮ್ಮಲ್ಲಿ ಏನು ಮಹತ್ವಾಕಾಂಕ್ಷೆ ಇತ್ತು, ಅದನ್ನ ತಾವು ಮಾಡೋಕ್ಕಾಯ್ತಾ ಅಥವಾ ಆಕಸ್ಮಿಕವಾಗಿ ಈ ಒಂದು ಶಿಕ್ಷಣ ಕ್ಷೇತ್ರಕ್ಕೆ ತಾವು ಬರಬೇಕಾಗಿತ್ತು? ಆಕಸ್ಮಿಕವಾಗಿ ಅಲ್ಲ, ಉದ್ದೇಶ, ಸ್ವಇಚ್ಛೆ. ಸ್ವಇಚ್ಛೆಯಿಂದನೇ ಬಂದೆ. ನನಗೆ ಈ ಒಂದು ಯುವಕರೊಡನೆ ಜಾಸ್ತಿ ಹೆಚ್ಚು ಬೆರೀಬೇಕು ಅಂತಕ್ಕಂಥದ್ದು, ಮತ್ತೆ ಆ ವಿದ್ಯಾರ್ಥಿಗಳಲ್ಲಿ ಮಧುಗಿರಿಯಲ್ಲಿ ಇದ್ದಾಗ ಮತ್ತೆ ಸಿರಾ ಕಾಲೇಜಿನಲ್ಲಿ ಉಪನ್ಯಾಸಕನಾಗಿದ್ದಾಗಲೇ ಯೂತ್ ಹಾಸ್ಟೆಲ್ಸ್ ಅಸೋಸಿಯೇಷನ್ ಅಂತ ಹೇಳ್ಬಿಟ್ಟು ಹೊಂದಿದೆ. ಆ ಯೂತ್ ಹಾಸ್ಟೆಲ್ಸ್ ಅಸೋಸಿಯೇಷನ್ನ ಉದ್ದೇಶನೇ ಯುವಕರಲ್ಲಿ ಒಂದು ಸಾಹಸಮಯ ಒಂದು ಚಟುವಟಿಕೆಗಳ ಪ್ರವೃತ್ತಿಯನ್ನು, ಮೌಂಟೈನಿಯರಿಂಗ್ ಇರ್ಬೋದು, ಹಿಮಾಲಯನ್ ಟ್ರೆಕ್ಕಿಂಗ್ ಇರ್ಬೋದು, ಟ್ರೆಕ್ಕಿಂಗ್ ಆ್ಯಕ್ಟಿವಿಟೀಸ್, ಔಟ್ಡೋರ್ ಆ್ಯಕ್ಟಿವಿಟೀಸ್, ಅಂತಹ ಒಂದು ರಜಾ ಸಮಯದಲ್ಲೆಲ್ಲ ನಮ್ಮ ವಿದ್ಯಾರ್ಥಿಗಳನ್ನು ಜೊತೆಯಲ್ಲಿ ನಾನು ಟ್ರೆಕ್ಕಿಂಗ್ ಹೋಗ್ತಾ ಇದ್ದೆ. ಹಿಮಾಲಯನ್ ಟ್ರೆಕ್ಕಿಂಗ್ ಮಾಡಿದ್ದೇನೆ. ಅಲ್ಲಿ ದೆಹಲಿನಲ್ಲಿ ಆ ಗ್ರೌಂಡ್ಸ್ಗಳಲ್ಲಿ ಟೆಂಟ್ಸ್ಗಳನ್ನು ಹಾಕ್ಕೊಂಡು ಪ್ರೋಗ್ರಾಮ್ಸ್ಗಳನ್ನು ಅಟೆಂಡ್ ಮಾಡಿದ್ದೇವೆ. ಮತ್ತು ವಿದ್ಯಾರ್ಥಿಗಳನ್ನು ಚೆನ್ನೈ ಮತ್ತು ಬೇರೆ ಬೇರೆ ಕಡೆ ಬಂಗಾರಪೇಟೆಯಲ್ಲಿ ಇದ್ದಾಗ ವಿದ್ಯಾರ್ಥಿಗಳನ್ನು ಆ ಬೃಂದಾವನ್ ಎಕ್ಸ್ಪ್ರೆಸ್ ಫಸ್ಟ್ ಟೈಮ್ ಬಿಟ್ಟಿದ್ರಾಗ 1983ನಲ್ಲಿ ವಿದ್ಯಾರ್ಥಿಗಳನ್ನ ಸುಮ್ಮನೆ ಕರ್ಕೊಂಡು ಹತ್ತಿಸ್ಕೊಂಡು ಟ್ರೈನನ್ನು ಹೋಗಿದ್ದು, ಚೆನ್ನೈನೆಲ್ಲ ಸುತ್ತಾಡಿದ್ದು, ಎಲ್ಲೆಲ್ಲ ಒಂದು ಕಡೆ ಮಲಿಕೊಂಡಿದ್ದು ಬಂದಿದ್ದು ಇದೆಲ್ಲ. ಈಗೆಲ್ಲ ಏನಾಗಿದೆ, ತುಂಬ ಕಟ್ಟುಪಾಡುಗಳು ಬಂದಿದೆ. ಒಂದು ಪರ್ಮಿಷನ್ ತಗೋಬೇಕು, ಪೇರೆಂಟ್ಸ್ ಪರ್ಮಿಷನ್ ತಗೋಬೇಕು, ಆ ಥರದ್ದು ಏನೂ ಇಲ್ಲ. ಸುಮ್ಮನೆ ಮಕ್ಕಳು ಸಾರ್ 2 ದಿನ ಹೋಗೋಣ ಅಂತ ಹೇಳ್ಬಿಟ್ರೆ ಹೋಗೋದು, ಜಸ್ಟ್ ಜೊತೆನಲ್ಲೇ ಹೋಗ್ತಾರೆ ರಜಾದಲ್ಲಿ, ರಜಾ ದಿನಗಳಲ್ಲಿ. ಹಾಗೆಯೇ ಮತ್ತೆ ನಾನು ಮೂಡಿಗೆರೆನಲ್ಲಿ ಪ್ರಾಂಶುಪಾಲನಾಗಿದ್ದೆ ಆಗ, ಚಾರ್ಮುಡಿ ಘಾಟಲ್ಲಿ ಮತ್ತೆ ಹೇಮಾವತಿ ತೀರದಲ್ಲಿ ಬೇರೆ ಬೇರೆ ಕಡೆ ಎಲ್ಲ ಒಂದು ಟ್ರೆಕ್ಕಿಂಗ್ ಪ್ರಜಾಗಳು ಬಂತು ಅಂತ ಹೇಳಿದ್ರೆ ಹೊರಗಡೆ ಸುತ್ತಾಡ್ತಕ್ಕಂಥದ್ದು. ಇದು ನನಗೆ ಒಂದು ಮೌಂಟೈನ್ ಕ್ಲೈಂಬಿಂಗ್ ಇರ್ಬೋದು, ಸೈಕ್ಲಿಂಗ್ ಇರ್ಬೋದು, ಔಟ್ಡೋರ್ ಆಕ್ಟಿವಿಟೀಸು. ಮತ್ತು ಬೇರೆ ಬೇರೆ ಕಡೆ ರಾಜ್ಯಗಳಲ್ಲಿ, ದೆಹಲಿಯಲ್ಲೂ ಸಹ ಯೂತ್ ಹಾಸ್ಟೆಲ್ ಅಂತ ಇದೆ ನಮ್ಮ ಕರ್ನಾಟಕದ ಭವನ ಸಮೀಪದಲ್ಲೇ, ಅಲ್ಲಿ ಹೋಗಿ ನಾವು ಡಾರ್ಮಿಟ್ರಿಗಳಲ್ಲಿ ಹಾಲ್ಟ್ ಮಾಡ್ತಾ ಇದ್ವಿ. ಅಲ್ಲಿ ಬೇರೆ ಬೇರೆ ವಿದೇಶಿಯರು ಅದನ್ನು ಹೆಚ್ಚು ಬಳಸ್ಕೊಳ್ತಾ ಇದ್ರು. ಅವ್ರ ಜೊತೆ ಆ ಇಂಟ್ರ್ಯಾಕ್ಷನ್, ಅವರ ಒಂದು ಸಂಸ್ಕೃತಿ ತಿಳ್ಕೊಳ್ತಕ್ಕಂಥದ್ದು, ಇದೆಲ್ಲ ನನಗೆ ಒಂದು ರೀತಿ ಒಂಥರ ಖುಷಿ ಕೊಡ್ತಕ್ಕಂಥದ್ದು. ಸೊ ಉಪನ್ಯಾಸಕನಾಗಿ 20 ವರ್ಷಗಳ ನಂತರ ಪ್ರಾಂಶುಪಾಲನಾದೆ. ಆ ಪ್ರಾಂಶುಪಾಲಾದಾಗ ಸ್ವಲ್ಪ ರಿಸ್ಟ್ರಿಕ್ಷನ್ ಆಯಿತು, ಅಡ್ಮಿನಿಸ್ಟ್ರೇಷನ್ ಆಸ್ಪೆಕ್ಟ್ ಬಂದಾಗ ಏನಾಯಿತು, ಮೂಮೆಂಟ್ಸ್ ಕಡಿಮೆ ಆಯಿತು. ಆ ನಂತರ ಏನು ಮಾಡಿದೆ, ನಾನು ರೋಟ್ರಿ ಇಂಟರ್ನ್ಯಾಷನಲ್ ಸಂಸ್ಥೆಗೆ ಸೇರಿಕೊಂಡೆ. ಸಿರಾದಲ್ಲಿ ರೋಟ್ರಿ ಕ್ಲಬ್ ಆ್ಯಕ್ಟಿವ್ ಮೆಂಬರ್ ಆಗಿ, ನಂತರ ಆ ಕ್ಲಬ್ಬಿನ ಅಧ್ಯಕ್ಷನಾಗಿ, ಮತ್ತು ಸುಮಾರು ಒಂದು 15 ವರ್ಷಗಳ ಕಾಲ ರೋಟೇರಿಯನ್ ಆಗಿ ನಾನು ಕಾರ್ಯನಿರ್ವಹಿಸಿದ್ದೇನೆ. ನಮ್ಮ ಬೆಂಗಳೂರು ಜಿಲ್ಲಾ ವ್ಯಾಪ್ತಿಯಲ್ಲಿ ರೋಟರಿ ಅಂತಾರಾಷ್ಟ್ರೀಯ ಜಿಲ್ಲೆ 3190 ಆ ಸಂಸ್ಥೆನಲ್ಲಿ ಅಸಿಸ್ಟೆಂಟ್ ಗವರ್ನರ್ ಆಗೋವರೆಗೂ ಸಹ ಸುಮಾರಷ್ಟು ಕಾರ್ಯಕ್ರಮಗಳಲ್ಲಿ ನಾನು ಭಾಗವಹಿಸ್ತಾ ಇದ್ದೆ. ಅಲ್ಲಿ ರೋಟ್ರಿ ಇಂಟರ್ನ್ಯಾಷನಲ್ ಸಂಸ್ಥೆಯವ್ರದ್ದು ಒಂದು ಏನಪ್ಪ ಅಂತ ಹೇಳಿದ್ರೆ ಸೇವಾ ಮನೋಭಾವ, ಮತ್ತು ನಾನು ಸೇರಿದ ಉದ್ದೇಶ ನನ್ನ ಶಾಲೆ ಕಾಲೇಜಿಗೆ ಏನಾದರೂ ಒಂದು ಅನುದಾನ, ರೋಟೇರಿಯನ್ಸ್ ಶ್ರೀಮಂತರ ಒಂದು ಇದು. ಹಾಗಾಗಿ ಅವರಿಂದ ಗ್ರ್ಯಾಂಟ್ಸ್ಗಳು ಬರೋದು, ಮತ್ತು ನಮ್ಮ ಮಕ್ಕಳಿಗೆ ಏನಾದರೂ ಹೆಲ್ಪ್ ಮಾಡಿ, ಆ ಒಂದು ಡೆಸ್ಕ್ಗಳ ಬಗ್ಗೆ ಆಗ್ಬೋದು, ಬಿಲ್ಡಿಂಗ್ ಬಗ್ಗೆ ಆಗ್ಬೋದು, ಟಾಯ್ಲೆಟ್ಸ್ ಬಗ್ಗೆ ಆಗ್ಬೋದು, ಡ್ರಿಂಕಿಂಗ್ ವಾಟರ್ ಫೆಸಿಲಿಟಿ ಸಾಕಷ್ಟು ಮಾಡಿಸ್ಕೊಂಡಿದ್ದೇನೆ. ನಾನು ಏನು ಫೀಸನ್ನು ಕೊಟ್ಟಿದ್ದೇನೆ ಅದರ 10ರಷ್ಟು ರೋಟ್ರಿ ಸಂಸ್ಥೆಯಿಂದ ನಮ್ಮ ಒಂದು ವಿದ್ಯಾರ್ಥಿಗಳಿಗೆ, ಸರ್ಕಾರಿ ಕಾಲೇಜಿನ ವಿದ್ಯಾರ್ಥಿಗಳಿಗೆ, ಮತ್ತು ಆ ವಿದ್ಯಾರ್ಥಿಗಳಿಗೆ ಯಾವುದಾದ್ರೂ ಈ ರೋಟೇರಿಯನ್ಸ್ಗಳಲ್ಲಿ ಕೆಲವರು ಎಕ್ಸ್ಪರ್ಟ್ಸ್ ಇದ್ದಾರೆ ಮೇಡಮ್, ಆ ಎಕ್ಸ್ಪರ್ಟ್ಸ್ಗಳನ್ನ ಕರೆಸಿ ಅವ್ರ ಜೊತೆ ಸಂವಾದ ಮಾಡ್ತಕ್ಕಂಥದ್ದು, ನಮ್ಮ ವಿದ್ಯಾರ್ಥಿಗಳಿಗೆ ಅವ್ರ ಜೊತೆ ಬೆರೀತಕ್ಕಂಥ ಒಂದು ಅವಕಾಶ,
ಒಂದು ಸರ್ತಿ ಜಪಾನ್ ಟೀಮ್ ಬಂದಿತ್ತು ಬೆಂಗಳೂರಿಗೆ. ಆ ಟೀಮನ್ನು ನಮ್ಮ ವಿದ್ಯಾರ್ಥಿಗಳಿಗೆ ನಾವು ಕರ್ಕೊಂಡು ಹೋದ್ವಿ. ಈ ರೀತಿಯಾಗಿ ನಾನು ಆಕ್ಟಿವಾಗಿ ಇನ್ವಾಲ್ವ್ ಮಾಡ್ತಾ ಇದ್ದೆ, ಮತ್ತು ರಜಾ ದಿನಗಳಲ್ಲಿ ಹೆಚ್ಚು ನಾನು ವಿದ್ಯಾರ್ಥಿಗಳನ್ನು ಕಾಲ ಕಳೀತಾ ಇದ್ದೆ. ಮತ್ತೆ ತಮಗೆ ಅತ್ಯಂತ ಒಂದಷ್ಟು ಪ್ರಿಯವಾದಂತಹ ಹವ್ಯಾಸಗಳು ಸಹ ಇದೆ. ಈಗಲಿಂದ ತಾವು ಮಾತಾಡ್ತಾ ಹೇಳ್ತಾ ಇದ್ರಿ ಈ ಪರ್ವತಾರೋಹಣ ಅನ್ನೋದು, ಏನಾದ್ರು ಒಂದು ಘಟನೆಗಳು ನಿಮಗೆ ರೋಚಕವಾದಂತಹ ಘಟನೆ ಒಂದೆರಡು ರೋಚಕವಾದ ಘಟನೆಗಳು ಅಂತ ಹೇಳಿದಾಗ, ನಾವು ನನಗೆ ಈ ದೆಹಲಿಗೆ ನಾನು ನನ್ನ ಸ್ನೇಹಿತರು ಉಪನ್ಯಾಸಕರು ಕೆಲವೊಂದು ಯೂತ್ಸನ್ನು ಸ್ಟೂಡೆಂಟ್ಸ್ಗಳನ್ನು ಕರ್ಕೊಂಡು ದೆಹಲಿಗೆ ಹೋಗ್ಬಿಟ್ವಿ. ಅಲ್ಲಿ -5 ಡಿಗ್ರಿ ಟೆಂಪರೇಚರ್, ಎಲ್ಲ ಟೆಂಟ್ಸ್ ಹಾಕಿ ಮಲಿಕೊಂಡಿದ್ದೇವೆ. ಒಂದು ವಾರದ ಒಂದು ಕ್ಯಾಂಪ್ ಅದು. 10 ಗಂಟೆ ಆದ್ರೂ ಸಹ ನಾವು ಹಾಕೊಂಡಿರ್ತಕ್ಕ 2-3 ಸ್ವೆಟರ್ ಹಾಕೊಂಡಿರ್ತಕ್ಕಂಥದ್ದು, ಮತ್ತೆ ಒಂದು ವಾರಗಳ ಕಾಲ ಸ್ನಾನ ಮಾಡಬೇಕು ಅಂತಲೇ ಅನಿಸ್ಲಿಲ್ಲ ಆ ಒಂದು ಇದರಲ್ಲಿ. ಆ ಸಮಯದಲ್ಲಿ ನಮ್ಮ ಈಸ್ಟರ್ನ್ ಸ್ಟೇಟ್ಸ್ ಕೆಲವರು ಯೂತ್ ಹಾಸ್ಟೆಲರ್ಸ್ ಬರೋರು, ಅವರು ಆ ಚಳಿನಲ್ಲೂ ಸಹ ಸ್ನಾನ ಮಾಡೋರು. ಅದು ನಮಗೊಂದು ರೀತಿ ಆಶ್ಚರ್ಯ, ತುಂಬ ಆಶ್ಚರ್ಯಕರವಾದಂಥ ಒಂದಿದು. ಯಾಕೆಂದರೆ ನಾವು 15-20-25 ಡಿಗ್ರಿ ಇದ್ರೂ ಸಹ ಅದನ್ನು ತಡ್ಕೊಳ್ಳೋದಕ್ಕೆ ನಮಗೆ ಸಾಧ್ಯ ಆಗ್ತಾ ಇರಲಿಲ್ಲ. ಆ ರೀತಿಯಾದಂಥ ಒಂದು ಇದಿದೆಲ್ಲ ಅಂತ ಭಾಳ ರೋಚಕವಾದದ್ದು. ಮತ್ತು ಭಾಳಷ್ಟು ಜನ ಇವತ್ತಿಗೂ ಸಹ ಆ ರೀತಿಯಾದಂಥ ಒಂದು ಸಂಪರ್ಕ ಇಟ್ಕೊಂಡಿದ್ದಾರೆ ಆ ಜಿಲ್ಲೆಗಳಲ್ಲಿ. ಬೇರೆ ಬೇರೆ ಕಡೆ ಎಲ್ಲ ಹೋದಾಗ ಅವರು ಮಾಡ್ತಕ್ಕಂಥದ್ದು ಯೂತ್ಸ್ಗೆ. ಆದರೆ ಈ ಮೇನ್ ಇಂಟೆನ್ಷನ್ ಬೈ ವಾಂಡ್ರಿಂಗ್ ಒನ್ ಗ್ಯಾದರ್ಸ್ ಹನಿ ಅಂತ ಹೇಳ್ತಾರೆ. ಅಂದ್ರೆ ಹೊರಗಡೆ ಹೋಗ್ಬೇಕು, ಹೊರಗಡೆ ಜನಗಳನ್ನ ಬೆರಿಬೇಕು. ಸೊ ನಾವು ಸುಖದಲ್ಲೇ ಇದ್ರಾಗಲ್ಲ, ಅಲ್ಲಿರುವಂತ ಕಷ್ಟನ ನೋಡ್ಬೇಕು. ನಾನು ಇವತ್ತಿಗೂ ಸಹ ನಮ್ಮ ಮನೆಯಲ್ಲಿ ಕಾಟು ಬೆಡ್ ಎಲ್ಲ ಇದ್ರೂ ಸಹ ನಾನು ಇವತ್ತಿಗೂ ಒಂದು ಚಾಪೆ ಹಾಸ್ಕೊಂಡು ಒಂದು ಬೆಡ್ಶೀಟ್ ಅನ್ನು ಹಾಕೊಂಡು ಇವತ್ತಿಗೂ ನೆಲದಲ್ಲೇ ಮಲಿಕೊಳ್ತೀನಿ. ಅದ ಕಾರಣ ಇಷ್ಟೇ, ಈಗ ನಾವು ಭಾಳಷ್ಟು ಸುತ್ತಾಡ್ತೀವಿ, ವೆಹಿಕಲ್ಗಳಲ್ಲಿ ಓಡಾಡ್ತೀವಿ, ತುಂಬ ಟೈರ್ಡ್ ಆಗಿರುತ್ತೆ. ನೆಲದ ಮೇಲೆ ಮಲಿಕೊಂಡಾಗ ಏನಾಗುತ್ತೆ ಅಂತ ಹೇಳಿದ್ರೆ ಆ ರೀತಿ ಬೆನ್ನೋವು ಇರ್ಬೋದು, ಮತ್ತೊಂದು ಅದು ಒಂದು ಸಹಜವಾಗಿ ಅದು ನಿದ್ದೆ ಬಂದ್ಬಿಡುತ್ತೆ, ನಿದ್ದೆನೂ ಬರುತ್ತೆ, ಮತ್ತೆ ಆಯಾಸನು ಹೋಗ್ಬಿಟ್ಟು ಬೆಳಿಗ್ಗೆ ಮಾಮೂಲಿ ಚೈನಾದವರು ಕಂಡಿಡಿದಂತಹ ಆಕ್ಯುಪ್ರೆಷರ್ ಅನ್ನೋದು, ಅದು ತಂತಾನೇ ಆಗುತ್ತೆ ಮಲಗದಾಗ, ಅದು ಒಂದು ಒತ್ತಡ ಬಂದಾಗ. ಆಮೇಲೆ ಬಹಳಷ್ಟು ಈ PUC ಕಾಲೇಜ್ನಲ್ಲಿ ತಾವು ಈ ಶಿಕ್ಷಣ ವ್ಯವಸ್ಥೆ ಅನ್ನುವಂಥದ್ದು ಯಾವ ರೀತಿ ಇದೆ ಅಂತಂದ್ರೆ, ಒಂದು ಕೆಲವರು ಹೇಳ್ತಾರೆ ಅಪ್ಪ ಹಾಕಿದ ಆಲದ ಮರ ಅಂತ ನಾವ್ ಯಾವಾಗಲೂ ನೇಣು ಹಾಕೊಳಕ್ ಹೋಗ್ತೀವಿ ಅಂತ. ಅಲ್ಲಿ ಹೊಸತನ ಅನ್ನೋದು ಕಾಣಿಸ್ತಾ ಇಲ್ಲ. ಈಗ ಮೊದಲು ಏನ್ ವ್ಯವಸ್ಥೆಗಳಿತ್ತು, 20 ವರ್ಷಗಳಿಂದ ಏನಿತ್ತು, ಅದನ್ನೇ ನಾವು ಒಂಥರ ಮುಂದುವರಿಸ್ಕೊಂಡೇ ಬರ್ತಾ ಇದೀವಿ. ಆದ್ರೆ ನಮ್ಮ ಈ ನೀವು ಯಾವ್ದಾದ್ರು ಖಾಸಗಿ ಕಾಲೇಜು ಮತ್ತು ಸಾರ್ವಜನಿಕ ಶಿಕ್ಷಣ ಇಲಾಖೆ ಅಥವಾ ಗೌರ್ಮೆಂಟ್ ಕಾಲೇಜುಗಳು, ಈ ಎರಡರಲ್ಲೂ ವ್ಯತ್ಯಾಸವನ್ನು ನೋಡಿದಾಗ ನಮ್ಮ ಪ್ರೈವೇಟ್ ಕಾಲೇಜ್ PUC ಕಾಲೇಜಿನಲ್ಲಿ ಓದುವಂತಹ ಹುಡುಗರು ಎಷ್ಟು ಅಪ್ಡೇಟ್ ಆಗಿರ್ತಾರೆ, ಅವ್ರಿಗೆಲ್ಲ ಫೆಸಿಲಿಟೀಸ್ ಸಿಕ್ಬಿಡುತ್ತೆ, ಅವರು ಲ್ಯಾಪ್ಟಾಪ್ ಯೂಸ್ ಮಾಡ್ತಾರೆ, ಮತ್ತು ವಾಟ್ಸಪ್ ಮುಂತಾದಂತಹ ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ತಾರೆ. ಆದರೆ ನಮ್ಮ ಹಳ್ಳಿಗಾಡಿನ ಯಾವುದೋ ಒಂದು ಒಂದು PUC ಕಾಲೇಜ್ ಅಂದ್ಕೊಳ್ಳಿ, ಅಲ್ಲಿನ ವಿದ್ಯಾರ್ಥಿಗಳು ಒಂದು ಯಾವುದೋ ಒಂದಷ್ಟು ಹಿಂದೆ ಉಳಿದಿರ್ತಾರೆ. ಅಲ್ಲೂ ಶಿಕ್ಷಣ ಇಲಾಖೆಯಲ್ಲೂ, ಅಂದರೆ ನಾನು ಹೇಳ್ತಿರೋದು ಗೌರ್ಮೆಂಟ್ PU ಕಾಲೇಜಿನಲ್ಲೂ ಈ ಹೊಸತನವನ್ನು ತರಬೇಕು. ಏನು ಮಾಡ್ಬೋದು ಸರ್? ಇಲ್ಲ, ಈಗಾಗಲೇ ಕ್ರಮೇಣ ನಿಧಾನವಾಗಿ ಆ ರೀತಿಯಾಗಿ ಸ್ಕಿಲ್ ಡೆವಲಪ್ಮೆಂಟ್ಗಳಿಗೆ, ಮತ್ತು ಕಂಪ್ಯೂಟರ್ ಎಜುಕೇಷನ್ಗೆ, ಮತ್ತು ಇಂಗ್ಲೀಷ್ ಕಲಿಕೆ, ವಿಶ್ವಾಸ ಕಿರಣ ಅಂತ ಹೇಳ್ಬಿಟ್ಟು ಒಂದು ಸರ್ಕಾರದ ಅನುದಾನದಲ್ಲಿ ಪದವಿ ಪೂರ್ವ ಶಿಕ್ಷಣ ಇಲಾಖೆ ವಿಶ್ವಾಸ ಕಿರಣ ಅಂತ ಈಗ ಬರ್ತಕ್ಕಂಥ ರಜದ ಅವಧಿನಲ್ಲಿ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗೆ, ಅದರಲ್ಲೂ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಇಂಗ್ಲೀಷನ್ನು ಯಾವ ರೀತಿ ಸುಲಭವಾಗಿ ಮಾತನಾಡಬೇಕು, ಮತ್ತು ಅದರ ಬಗ್ಗೆ ಗ್ರಾಮರು, ಮತ್ತು ಪಠ್ಯಕ್ಕೆ ಪೂರಕವಾಗಿ ಯಾವ ರೀತಿ ಮಕ್ಕಳಿಗೆ ಇದನ್ನು ಮಾಡಬೇಕು ಅಂತ ಸುಮಾರು 10 ದಿನಗಳ ಕಾಲ ಮಾರ್ನಿಂಗ್ ಟು ಈವ್ನಿಂಗ್ ಬರೀ ಇಂಗ್ಲೀಷ್ ಕಲಿಕೆ ಬಗ್ಗೆನೇ ಪ್ರಾಶಸ್ತ್ಯವನ್ನು ಕೊಟ್ಟಿದೆ. ಹಾಗೆಯೇ ಈ ಒಂದು ಕಂಪ್ಯೂಟರ್ ಕಲಿಕೆಗೂ ಸಹ ಹೆಚ್ಚಿನ ಒಂದು ಪ್ರಾಮುಖ್ಯತೆ ಕೊಡ್ತಾ ಇದೆ. ಸರ್ಕಾರಿ ಕಾಲೇಜುಗಳಲ್ಲೂ ಸಹ ಕಂಪ್ಯೂಟರ್ ಶಿಕ್ಷಣ ಮತ್ತು ಬೇರೆ ಬೇರೆ ರೀತಿಯಾದಂಥ ಒಂದು ಕಾರ್ಯಕ್ರಮಗಳನ್ನು ಸ್ಕಿಲ್ ಡೆವಲಪ್ಮೆಂಟ್ಗಳಿಗೆ ಹಾಕ್ಕೊಂಡಿದೆ. ಈ ಕಳೆದ ಒಂದು 10 ವರ್ಷಗಳ ಅವಧಿಯನ್ನು ನಾವು ನೋಡಿದಾಗ, ತಾವು PUC ಪ್ರಿನ್ಸಿಪಾಲ್ ಆಗಿದ್ದು, ಆನಂತರ DDP ಆಗಿದ್ದು, ಹಲವು ಸರ್ಕಾರಗಳು ಬಂದು ಹೋಗಿದೆ. ಸರ್ಕಾರಗಳ ಹೆಸರುಗಳನ್ನು ನಾವು ಹೇಳೋದು ಬೇಡ. ಶಿಕ್ಷಣ ಇಲಾಖೆಯ ಸಚಿವರು ಎಷ್ಟು ಪಟ ಅಂತ ಬದಲಾಗ್ಬಿಟ್ಟಿದ್ದಾರೆ. ಈಗ ಯಾರೋ ಒಬ್ಬರು ಬರ್ತಾರೆ, ಶಿಕ್ಷಣ ಇಲಾಖೆಯಲ್ಲಿ ಬಹಳಷ್ಟು ಬದಲಾವಣೆಗಳನ್ನು ನಾನು ತರಬೇಕು ಅಂತ ಹೇಳ್ತಾ ಇರ್ತಾರೆ. ಅಷ್ಟೊತ್ತಿಗೆ ಅವ್ರ ಸರ್ಕಾರ ಬಿದ್ದಾಗುತ್ತೆ, ಅಥವಾ ಅವರ ಸಚಿವ ಸ್ಥಾನ ಬಿದ್ದು ಹೋಗುತ್ತೆ, ಇನ್ನೊಬ್ಬರು ಹೊಸ ಶಿಕ್ಷಣ ಸಚಿವರನ್ನ ನಾವು ನೋಡ್ತೀವಿ. ಆದರೆ ನಿಮ್ಮಂಥ DDP ಆಫೀಸರ್ಗಳಾಗಲಿ ಅಥವಾ ಶಿಕ್ಷಣ ಇಲಾಖೆ, ಸಾರ್ವಜನಿಕ ಶಿಕ್ಷಣ ಇಲಾಖೆ IAS ಅಧಿಕಾರಿಗಳು ಇವರೆಲ್ಲ ಅವರವರೇ ಇರ್ತಾರೆ. 60 ವರ್ಷದವರೆಗೂ ಅವ್ರ ಸಮಯವನ್ನು ಮುಂದುವರಿಸ್ಕೊಂಡು ಹೋಗ್ತಾರೆ. ನೀವೆಲ್ಲ ಒಂದು ಹೊಸ ಯೋಜನೆಗಳನ್ನು ತಯಾರು ಮಾಡ್ತೀರಿ, ಆದರೆ ಅವೆಲ್ಲವೂ ಶಿಕ್ಷಣ ಇಲಾಖೆಯ ಸಚಿವರಿಂದ ಅಪ್ರೂವಲ್ ಆಗಿ ಬರೋ ಹೊತ್ತಿಗೆ ಭಾಳಷ್ಟು ಬದಲಾವಣೆಗಳಾಗ್ಬಿಡುತ್ತೆ. ನಾವು ಏನು ಅಂದ್ಕೊಂಡಿರ್ತೀವೋ, ಏನು ಬದಲಾವಣೆಗಳನ್ನು ಮಾಡಬೇಕು ಅಂತ ಅಂದ್ಕೊಂಡಿರ್ತೀವೋ, ಒಬ್ಬ ಅಧಿಕಾರಿಯಾಗಿ ಹಲವಾರು ಸರಿ ಮಾಡೋಕ್ಕಾಗೋದೇ ಇಲ್ಲ. ಒಂದು ಸರ್ಕಾರ ಬದಲಾಗಿದ್ದು ಅಥವಾ ಇನ್ನೊಂದು ಶಿಕ್ಷಣ ಸಚಿವರೇ ಬದಲಾಗಿರುವಂಥದ್ದು, ಅಂಥ ಡಿಸಪಾಯಿಂಟ್ಗಳ ಮಧ್ಯೆಯೂ ನಾವು ಮಾಡಬೇಕನ್ನೋದನ್ನು ಯಾವ ರೀತಿ ಮಾಡಬಹುದು ಸರ್?
ಮೇಡಮ್, ಈಗ ಸರ್ಕಾರ ಬದಲಾವಣೆಗಳಾದ್ರೂ ಸಹ ಕೆಲವಕ್ಕೆ ಬಜೆಟ್ ಅಪ್ರೂವಲ್ನಲ್ಲಿ ಏನಾಗಿರುತ್ತೆ ಅದನ್ನು ಮುಂದುವರ್ಸ್ಕೊಂಡು ಹೋಗ್ತಲೇ ಇದೆ. ಈಗ ಉದಾಹರಣೆಗೆ ನಾವು ವಿದ್ಯಾರ್ಥಿಗಳು ಅತಿ ಹೆಚ್ಚು ಅಂಕಗಳನ್ನು ಪಡಿತಕ್ಕಂಥ ವಿದ್ಯಾರ್ಥಿಗಳಿಗೆ ಪ್ರತಿ ಜಿಲ್ಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ ಕೊಡ್ತಕ್ಕಂಥ ಒಂದು ಯೋಜನೆ. ಅದು ಸರ್ಕಾರ ಬಹಳ ಹಿಂದಿನ ಸರ್ಕಾರಗಳು ಯಾವುದೇ ಸರ್ಕಾರ ಬದಲಾವಣೆ ಆದ್ರೂ ಸಹ ಕೆಲವೊಂದು ಯೋಜನೆಗಳು ಅದು ಮುಂದುವರ್ಕೊಂಡು ಹೋಗ್ತಾ ಇದೆ, ಅದಕ್ಕೇನು ಬದಲಾವಣೆ ಆಗ್ತಾ ಇಲ್ಲ. ಅಂದರೆ ಕೆಲವೊಂದು ಕಾರ್ಯಕ್ರಮಗಳಲ್ಲಿ ಒಂದು ವರ್ಗಾವಣೆಗೆ ಸಂಬಂಧಪಟ್ಟಂತೆ ಮತ್ತೊಂದು ಬಂದಾಗ ಏನಾಗುತ್ತೆ ಅಂತೇಳಿದರೆ, ಶಿಕ್ಷಣ ಸಚಿವರು ಕೆಲವೊಂದು ಅಹವಾಲುಗಳನ್ನು ಸ್ವೀಕರಿಸಿ ಯಾವ ರೀತಿ ಅನುಕೂಲ ಮಾಡಬೇಕು ಅಂತಕ್ಕಂಥದ್ದು ಆಲೋಚನೆಯನ್ನು ಮಾಡ್ತಾ ಇದ್ದಾರೆ. ಈಗ ಪ್ರಸ್ತುತ ಇರತಕ್ಕಂಥ ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಸಚಿವರಾದಂಥ ಶ್ರೀಯುತ ಎಸ್ ಸುರೇಶ್ ಕುಮಾರ್ ಅವರು ಅದ್ರ ಬಗ್ಗೆ ಅಮೂಲಾಗ್ರವಾಗಿ ಅಧ್ಯಯನ ಮಾಡ್ತಾ ಇದ್ದಾರೆ, ಸಮಿತಿಗಳನ್ನು ಮಾಡಿದ್ದಾರೆ. ಮೊನ್ನೆ ಸಹ ನಮ್ಮ ಪ್ರಾಂಶುಪಾಲರೊಡನೆ ಒಂದು ಸಭೆಯನ್ನು ಏರ್ಪಡಿಸಿದ್ರು. ಮತ್ತೊಮ್ಮೆ ದೀರ್ಘವಾಗಿ ಈಗ ಹೊಸ ಒಂದು ಶಿಕ್ಷಣ ನೀತಿ ಬರ್ತಾ ಇದೆ, ಈಗ ಕರಡು ಸಿದ್ಧವಾಗಿದೆ, ಮುಂದಿನ ದಿನಗಳಲ್ಲಿ ಬರ್ತಾ ಇದೆ. ಆ ದಿಂಟಿನಲ್ಲಿ ಈಗಾಗಲೇ ನಮ್ಮ ಪ್ರಾಥಮಿಕ ಶಿಕ್ಷಣ ಸಚಿವರು ಬಹಳಷ್ಟು ಒಂದು ಪ್ರಯತ್ನಗಳನ್ನು ಮತ್ತು ಶಾಲಾ ವಾಸ್ತವ್ಯವನ್ನು ಮಾಡ್ತಾ ಇರತಕ್ಕಂಥದ್ದು, ಗ್ರಾಸ್ ರೂಟಲ್ಲಿ ಯಾವ ರೀತಿ ಸಮಸ್ಯೆಗಳಿದೆ ಅನ್ನೋದ್ರ ಬಗ್ಗೆಯೂ ಸಹ ಅಧ್ಯಯನ ನಡೆಸಿ ಅದ್ರ ಬಗ್ಗೆ ಒಂದು ಕ್ರಮವನ್ನು ತೆಗೆದುಕೊಂಡಿರ್ತಕ್ಕಂಥದ್ದು ಬಹಳ ಶ್ಲಾಘನೀಯ, ಅಭಿನಂದನೀಯ ಅಂತೇಳ್ಬಿಟ್ಟು ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಹಾಂ ಸರಿ, ಈಗ ಒಂದು ಮತ್ತಷ್ಟು ಒಂದು ದೊಡ್ಡ ಚರ್ಚೆ ಈಗ ಶಿಕ್ಷಣ ಕ್ಷೇತ್ರದಲ್ಲಿ ಕೇಳಿ ಬರುವಂಥದ್ದು, ಒಂದು ಈ ಪಿ ಯು ಸಿ ಮಂಡಳಿ, ಪಿ ಯು ಸಿ ಬೋರ್ಡ್ ಅಂತ ಏನಿದೆ ಅದನ್ನು ಎಸ್ ಎಸ್ ಎಲ್ ಸಿ ಒಳಗಡೆ ಸೇರಿಸ್ಬೇಕು, ಸೇರಿಸ್ತೀವಿ ಅಂತ ನಾವು ಕೇಳ್ತಾನೆ ಇದ್ದೀವಿ. ಅದನ್ನು ಸೇರಿಸೋದು ಅಷ್ಟು ಸುಲಭನಾ ಅಲ್ಲ. ಇದು ಒಂದು ಪರೀಕ್ಷೆ ಅಂತಕ್ಕಂಥದ್ದು ಈಗ ಏನಾಗಿದೆ ಅಂತೇಳಿದ್ರೆ, ನಮ್ಮ ಹೊಸ ಶಿಕ್ಷಣ ನೀತಿ ಪ್ರಕಾರ 5+3+3+4 ಅಂತ ಮಾಡಿದರೆ 9-12 ತರಗತಿಯವರೆಗೆ ಸೆಕೆಂಡರಿ ಎಜುಕೇಷನ್ ಥ್ರೂಔಟ್ ದಿ ಕಂಟ್ರಿ, ಅಂದರೆ ಇಡೀ ರಾಷ್ಟ್ರದಾದ್ಯಂತ ಒಂದೇ ರೀತಿಯಾದಂಥ ಶಿಕ್ಷಣ ಶಿಕ್ಷಣ ಮಾಡಿಕೊಂಡು ಸೆಕೆಂಡರಿ ಎಜುಕೇಷನ್ ಅಂತ ಹೇಳ್ಬಿಟ್ಟು ಮಾಡ್ತಿದ್ದಾರೆ. ಈಗ ನಮ್ಮಲ್ಲಿ ಇರ್ತಕ್ಕಂಥದ್ದು +2 stage ಅಂತ ಹೇಳ್ತೀವಿ, ಪಿ ಯು ಸಿಯನ್ನು 11th standard 12th standard ಅಂತ ಹೇಳ್ತಾ ಇದ್ದೇವೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಇದನ್ನು 9th-12th ಮಾಡಿಕೊಂಡಾಗ ಏನಾಗುತ್ತೆ ಅಂತೇಳಿದರೆ, ಒಬ್ಬ ಉಪನ್ಯಾಸಕ ಟೀಚರು 9th class ಹಿಡಿದು 12th class ಕ್ಲಾಸಸ್ಗಳನ್ನು ತೊಗೋಬೇಕಾಗುತ್ತೆ. ಅದು ಇನ್ನೂ ಅನುಮೋದನೆ ಆಗಿಲ್ಲ ಅದು. ಸೊ ಈಗ ನಮ್ಮ ಒಂದು ಇತ್ತೀಚಿನ ಒಂದು ಸರ್ಕಾರದ ನಿರ್ಧಾರ ಏನಿದೆ ಅಂತೇಳಿದರೆ, ಇಲ್ಲಿ ಎರಡು ಪರೀಕ್ಷಾ ಮಂಡಳಿಗಳಿದ್ದರೆ, ಒಂದು ಬೋರ್ಡ್ ಎಕ್ಸಾಮಿನೇಷನ್ 10th standard ಇನ್ನೊಂದು ಬೋರ್ಡ್ ಎಕ್ಸಾಮಿನೇಷನ್ನು ಈ ಒಂದು ಸೆಕೆಂಡ್ ಇಯರ್ ಪಿ ಯು ಸಿಗೆ ಬರುತ್ತೆ. ನಮ್ಮ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಪರೀಕ್ಷಾ ಜೊತೆಗೆ ಆಡಳಿತ, ಶೈಕ್ಷಣಿಕ ತರಬೇತಿ, ಬೇರೆ ಬೇರೆ ರೀತಿಯಾದಂಥ ಒಂದು ಕಾರ್ಯಚಟುವಟಿಕೆಗಳನ್ನು ಹಮ್ಮಿಕೊಂಡಿದೆ. ಮೊದಲಿಗೆ ಪದವಿ ಪೂರ್ವ ಶಿಕ್ಷಣ ಪರೀಕ್ಷಾ ಮಂಡಳಿ ಅಂತ ಇತ್ತು, ನಂತರ ದಿನಗಳಲ್ಲಿ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಅಂತ ಆಯಿತು. ಇಲಾಖೆ ಬಂದಾಗ ಈ ಒಂದು 4-5 ವಿಭಾಗಗಳು ಬಂತು. ಹೀಗಾಗಿ ಪರೀಕ್ಷಾ ವಿಭಾಗ ಅನ್ನೋದು ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಒಂದು ಅವಿಭಾಜ್ಯ ಅಂಗ. ಅದು ಎರಡು ಬೋರ್ಡ್ಗಳು ಬೇಡ, ಎರಡೂ ಪರೀಕ್ಷೆಯನ್ನು, ಎರಡೂ ಬೋರ್ಡ್ ಎಕ್ಸಾಮಿನೇಷನ್, 10th ತರಗತಿ ಮತ್ತು 12th ತರಗತಿ ಎರಡೂ ಬೋರ್ಡ್ ಎಕ್ಸಾಮ್ಸನ್ನು ಒಂದೇ ಎಕ್ಸಾಮಿನೇಷನ್ ಬೋರ್ಡ್ ಮಾಡಿದಾಗ ಏನಾಗುತ್ತೆ ಅಂತೇಳಿದ್ರೆ, ಇನ್ನೊಂದು ಸ್ವಲ್ಪ ದಕ್ಷತೆಯಿಂದ ಕಾರ್ಯನಿರ್ವಹಿಸೋದಕ್ಕೆ ಅದೇ ಸಿಬ್ಬಂದಿಯನ್ನು ಎರಡಕ್ಕೂ ಸಹ ಬಳಸ್ಕೋಬಹುದು ಅಂತಕ್ಕಂಥದ್ದು ಆ ಒಂದು ಸರ್ಕಾರದ ಆಲೋಚನೆ ಆಗಿದೆ. ಅದು ಒಂದು ಒಳ್ಳೆಯ ನಿರ್ಧಾರನೇ ಅನಿಸುತ್ತೆ. ಸರ್, ನಾವು ಈ ನಮ್ಮ ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ವಿರಾಮ ತಗೊಳ್ಳೋಣ. ಓಕೆ, ಮತ್ತೆ ಥ್ಯಾಂಕ್ ಯು. ಸ್ನೇಹಿತರೆ, ಶರಣ ಬಂಧುಗಳೇ, ನಮ್ಮ ಈ ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ವಿರಾಮ. ಸ್ನೇಹಿತರೆ, ಶರಣ ಬಂಧುಗಳೇ, ಸಾಧಕರ ಜೊತೆ ಜೊತೆಯಲ್ಲಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ನಮ್ಮೊಂದಿಗಿದ್ದಾರೆ ಶ್ರೀಯುತ ಅಶೋಕ್ ಕುಮಾರ್ ಸರ್ ಅವರು, ಉಪನಿರ್ದೇಶಕರು. ಅವರ ಜೊತೆ ಮಾತಾಡೋಣ. ಸರ್, ತಾವು ಉಪನಿರ್ದೇಶಕರಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದೀರಿ, ಈಗ ಅದಕ್ಕೆ ಮುಂಚೆ ಸಹಾಯಕ ನಿರ್ದೇಶಕರಾಗಿಯೂ ಸಹ ತಾವು ಕೆಲಸವನ್ನು ಮಾಡಿದ್ರಿ, ಅಲ್ಲಿಂದ ಪ್ರಮೋಷನ್ ಬಂದು ತಾವು ಉಪನಿರ್ದೇಶಕರಾಗಿ ಕೆಲಸವನ್ನು ಮಾಡ್ತಾ ಇದ್ದೀರಿ. ಈ ಎರಡೂ ಹುದ್ದೆಗಳನ್ನು ಬೇರೆ ಬೇರೆ ಹುದ್ದೆಗಳಾದ್ರೂ ಒಂದೊಂದ್ಸಲ ಜವಾಬ್ದಾರಿ ಒಂದೇ ಇರುತ್ತೆ, ಏನು ವ್ಯತ್ಯಾಸ ತಾವು ನೋಡಿದ್ರಿ? ಪ್ರಾಂಶುಪಾಲರ ಉಪನ್ಯಾಸಕನಾಗಿದ್ದಾಗ ಒಂದು ಕಂಫರ್ಟಬಲ್ ಆಗಿರ್ತಿತ್ತು, ಏನು ಜವಾಬ್ದಾರಿಗಳು ಇರ್ತಿರ್ಲಿಲ್ಲ. ಶೂರ್, 100% ಮೇಡಮ್. ಉಪನ್ಯಾಸಕರಾಗಿ ಇದ್ದಂತ ಒಂದು ಖುಷಿ, ಮತ್ತೆ ಮಕ್ಕಳೊಡನೆ ನೇರವಾದಂತ ಒಂದು ಸಂಪರ್ಕ, ಅಂದ್ರೆ ಮಕ್ಕಳ ಒಂದು ಹವ್ಯಾಸಗಳನ್ನು ನಾವೂ ಸಹ ಯುವಕರಾಗಿ ಆಗ್ತಾ ಇದ್ವಿ. ನಂತರ ಪ್ರಾಂಶುಪಾಲನಾದ ನಂತರ ಏನಾಗುತ್ತೆ ಅಂತ ಹೇಳಿದ್ರೆ, ಸಮಾಜದ ವಿವಿಧ ವರ್ಗದ ಜನರೊಡನೆ ನಾವು ಬೆರೆಯಬೇಕಾಗುತ್ತೆ. ಸರ್ಕಾರ ಮತ್ತು ಇಲಾಖೆ, ಪೇರೆಂಟ್ಸು, ತಂದೆ ತಾಯಿಗಳು ಮತ್ತು ವಿದ್ಯಾರ್ಥಿಗಳು, ಬೇರೆ ವ್ಯವಹಾರ, ಈ ಒಂದು ದಾಖಲೆ ಪತ್ರಗಳನ್ನು ರೆಕಾರ್ಡ್ಸನ್ನು ಮೇಂಟೈನ್ ಮಾಡ್ತಕ್ಕಂಥದ್ದು, ವಿಭಿನ್ನವಾದಂಥ ಚಟುವಟಿಕೆಗಳು ಬರುತ್ತೆ. ಉಪನ್ಯಾಸಕನಾಗಿ, ಪ್ರಾಂಶುಪಾಲನಾಗಿ, ನಂತರ ಸಹಾಯಕ ನಿರ್ದೇಶಕನಾಗಿ ನಾನು ಕೇಂದ್ರ ಕಚೇರಿಗೆ ಬಂದಾಗ ನಿರ್ದೇಶಕರ ಒಂದು ನಿರ್ದೇಶನದಂತೆ, ಮಾರ್ಗದರ್ಶನದಂತೆ ನಾವು ಕಾರ್ಯವನ್ನು ನಿರ್ವಹಿಸಬೇಕಾಗುತ್ತೆ. ಅಲ್ಲಿ ಸಹಾಯಕ ನಿರ್ದೇಶಕನಾಗಿದ್ದಾಗ ಕಡತಗಳ ನಿರ್ವಹಣೆಯೇ ಪ್ರಮುಖವಾದಂಥ ಒಂದು ಕಾರ್ಯ, ಕಡತಗಳಲ್ಲೇ ತೊಡಗಿಕೊಳ್ತಾ ಇದ್ವಿ. ನಾವು ಯಾರಾದರೂ ಸಹ
ಭೇಟಿಯಾಗೋದಕ್ಕೆ ಬಂದಾಗ ಕಡತ ನೋಡ್ತಾ ಇದ್ವಿ, ಅವ್ರ ಮುಖನೂ ನೋಡ್ತಾ ಇರಲಿಲ್ಲ, ಕೇಳಿಸ್ಕೊಳ್ತಾ ಇದ್ವಿ, ಕೆಲಸವನ್ನು ಮಾಡ್ತಾ ಇದ್ವಿ. ಈ ರೀತಿಯಾಗಿ ಮುಖಾಮುಖಿ ಮುಖವನ್ನು ಕೊಟ್ಟು ಮಾತನಾಡೋದಕ್ಕೆ ಸಮಯದ ಅಭಾವದಿಂದ ಏನಾಗುತ್ತೆ, ಕಡತಗಳಲ್ಲೇ ಮುಳುಗೋಗ್ತಾ ಇದ್ವಿ. ಸೊ ನಂತರ ಉಪನಿರ್ದೇಶಕನಾಗಿ ಆಗ ನಂತರ ಏನಾಗುತ್ತೆ ಅಂದರೆ ಕೇಂದ್ರ ಕಚೇರಿನಲ್ಲಿ ಸೊ ಬಹಳಷ್ಟು ಕೆಲಸದ ಕಾರ್ಯಚಟುವಟಿಕೆಗಳು, ಕೋರ್ಟು ಮತ್ತು ಅಯ್ಯರ ಒಂದು ಬೇರೆ ಬೇರೆ ಒಂದು ಮೀಟಿಂಗ್ಗಳಲ್ಲಿ ಸಭೆಗಳಿಗೆ ನಾವು ಹೋಗ್ತಕ್ಕಂಥದ್ದೇ ಒಂದು ದೊಡ್ಡ ಒಂದು ಕಾರ್ಯ ಆಗೋದು. ಅಲ್ಲಿ ಇಲ್ಲಿ ಓಡಾಡ್ತಕ್ಕಂಥದ್ದು ಬೆಂಗಳೂರಿನಲ್ಲಿ ತಮಗೆ ಗೊತ್ತಿದೆ, ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗೋಷ್ಟು ಟ್ರಾಫಿಕ್, ಎರಡು ಮೂರು ಕಡೆ ಹೋಗಿ ಬರೋದ್ರೊಳಗೇ ಬೆಳೆ ಸಂಜೆ ಆಗೋಗ್ತಾ ಇತ್ತು. ನಂತರ ನಾನು ಸ್ವಇಚ್ಛೆಯಿಂದ ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಕೇಂದ್ರ ಕಚೇರಿಯಲ್ಲಿ ಉಪನಿರ್ದೇಶಕನಾಗಿ ಕೆಲಸ ನಿರ್ವಹಿಸ್ತಾ ಇದ್ರು ಸಹ ಸ್ವಇಚ್ಛೆಯಿಂದ ಮಾನ್ಯ ನಿರ್ದೇಶಕರು ಮತ್ತು ಸರ್ಕಾರದ ಒಂದು ಆದೇಶದಂತೆ ಬೆಂಗಳೂರು ಉತ್ತರ ಜಿಲ್ಲೆಯ ಒಂದು ಉಪನಿರ್ದೇಶಕನಾಗಿ ಕಾರ್ಯನಿರ್ವಹಿಸಿ, ಪ್ರತಿಯೊಂದು ಜಿಲ್ಲೆಗೆ ಒಂದು ಉಪನಿರ್ದೇಶಕರು ಇದ್ದಾರೆ ಪದವಿ ಪೂರ್ವ ಶಿಕ್ಷಣ ಇಲಾಖೆಯಲ್ಲಿ. ಆ ಬೆಂಗಳೂರು ಉತ್ತರ ಜಿಲ್ಲೆಯ ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕನಾಗಿ ಆದ ನಂತರ ಅದು ಒಂದು ಚಾಲೆಂಜಿಂಗ್ ಒಂದು ಟಾಸ್ಕ್ ಬಂತು ಮೇಡಮ್. ಯಾಕೆಂತೇಳಿದ್ರೆ ಕೆಲವೊಂದು ಜಿಲ್ಲೆಗಳಲ್ಲಿ 30-40 ಕಾಲೇಜುಗಳು ಮಾತ್ರ ಇದೆ, ಅಲ್ಲಿಗೆ ಒಬ್ಬರು ಉಪನಿರ್ದೇಶಕರು ಇರ್ತಾರೆ. ನಮ್ಮಲ್ಲಿ ಅಲ್ಲಿಗಿಂತ ಒಂದು 10% ವರ್ಕ್ ಲೋಡ್ ಜಾಸ್ತಿ ಇದೆ. ಸೊ ಯಾಕೆಂದರೆ ಇಲ್ಲಿ 320 ಹೆಚ್ಚು ಕಾಲೇಜುಗಳು ನಮ್ಮ ಬೆಂಗಳೂರು ಉತ್ತರ ಜಿಲ್ಲೆಯಲ್ಲಿದೆ. ಬೆಂಗಳೂರು ಉತ್ತರ ಜಿಲ್ಲೆ, ಬೆಂಗಳೂರು 320 ಕಾಲೇಜನ್ನ ಕಾಲೇಜುಗಳು ತಮ್ಮ ಅಡಿಯಲ್ಲಿ ಬರುತ್ತೆ. ಇವುಗಳನ್ನೆಲ್ಲ ನಿರ್ವಹಣೆ ಮಾಡೋದು ನಿಜವಾಗ್ಲೂ ಕಷ್ಟ ಸಾಧ್ಯ ಇದೆ. ಅದು ಅದು ಅದನ್ನು ನಾವು ಒಂದು ವಿಭಾಗಗಳನ್ನು ಮಾಡಿಕೊಂಡು ಪರೀಕ್ಷೆಗಳು ಮತ್ತು ಬೇರೆ ಬೇರೆ ಆಡಳಿತದ ಸುಗಮ ಆಡಳಿತಕ್ಕಾಗಿ ಏನು ಮಾಡಿದ್ವಿ ಅಂತೇಳಿದ್ರೆ ನೋಡಲ್ ಸೆಂಟರ್ಸ್ ಅಂತ ಮಾಡಿಕೊಂಡಿದ್ದೇವೆ. 4 ದಿಕ್ಕುಗಳಲ್ಲಿ 6 ನೋಡಲ್ ಸೆಂಟರ್ಸ್ಗಳನ್ನು ಮಾಡಿಕೊಂಡು ಅವರುಗಳ ಮೂಲಕ ಕಮ್ಯುನಿಕೇಷನನ್ನು, ಸಂವಹನವನ್ನು ಮಾಡ್ತಕ್ಕಂಥದ್ದು, ಅವರುಗಳ ಮೂಲಕ ಮೀಟಿಂಗ್ಸ್ಗಳನ್ನು ಮಾಡಿಸ್ತಕ್ಕಂಥದ್ದು, ನಮ್ಮ ಸರ್ಕಾರಿ ಕಾಲೇಜುಗಳ ಹಿರಿಯ ಪ್ರಾಂಶುಪಾಲರುಗಳನ್ನು ಸೇವೆಯನ್ನು ನಾವು ತಗೊಂಡು ಸೊ ಆ ಒಂದು ಕಾರ್ಯನಿರ್ವಹಣೆಯಲ್ಲಿ ನಾನಂತೂ ಸಹ ಯಶಸ್ವಿ ಆಗಿದ್ದೇನೆ. ಪರೀಕ್ಷೆಗಳನ್ನು ನಡೆಸೋದ್ರ ಬಗ್ಗೆ ಇರ್ಬೋದು, ಅಥವಾ ಅವರಿಗೆ ಸಭೆಗಳನ್ನು ನಡೆಸಿ ತರಬೇತಿ ನೀಡ್ತಕ್ಕಂಥದ್ದಾಗ್ಬೋದು. ಮನೆ ನಮ್ಮ ಈಗಿನ ಪ್ರಸ್ತುತ ನಿರ್ದೇಶಕರಾಗಿರ್ತಕ್ಕಂಥ ಶ್ರೀಮತಿ ಕನಗವಲ್ಲಿ ಮೇಡಮ್ ಅವರು ಬಂದ ನಂತರವೇ ಮೊದಲನೇ ಒಂದು ಜ್ಞಾಪನ ನಮಗೆ ಕೊಟ್ಟಿದ್ದೆ ಉಪನಿರ್ದೇಶಕರ ಸಭೆಯಲ್ಲಿ. ಫಲಿತಾಂಶ ನಮ್ಮದು, ನಮ್ಮ ಜಿಲ್ಲೆಯ ದ್ವಿತೀಯ ಪಿ ಯು ಸಿ ಫಲಿತಾಂಶ ಕಳೆದ ವರ್ಷದಲ್ಲಿ 62% ಅಕ್ಕಪಕ್ಕದ ರಾಜ್ಯಗಳಲ್ಲಿ 90%+ ಹೆಚ್ಚು ಫಲಿತಾಂಶ ಇದೆ 12th standard. ಯಾಕೆ ಅಂತ ಕೇಳಿಬಿಟ್ಟು ಅದಕ್ಕೆ ಒಂದು ಕ್ರಮವನ್ನು ತೆಗೆದುಕೊಳ್ಳಿ ಅಂತ ಹೇಳಿದಾಗ ನಾವು ವಿಷಯವಾರು ಯಾವ್ಯಾವ ಒಂದು ಪ್ರಮುಖವಾದಂಥ ವಿಷಯಗಳಿದೆ, ವಿಜ್ಞಾನ, ವಾಣಿಜ್ಯ ಮತ್ತು ಕಲಾ ವಿಭಾಗದ ಎಲ್ಲ ವಿಷಯಗಳಲ್ಲಿ ಈಗಾಗಲೇ ಸಹ ಒಂದು ಓರಿಯೆಂಟೇಷನ್ ಕ್ಯಾಂಪ್ಸ್ ಅಂತ ಹೇಳ್ಬಿಟ್ಟು ಉಪನ್ಯಾಸಕರಿಗೆ, ಹೊಸದಾಗಿ ಕೆಲಸಕ್ಕೆ ಸೇರಿರ್ತಕ್ಕಂಥ ಖಾಸಗಿ ಕಾಲೇಜುಗಳಲ್ಲಿ ಕಾರ್ಯನಿರ್ವಹಿಸ್ತಾ ಇರತಕ್ಕಂಥ ಉಪನ್ಯಾಸಕರಿಗೂ ಸಹ ಈ ಒಂದು ಉಪನ್ಯಾಸದ ಅನ್ನು ಯಾವ ರೀತಿ ಸುಧಾರಣೆ ಮಾಡ್ಕೋಬೇಕು ಮತ್ತು ಬೋಧನಾ ಕೌಶಲ್ಯವನ್ನು ಯಾವ ರೀತಿ ಹೆಚ್ಚಿಸ್ಕೋಬೇಕು ಅಂತೇಳ್ಬಿಟ್ಟು ತಜ್ಞ ಉಪನ್ಯಾಸಕರು ಮತ್ತು ತಜ್ಞರಿಂದ, ಶಿಕ್ಷಣ ತಜ್ಞರಿಂದ ಸಾಕಷ್ಟು ರೀತಿಯಾದಂಥ ತರಬೇತಿ ಕಾರ್ಯಕ್ರಮಗಳನ್ನು ನಾವು ಮಾಡಿದ್ದೇವೆ. ಅದಕ್ಕೆಲ್ಲ ಖಾಸಗಿ ಕಾಲೇಜಿನವರು ಸ್ವಪ್ರೇರಣೆಯಿಂದ ಮುಂದೆ ಬಂದು ನಮ್ಮ ಕಾಲೇಜಿನಲ್ಲಿ ಈ ಸಬ್ಜೆಕ್ಟ್ ಮಾಡಿ, ನಮ್ಮ ಕಾಲೇಜಿನಲ್ಲಿ ಈ ಸಬ್ಜೆಕ್ಟ್ ಮಾಡಿ ಅಂತ ಹೇಳ್ಬಿಟ್ಟು ನಮ್ಮ ಬೆಂಗಳೂರು ಉತ್ತರ ಜಿಲ್ಲೆಯಲ್ಲಿ ಸಾಕಷ್ಟು ಒಂದು ಒಳ್ಳೆಯ ಖಾಸಗಿ ಕಾಲೇಜುಗಳಿದ್ದಾವೆ. ಆ ಖಾಸಗಿ ಕಾಲೇಜಿನವರ ನೆರವಿನೊಂದಿಗೆ ಖಾಸಗಿ ಕಾಲೇಜಿನವರು ಮತ್ತು ಸರ್ಕಾರಿ ಕಾಲೇಜಿನ ಎಲ್ಲ ಉಪನ್ಯಾಸಕರುಗಳಿಗೂ ಸಹ, ಅದರಲ್ಲೂ ಹೊಸದಾಗಿ ಸೇರಿಕೊಂಡಂಥ ಉಪನ್ಯಾಸಕರುಗಳಿಗೆ ತಮ್ಮ ಒಂದು ಕ್ಲಾಸ್ ರೂಮ್ ಮ್ಯಾನೇಜ್ಮೆಂಟ್ ಬಗ್ಗೆ ಆಗ್ಬೋದು, ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂಯಿಂದ ಆಗ್ಬೋದು, ಯಾವುಗಳನ್ನು ಒತ್ತು ಕೊಡಬೇಕು, ವಿದ್ಯಾರ್ಥಿಗಳನ್ನು ಯಾವ ರೀತಿ ಸಂವಹನ ಮಾಡಬೇಕು, ವಿಷಯಗಳನ್ನು ಕಡಿಮೆ ಅವಧಿನಲ್ಲಿ ಅವರಿಗೆ ಅರ್ಥ ಆಗೋ ರೀತಿಯಲ್ಲಿ ಯಾವ ರೀತಿ ಬೋಧನೆ ಮಾಡಬೇಕು ಅಂತಕ್ಕಂಥದ್ದನ್ನು ಸಹ ನಮ್ಮ ಎಲ್ಲ ಬೆಂಗಳೂರು ಉತ್ತರ ಜಿಲ್ಲೆಯ ಪ್ರಾಂಶುಪಾಲರ ಸಂಘದ ನೆರವಿನೊಂದಿಗೆ ಈ ಕಾರ್ಯಕ್ರಮ ಮಾಡಿದ್ದೇವೆ. ಅದರ ಜೊತೆಯಲ್ಲಿ ಕ್ರೀಡಾ ಚಟುವಟಿಕೆಗಳನ್ನು ಸಹ ಬಹಳ ಯಶಸ್ವಿಯಾಗಿ ಜಿಲ್ಲಾ ಮಟ್ಟದ ಕ್ರೀಡಾ ಚಟುವಟಿಕೆಗಳು, ಇತ್ತೀಚೆಗೆ ತಾನೇ ಸೈಂಟ್ ಕ್ಲಾರೆಟ್ ಪದವಿ ಪೂರ್ವ ಕಾಲೇಜ್ ಜಾಲಹಳ್ಳಿನಲ್ಲಿ ಒಂದು ಸ್ಟೇಟ್ ಲೆವೆಲ್ ಬ್ಯಾಸ್ಕೆಟ್ಬಾಲ್ ಟೂರ್ನಿಮೆಂಟನ್ನು ಸಹ ನಾವು ಮಾಡಿದ್ವಿ. ಯಾಕೆಂದರೆ ಅಲ್ಲಿ ವಿಜೇತರಾದರೂ ರಾಷ್ಟ್ರ ಮಟ್ಟಕ್ಕೆ, ರಾಜ್ಯ ಮಟ್ಟಕ್ಕೆ ಆಯ್ಕೆ ಆಗ್ತಾರೆ. ಈ ರೀತಿಯಾಗಿ ಈ ಒಂದು ಸ್ಪೋರ್ಟ್ಸ್ಗೂ ಸಹ ಭಾಳಷ್ಟು ನಮ್ಮ ಬೆಂಗಳೂರು ಉತ್ತರ ಜಿಲ್ಲೆಯ ದೈಹಿಕ ಶಿಕ್ಷಣ ಉಪನ್ಯಾಸಕರ ಸಂಘದವರ ನೆರವಿನಿಂದ ಏನಾಗಿದೆ. ಯಾಕೆಂದರೆ ಗೌರ್ಮೆಂಟ್ ಕಾಲೇಜುಗಳಲ್ಲಿ ದೈಹಿಕ ಶಿಕ್ಷಣ ಉಪನ್ಯಾಸಕರಿಲ್ಲ, ಖಾಸಗಿ ಕಾಲೇಜಿನವರ ಸಹಾಯವನ್ನೇ ಪಡ್ಕೊಂಡು ಎಲ್ಲ ವಿದ್ಯಾರ್ಥಿಗಳಲ್ಲೂ ಕ್ರೀಡೆ ಒಂದು ಭಾಗವಹಿಸುವಿಕೆ ಭಾಳ ಮುಖ್ಯ ಅಂತಕ್ಕಂಥ ಒಂದು ಪ್ರಾಮುಖ್ಯತೆಯನ್ನು ಸಹ ಈ ಒಂದು ಜಿಲ್ಲೆಯಲ್ಲಿ ಮೂಡಿಸಲಾಗಿದೆ. ಹಾಂ ಸರ್, ಇಲ್ಲಿ ಈ ನಮ್ಮ ಪಿ ಯು ಸಿ ಕಾಲೇಜಿನಲ್ಲಿ ಒಂದಷ್ಟು ಬೈಫರ್ಕೇಶನ್ಸ್ಗಳು ಇದೆ, ಅನುದಾನಿತ ಅಂದರೆ ಏಡೆಡ್ ಅನ್ಏಡೆಡ್ ಮತ್ತು ಬಿ ಬಿ ಎಂ ಪಿ ಕಾಲೇಜು ಮತ್ತು ಅವಿಭಜಿತ ಕಾಲೇಜುಗಳು ಮತ್ತು ಸರ್ಕಾರಿ ಕಾಲೇಜುಗಳು, ಇವೆಲ್ಲವುಗಳು ಒಂದೊಂದು ಮ್ಯಾನೇಜ್ಮೆಂಟು ಒಂದೊಂದು ಥರ ಇರುತ್ತೆ. ಈಗ ಸರ್ಕಾರಿ ಕಾಲೇಜಿನಲ್ಲೇ ನಿಯಮಗಳು ಬೇರೆ ಥರ ಇದ್ದರೆ, ಬಿ ಬಿ ಎಂ ಪಿನಲ್ಲಿ ಬೇರೆ ಥರ ಇದೆ, ಅನುದಾನಿತ ಬೇರೆ ಥರ ಇದೆ. ಆದರೆ ಇದಕ್ಕೆ ಉಪನಿರ್ದೇಶಕರು ಒಬ್ಬರೇ, ಸಹಾಯಕ ನಿರ್ದೇಶಕರು ಒಬ್ಬರೇ, ಇವರು ಇದನ್ನೆಲ್ಲ ಒಟ್ಟಿಗೆ ತೊಗೊಂಡು ಹೋಗಬೇಕಾದ್ರೆ ಬಹಳಷ್ಟು ತೊಂದರೆ ಆಗುತ್ತೆ. ಈಗ ಕೆಲವೊಂದು ನಿಯಮಗಳನ್ನು ನಾವು
ಸರ್ಕಾರಿ ಕಾಲೇಜ್ನಲ್ಲಿ ಅನ್ವಯ ಮಾಡಬಹುದು. ಆದರೆ ಖಾಸಗಿ ಕಾಲೇಜ್ಗಳು ಹೇಳ್ತವೆ, ಇಲ್ಲ ಇಲ್ಲ ನಾವು ಅದನ್ನು ಮಾಡಲ್ಲ, ಅದು ನಮಗೆ ಕಂಫರ್ಟಬಲ್ ಆಗಿಲ್ಲ, ನಾವು ನಮ್ಮದೇ ಆದಂಥ ನಿಯಮಗಳನ್ನು ಮಾಡ್ಕೋತೀವಿ ಅಂತ. ಸೊ ಈ ಖಾಸಗಿ ಕಾಲೇಜುಗಳು ಒಂದೊಂದ್ಸಲಿ ಪ್ರತಿರೋಧವನ್ನು ಒಡ್ಬಹುದು, ಅವೇನಾದರೂ ಬೇರೆ ಹೋಗ್ಬಿಟ್ರೆ ಅವುಗಳ ಸಹಾಯ ನಮಗೆ ಬೇಕಾಗುತ್ತೆ. ಈಗ ತಾನೇ ತಾವು ಮಾತಾಡ್ತಾ ಇದ್ರೆ ಕೆಲವೊಂದು ಖಾಸಗಿ ಕಾಲೇಜುಗಳ ಸಹಾಯದಿಂದ ನಾವು ಒಂದು ವರ್ಕ್ಶಾಪ್ಗಳನ್ನು ಮಾಡಿದ್ವಿ ಅಂತ. ಅವುಗಳ ಸಹಾಯ ಇಲ್ಲದೆ ಹೋದರೂ ಸಹ ಬಹಳಷ್ಟು ತೊಂದರೆಗಳು ಉಂಟಾಗುತ್ತೆ. ಇದನ್ನೆಲ್ಲ ಯಾವ ರೀತಿ ಮ್ಯಾನೇಜ್ ಮಾಡ್ತಾ ಇದ್ದೀರಾ? ಇಲ್ಲಿ ನಮ್ಮಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ಏನಾಗಿದ್ರು, ಪ್ರಾಥಮಿಕ ಶಿಕ್ಷಣದಿಂದ ಉನ್ನತ ಶಿಕ್ಷಣದವರೆಗೆ ಸರ್ಕಾರ ಮತ್ತು ಖಾಸಗಿ ಸಹಭಾಗಿತ್ವದೊಂದಿಗೆ ಕೆಲವೊಂದು ಶಾಲಾ ಕಾಲೇಜುಗಳನ್ನು ನಾವು ಮಾಡ್ಕೊಳ್ತಾ ಇದ್ದೀವಿ. ಇತ್ತೀಚೆಗೆ ವಿದ್ಯಾರ್ಥಿಗಳ ಸಂಖ್ಯೆ ಜಾಸ್ತಿ ಆಗಿರೋದ್ರಿಂದ ಈ ಒಂದು ಕಳೆದ 5-6 ವರ್ಷಗಳಿದ್ದಂಥ ಸರ್ಕಾರಿ ಶಾಲೆಗಳು ಕಾಲೇಜುಗಳು ಸಂಖ್ಯೆ ಅಷ್ಟೇ ಇದೆ. ಪ್ರತಿ ವರ್ಷ ಖಾಸಗಿ ಕಾಲೇಜುಗಳು ಒಂದು ಹೊಸದಾಗಿ ಪ್ರಾರಂಭ ಆಗ್ತಾ ಇದ್ದಾವೆ. ಖಾಸಗಿ ಸಂಸ್ಥೆಯವರು ತಮ್ಮ ಟ್ರಸ್ಟ್ ಮತ್ತು ಒಂದು ಸೊಸೈಟಿ ರಿಜಿಸ್ಟ್ರೇಷನ್ ಮೂಲಕ ತಾವುಗಳು ಶಿಕ್ಷಣ ಸಂಸ್ಥೆಯನ್ನು ಸೇವಾ ಮನೋಭಾವದಿಂದ ತೆಗೆದುಕೊಂಡು ಪ್ರಾರಂಭ ಮಾಡ್ತಾ ಇರ್ತಕ್ಕಂಥದ್ದು. ಮತ್ತು ಕೆಲವೊಂದು ಖಾಸಗಿ ಸಂಸ್ಥೆಗಳು ಈ ಒಂದು ಬಿಫೋರ್ ಇಂಡಿಪೆಂಡೆನ್ಸ್ ಅಂದರೆ ಸ್ವಾತಂತ್ರ್ಯ ಬರೋದಕ್ಕೆ ಮೊದಲಿನಿಂದನೂ ಸಹ, ಇವಾಗ ಉದಾಹರಣೆಗೆ ನಮ್ಮ ಸೈಂಟ್ ಜೋಸೆಫ್ ಕಾಲೇಜಿಗೆ ತೆಗೆದುಕೊಂಡಾಗ ಅದು ಬ್ರಿಟಿಷರ್ಸ್ ಕಾಲದಿಂದನೂ ಅದೇ ಕಟ್ಟಡದಲ್ಲಿ ಹೌದು ನಮ್ಮ ಕೇಲಿ ಇರ್ಬೋದು, ಶೇಷಾದ್ರಿಪುರಂ ಇರ್ಬೋದು, ಇವೆಲ್ಲವೂ ಸಹ ಸಾಕಷ್ಟು ಬ್ರಾಂಚಸ್ಗಳಿದೆ. ಇಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ ನಮ್ಮ ಒಂದು ಏಕರೂಪತೆ ಇದೆ, ಟೆಕ್ಸ್ಟ್ ಬುಕ್ಸು, ಕರಿಕ್ಯುಲಮು, ಎಕ್ಸಾಮಿನೇಷನ್ ಪ್ಯಾಟರ್ನು, ಅದೆಲ್ಲ ನಮ್ಮ ಬೆಂಗಳೂರು ಉತ್ತರ ಜಿಲ್ಲೆಯಲ್ಲಿ ನಿಮಗೆ ಈಗಾಗಲೇ ಹೇಳಿದ ಹಾಗೆ 324 ಕಾಲೇಜುಗಳಿಗಿಂತಲೂ ಹೆಚ್ಚು ಕಾಲೇಜುಗಳಿದ್ದಾವೆ. ಅದರಲ್ಲಿ ಕೇವಲ 14 ಕಾಲೇಜುಗಳು ಮಾತ್ರ ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳಿವೆ, 14 ಮಾತ್ರ. 5 BBMP ಆಡಳಿತದ ವ್ಯಾಪ್ತಿಗೆ ಒಳಪಡ್ತಕ್ಕಂಥ ಕಾಲೇಜುಗಳಿದೆ, ಅದು ಒಂದು ರೀತಿ ಸರ್ಕಾರಿ ಕಾಲೇಜುಗಳಿದ್ದ ಹಾಗೆ ಸರ್ಕಾರದ ಅನುದಾನದಲ್ಲಿ ನಡೀತಕ್ಕಂಥದ್ದು. ಇನ್ನು 40 ಕಾಲೇಜುಗಳು ಖಾಸಗಿ ಅನುದಾನಿತ ಕಾಲೇಜುಗಳು, ಗ್ರಾಂಟಿನ್ ಏಡ್ ಕಾಲೇಜಸ್ ಅಂತ ಹೇಳ್ಬಿಟ್ಟು ಸರ್ಕಾರದ ಅನುದಾನ ಕೇವಲ ಸಂಬಳ ಮಾತ್ರ, ವೇತನ ಮಾತ್ರ ಆ ಒಂದು ಸಿಬ್ಬಂದಿಗೆ ನೀಡ್ತಾ ಇರ್ತಕ್ಕಂಥದ್ದು. ಇನ್ನು ಉಳಿದೆಲ್ಲ ಬಹುತೇಕ 250 ಹೆಚ್ಚು ಕಾಲೇಜುಗಳು ಖಾಸಗಿ ಅನುದಾನ ರಹಿತ. ಅವ್ರಿಗೆ ಕೊಡಬೇಕಾದ್ರೇ ಶಾಶ್ವತ ಅನುದಾನ ಪರ್ಮನೆಂಟ್ಲಿ ಅನ್ಎಡೆಡ್ ಸೆಕ್ಷನ್ ಅಂತ ಕೊಡ್ತಾ ಇದ್ದೇವೆ. ಅವರು ತಮ್ಮ ಒಂದು ಸೆಲ್ಫ್ ಫೈನಾನ್ಸಿಂಗ್, ಸ್ವಯಂ ಅವರೇ ಈ ಒಂದು ಟ್ಯೂಷನ್ ಫೀಸ್ ಅನ್ನ ಮತ್ತೆ ಬೇರೆ ರೀತಿಯಲ್ಲಿ ಅದನ್ನ ಕಲೆಕ್ಟ್ ಮಾಡಿಕೊಂಡು ಉಪನ್ಯಾಸಕರಿಗೆ ವೇತನವನ್ನು ಕೊಡ್ತಾ ಸೊ ಕಾಲೇಜುಗಳನ್ನ ರನ್ ಮಾಡ್ತಾ ಇದ್ದಾರೆ. ಮೊದಲಿಗೆ ಒಂದು ಕಾಲದಲ್ಲಿ ಏಡ್ಗೆ ಹೆಚ್ಚು ಇಂಪಾರ್ಟೆನ್ಸ್ ಇತ್ತು, ಈಗ ಕೆಲವೊಂದು ಏಡೆಡ್ ಕಾಲೇಜಸ್ ನಮ್ಗೆ ಏಡ್ ಬೇಡ, ನಾವು ನಮ್ಮ ಪಾಡಿಗೆ ನಾವು ಸೆಲ್ಫ್ ಫೈನಾನ್ಸಿಂಗ್ ಸ್ವಯಂ ಈ ಒಂದು ಹಣಕಾಸಿನ ಬೆಂಬಲದೊಂದಿಗೆ ನಾವು ಮಾಡ್ತೇವೆ ಅಂತಕ್ಕಂಥದ್ದು ಇತ್ತೀಚಿನ ಒಂದು ಬೆಳವಣಿಗೆ ಬೆಂಗಳೂರು ಮತ್ತು ನಗರ ಪ್ರದೇಶಗಳಲ್ಲಿ ಆಗ್ತಾ ಇದೆ. ಮೇಡಮ್, ಇದೇನಾಗಿದೆ, ಎಲ್ಲರಿಗೂ ಸಹ ಒಂದೇ ರೀತಿಯಾದಂಥ ಪಠ್ಯಕ್ರಮ, ಪುಸ್ತಕಗಳು ಮತ್ತು ಪರೀಕ್ಷಾ ಪದ್ಧತಿ ಇರೋದ್ರಿಂದ ಇಲ್ಲಿ ಸಂಖ್ಯೆ, ಕಾಲೇಜಿನ ಸಂಖ್ಯೆ ಜಾಸ್ತಿ ಆದರೂ ಸಹ ಆಡಳಿತ ಒಂದೇ ಸೂರಿನಡಿ ಬರೆದ್ರಿಂದ ಅದು ಆ ರೀತಿಯಾದಂಥ ಒಂದು ಸಮಸ್ಯೆಯನ್ನು ಕಾಣ್ತಾ ಇಲ್ಲ. ಈ ಖಾಸಗಿ ಅನುದಾನ ರಹಿತ ಕಾಲೇಜುಗಳು ಯಾಕೆ ಉತ್ತಮ ಫಲಿತಾಂಶ ಕೊಡ್ತಾ ಇದೆ ಅಂತ ಹೇಳಿದ್ರೆ, ಅವರ ಒಂದು ಸಂಸ್ಥೆಯ ಬೆಳವಣಿಗೆಗೋಸ್ಕರ, ಅವರಿಗೆ ಒಂದು ಒಳ್ಳೆಯ ಹೆಸರು ಬರೋದಕ್ಕೋಸ್ಕರ ಆಡಳಿತ ಮಂಡಳಿ ಮತ್ತು ಪ್ರಾಂಶುಪಾಲರು ಅವರು ಈ ಒಂದು ಇದರಲ್ಲಿ ಸಹಭಾಗಿತ್ವದಲ್ಲಿ ಏನಾಗ್ತಾರೆ, ಉತ್ತಮವಾದಂಥ ಫಲಿತಾಂಶ ವರ್ಷ ವರ್ಷವೂ ಸಹ ಕೊಡ್ತಾ ಇದೆ. ಕೆಲವೊಂದು ಕಾಲೇಜುಗಳಲ್ಲಿ ನಮ್ಮ ಜಿಲ್ಲೆಯಲ್ಲಿ ಜಿಂದಾಲ್ ಸಂಸ್ಥೆ ಇರ್ಬೋದು ಅಥವಾ ನಮ್ಮ ಒಂದು ವಿದ್ಯಾಮಂದಿರ ಇರ್ಬೋದು, MES ಇವೆಲ್ಲವೂ ಸಹ 95% ನಮ್ಮ ಜಿಲ್ಲೆಯಲ್ಲಿ ಕೆಲವು ಕಾಲೇಜುಗಳು 3-4 ಕಾಲೇಜುಗಳು ರ್ಯಾಂಕ್ನು ಸಹ ಬಂದಿದ್ದಾವೆ ಈ ಒಂದು ಇದರಲ್ಲಿ. ಸೊ ಹಾಗಾಗಿ ಕೆಲವೊಂದು ಯಾರಿಗೂ ಒಂದು ಎಲ್ಲವರಿಗೂ ಸಹ ಈ ಒಂದು PUC ಒಂದು ಶಿಕ್ಷಣ ಇವತ್ತು ಕನಿಷ್ಠ ಒಂದು ಕ್ವಾಲಿಫಿಕೇಶನ್ ಆಗಿದೆ. ಮೊದಲಿಗೆ 10th standard ಮಿನಿಮಮ್ ಕ್ವಾಲಿಫಿಕೇಶನ್ ಇತ್ತು, ಈಗ ಸೆಕೆಂಡ್ PUC ಇಸ್ ದ ಮಿನಿಮಮ್ ಕ್ವಾಲಿಫಿಕೇಶನ್ ಆಗಿದೆ. ಹಾಗಾಗಿ 10th standard ಪಾಸ್ ಆದಂಥ ಎಲ್ಲ ವಿದ್ಯಾರ್ಥಿಗಳು ಇವಾಗ ಅನಿವಾರ್ಯವಾಗಿ ನಾವು ಸೆಕೆಂಡ್ PUC ಮಾಡಬೇಕಾಗಿದೆ. ಈಗ ಬಹಳಷ್ಟು ಜನ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು ಸಣ್ಣ ಸಣ್ಣ ಹುದ್ದೆಗಳಲ್ಲಿ SSLC ಪಾಸ್ ಆಗಿರ್ತಾರೆ, PUC ಫೇಲ್ ಆದವರೆಲ್ಲ ಈಗ ಅವರಿಗೆ ಮಕ್ಕಳಾಗಿದೆ, ಈಗ ಅವರು ಸೆಕೆಂಡ್ ಇಯರ್ PUC ಪಾಸ್ ಮಾಡ್ತಕ್ಕಂಥ ಒಂದು ಇದಕ್ಕೆ ಬರ್ತಿದ್ದಾರೆ. ಅದು ಸರ್ಕಾರದ ಒಂದು ನೀತಿ ಆಗಿರೋದ್ರಿಂದ ಹಾಗಾಗಿ ಮಿನಿಮಮ್ ಕ್ವಾಲಿಫಿಕೇಶನ್ ಬಂದಿರೋದ್ರಿಂದ PUC ಸಾಕಷ್ಟು ಇಂಪಾರ್ಟೆನ್ಸ್ ಬಂದಿದೆ ಮೇಡಮ್ ಇಲ್ಲಿ ಸ್ಟೂಡೆಂಟ್ಸ್ಗೆ ಅಂತ ಅದಿವಯಸ್ಕರದ್ದು. ಸರ್, ತಾವು ಈ ಡ್ಯೂಟಿ ಅಂತ ಬಂದಾಗ ನನಗೆ ಗೊತ್ತಿರೋ ಹಾಗೆ ನಾನಂತೂ ನೋಡಿಲ್ಲ ಅದನ್ನು, ತಾವು ಇದುವರೆಗೂ ಒಂದು ರಜನೆ ಹಾಕಲಿಲ್ಲ ತಾವು ಈ ಒಂದು ಈ ವೃತ್ತಿಗೆ, ತಾವು ಈಗ ಈ ಒಂದು ಈ ಪ್ರೊಫೆಷನ್ ಹೆಚ್ಚು ರಜೆಯನ್ನು ತಗೊಳ್ಳದೆ, ಅದರಲ್ಲೂ ತಾವು ಉಪನಿರ್ದೇಶಕರಾದ್ಮೇಲೆ ರಜೆ ಹಾಕದೆ ಬೆಳಗ್ಗೆ 7:30 ಸಂಜೆ 7:30 ಸಂಪೂರ್ಣವಾಗಿ ತಮ್ಮ ವೃತ್ತಿಯಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡ್ಬಿಟ್ಟಿರ್ತೀರಿ, ಅದರಲ್ಲೇ ಮುಳುಗಿ ಹೋಗ್ತಿದ್ದೀರಿ. ಎಷ್ಟು ಸಮಯ ಕೊಡೋಕ್ಕಾಗ್ತಿದೆ ನಿಮ್ಮ ಫ್ಯಾಮಿಲಿಗೆ? ಮೇಡಮ್, ನಾನು
ನಾನು ನಿಮಗೆ ಹೇಳಿದಾಗ ಈಗಾಗಲೇ 2011-2012 ನಾನು ಉಪನ್ಯಾಸಕನಾಗಿ ಸೇರಿಕೊಂಡೆ. ಆಗ ನಾನು ಯಾವ ರೀತಿ ನಾನು ಆ ಒಂದು ಉತ್ಸಾಹ ಉಪನ್ಯಾಸ ವೃತ್ತಿಯಲ್ಲಿರ್ಬೋದು ಅಥವಾ ಪ್ರಾಂಶುಪಾಲನಾದಾಗ ಆಡಳಿತದ ಒಂದು ಇದಿರ್ಬೋದು, ಪ್ರಾಂಶುಪಾಲನಾಗಿದ್ದಾಗಲೂ ಉಪನ್ಯಾಸವನ್ನು ನಾನು ಮಾಡ್ತಾ ಇದ್ದೆ, ಲೆಕ್ಚರಿಂಗ್ ಮಾಡ್ತಾ ಇದ್ದೆ. ಇವತ್ತಿನವರೆಗೆ ನಾನು ದೃಢ ಸಂಕಲ್ಪವನ್ನು ಮಾಡ್ಕೊಂಡಿದ್ದೆ, ನನ್ನ ಕೊನೆಯ ದಿನದವರೆಗೆ 30th September ಈ ಬರುವ ಸೋಮವಾರ ನಾನು ನಿವೃತ್ತಿ ಆಗ್ತಾ ಇದ್ದೇನೆ. ಆ ಕೊನೆ ದಿನ ಕೊನೆ ಗಳಿಗೆವರೆಗೂ ಸಹ ನಾನು ನನ್ನ ವೃತ್ತಿಗೆ ನ್ಯಾಯವನ್ನು ಒದಗಿಸ್ಕೊಡ್ಬೇಕು, ನನ್ನನ್ನು ನನ್ನ ಅಡಿನಲ್ಲಿ ಬರ್ತಕ್ಕಂಥ ಉಪನ್ಯಾಸಕರಿರ್ಬೋದು, ಪ್ರಾಂಶುಪಾಲರಿರ್ಬೋದು, ಎಲ್ಲ ವಿದ್ಯಾರ್ಥಿಗಳಿರ್ಬೋದು, ಅದರಲ್ಲೂ ಸಾಮಾಜಿಕವಾಗಿ ಆರ್ಥಿಕವಾಗಿ ಕಡು ಬಡತನದಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಬೇರೆ ಬೇರೆ ರೀತಿಯಾದಂಥ ಸವಲತ್ತುಗಳನ್ನು ಒದಗಿಸೋದರಲ್ಲಿ ನಾನು ಮಗ್ನನಾಗಿರ್ತೇನೆ. ಯಾವುದಾದ್ರೂ ಒಂದು ವಿದ್ಯಾರ್ಥಿ ನನಗೆ ಸೀಟ್ ಸಿಕ್ಕಿಲ್ಲ ಅಂತ ಹೇಳಿದಾಗ ಎಲ್ಲಿ ಒಂದು ಕಡೆ ಅವನಿಗೆ ಅಕಾಮಡೇಟ್ ಮಾಡ್ಬೋದು, ಯಾವುದಾದ್ರೂ ವಿದ್ಯಾರ್ಥಿ ಬೇರೆ ಊರಿನವನು ಬಂದಾಗ ಅವನಿಗೆ ಯಾವ ರೀತಿ ಹಾಸ್ಟೆಲ್ ಫೆಸಿಲಿಟಿ ಎಲ್ಲಿ ಸಿಗುತ್ತೆ, ಆ ರೀತಿಯಾದಂಥ ಆಲೋಚನೆ ನನ್ನ ಪ್ರಾರಂಭದಿಂದನೂ ಇಲ್ಲಿವರೆಗೂ ಇದೆ. ನಾನು ಕಳೆದ 12th October ಈ ಜಿಲ್ಲೆಯ ಉಪನಿರ್ದೇಶಕನಾಗಿ ಬಂದೆ. ಅಂದಿನಿಂದ ಇಲ್ಲಿಯವರೆಗೆ ಒಂದು ಸೀಲನ್ನು ಹಾಕಿಲ್ಲ. ಮತ್ತು ಎಲ್ಲ ಒಂದು ರಜಾ ದಿನಗಳಲ್ಲೂ ಸಹ ಮನೆಗೆ ಕೆಲವೊಂದು ವಿಷಯಗಳನ್ನು, ಯಾಕೆಂದರೆ ಕೆಲವೊಂದು ವರದಿ ಕೊಡಬೇಕಾಗುತ್ತೆ, ಕೆಲವೊಂದು ರಿಪೋರ್ಟ್ಸ್ಗಳನ್ನು ಫೀಡ್ಬ್ಯಾಕನ್ನು ಉಪನ್ಯಾಸಕರಿಂದ, ಮತ್ತು ನಮ್ಮ ಉಪನ್ಯಾಸಕರು ಟ್ರೈನಿಂಗ್ ಆದಮೇಲೆ ಅವರಿಂದ ಫೀಡ್ಬ್ಯಾಕ್ ತೊಗೊಂಡಿರ್ತೇನೆ. ದೈಹಿಕ ಶಿಕ್ಷಣ ಉಪನ್ಯಾಸಕರಿಂದ ಫೀಡ್ಬ್ಯಾಕ್ ತೊಗೊಂಡಿದ್ದೇನೆ, ಪ್ರಾಂಶುಪಾಲರಿಂದ ಫೀಡ್ಬ್ಯಾಕ್ ತೊಗೊಂಡಿದ್ದೇನೆ. ಪ್ರಥಮ ಬಾರಿಗೆ ನಮ್ಮ ಜಿಲ್ಲೆಯಲ್ಲಿ ನಮ್ಮ ಖಾಸಗಿ ಕಾಲೇಜುಗಳ ಆಡಳಿತ ಮಂಡಳಿಯವರಿಗೆ ಒಂದು ಸಭೆಯನ್ನು ಮಾಡಿದ್ದೆ. ಸೇಂಟ್ ಜೋಸೆಫ್ ಇಂಡಿಯನ್ ಸ್ಕೂಲಲ್ಲಿ ಆಡಳಿತ ಮಂಡಳಿಯ ಪ್ರತಿನಿಧಿಗಳು, ಅಧ್ಯಕ್ಷರು, ಕಾರ್ಯದರ್ಶಿಗಳು ಅವರಿಗೂ ಸಭೆ ಮಾಡಿ ಸುಮಾರು 4 ಗಂಟೆಗಳ ಕಾಲ ಅವರ ಒಂದು ಜವಾಬ್ದಾರಿಗಳ ಬಗ್ಗೆ, ಯಾವ ರೆಕಾರ್ಡ್ಸನ್ನು ಇಡಬೇಕಾಗುತ್ತೆ, ದಾಖಲೆಗಳನ್ನು ಕಾಲೇಜುಗಳಲ್ಲಿ ಇಡಬೇಕಾಗುತ್ತೆ, ಮತ್ತು ಯಾವ ರೀತಿ ಮೂಲಭೂತ ಸೌಕರ್ಯಗಳನ್ನು, ಕುಡಿಯುವ ನೀರಿರ್ಬೋದು, ಶೌಚಾಲಯ ಇರ್ಬೋದು, ಹೆಣ್ಮಕ್ಕಳಿಗೆ ಒಂದು ರೆಸ್ಟ್ ರೂಮ್ ಬಗ್ಗೆ ಇರ್ಬೋದು, ಮತ್ತು ಫೈರ್ ಸೇಫ್ಟಿ ಬಗ್ಗೆ, ಮತ್ತು ಬಿಲ್ಡಿಂಗ್ ಸೇಫ್ಟಿ ಬಗ್ಗೆ, ಫೈರ್ ಎಕ್ಸಿಟ್ಗಳ ಬಗ್ಗೆ ಇವೆಲ್ಲದರೂ ಸಹ ಮನವರಿಕೆ ಮಾಡಿಕೊಟ್ಟು, ಯಾಕೆಂದರೆ ಖಾಸಗಿ ಕಾಲೇಜಿನ ಪ್ರಾಂಶುಪಾಲರುಗಳು ಈ ಒಂದು ಬೋಧನೆಗೆ ಪ್ರಾಮುಖ್ಯತೆಯನ್ನು ಕೊಡ್ತಾರೆ. ಅದಕ್ಕೆ ಮೂಲಭೂತ ಸೌಕರ್ಯಗಳನ್ನು ನಮ್ಮ ಸರ್ಕಾರ ಮಂಜೂರಾತಿ ಮಾಡಬೇಕಾದ್ರೆ ಏನು ಷರತ್ತುಗಳನ್ನು ವಿಧಿಸಿದ್ದಾರೆ, ಆ ಷರತ್ತುಗಳನ್ನು ಅವರೊಂದಿಗೆ ಪುನರಾವಲೋಕನ ಮಾಡೋದಕ್ಕೋಸ್ಕರ ಆ ಷರತ್ತುಗಳ ಬಗ್ಗೆ ಜ್ಞಾಪಿಸಿ ಅವರಿಗೆ ರಿಮೈಂಡ್ ಮಾಡಿ ಅದು ನಿಮ್ಮ ಕರ್ತವ್ಯ, ನೀವು ಮಾಡಲೇಬೇಕಾಗುತ್ತೆ, ಸೇವಾ ಮನೋಭಾವದಿಂದ ನೀವು ಮಾಡಬೇಕು, ಆ ರೀತಿ ನೀವು ಮಾಡೋದಕ್ಕೆ ನೀವು ಒಪ್ಪಿಕೊಂಡು ನೀವು ಸಂಸ್ಥೆಯನ್ನು ಮಾಡಿದ್ದೀರಾ ಅಂತಕ್ಕಂಥದ್ದನ್ನು ಅವರಿಗೆ ಮನವರಿಕೆ ಮಾಡಿಕೊಟ್ಟು ಭಾಳ ಸಂತೋಷದಿಂದ ಒಪ್ಪಿಕೊಂಡ್ರು. ಕೆಲವೊಂದು ಕೊರತೆಗಳಿರುತ್ತೆ ಖಾಸಗಿ ಕಾಲೇಜುಗಳಲ್ಲೂ, ಅದರ ಕೊರತೆಯನ್ನು ನಾವು ಗ್ರ್ಯಾಜುವಲ್ ಆಗಿ ನೀಗಿಸಬೇಕಾಗುತ್ತೆ. ಕೆಲವೊಮ್ಮೆ ಕೆಲವು ಕಾಲೇಜುಗಳಲ್ಲಿ ಕಂಪ್ಲೇಂಟ್ಸ್ಗಳು, ದೂರುಗಳು ಬಂದಿದೆ ಮೇಡಮ್, ಫೀಸ್ ಕಲೆಕ್ಷನ್ ಹೆಚ್ಚಿಗೆ ಇರ್ಬೋದು ಅಥವಾ ಕೆಲವೊಂದು ಇಂಟಿಗ್ರೇಟೆಡ್ ಐಡಿ ಕಾರ್ಡ್ ಅನ್ನ ಕೊಡೋದ್ರ ಬಗ್ಗೆ ಇರ್ಬೋದು, ಯೂನಿಫಾರ್ಮ್, ಆಮೇಲೆ ಸುಮ್ಮನೆ ಬುಕ್ಸ್ಗಳು ನಾವೇ ಕೊಡ್ತೀವಿ ಅಂತ ಹೇಳೋದು ಅಂತ ಹೇಳ್ತಕ್ಕಂಥದ್ದು. ಅದಕ್ಕೆ ನಾನು ಈಗೆಲ್ಲ ಕಡ್ಡಾಯ ಮಾಡಿದ್ದೇನೆ, ಪ್ರಾಂಶುಪಾಲ ಸಭೆಗಳಲ್ಲಿ ಎಲ್ಲರೂ ಹೇಳಿದ್ದೇನೆ, ನೀವು ನೋ ಪ್ರಾಫಿಟ್ ನೋ ಲಾಸ್ ಅಲ್ಲಿ ಮಾಡಿ. ಅದು ಎಷ್ಟು ಇರುತ್ತೆ ಈಗ ಒಂದು ಐ ಡಿ ಕಾರ್ಡ್ಗೆ ಎಷ್ಟಾಗುತ್ತೆ, ಅದು ಅರ್ಜಿ ಹಣದಲ್ಲಿ ನೀವು ಕಲೆಕ್ಟ್ ಮಾಡ್ಕೊಂಡಿರೋದ್ರಲ್ಲಿ ಬಳಸ್ಕೊಳ್ಳಿ. ಯಾವ ಒಂದು ಅರೆ ಸರ್ಕಾರಿ ಶುಲ್ಕಗಳು ತೆಗೆದುಕೊಂಡಿದ್ದೀರಾ ಅದನ್ನು ವಿದ್ಯಾರ್ಥಿಗಳಿಗೋಸ್ಕರ ನೀವು ವಿನಿಯೋಗಿಸಿ. ಮತ್ತು ತುಂಬ ಹೆಚ್ಚು ಫೀಸನ್ನು ನಮ್ಮ ಡಿಪಾರ್ಟ್ಮೆಂಟ್ ನಾರ್ಮ್ಸ್ ಪ್ರಕಾರ ಸರ್ಕಾರಿ ಕಾಲೇಜುಗಳಲ್ಲಿ, ಖಾಸಗಿ ಕಾಲೇಜುಗಳಲ್ಲಿ, ಅನುದಾನಿತ ಕಾಲೇಜುಗಳಲ್ಲಿ ಎಷ್ಟು ಫೀಸ್ ತಗೋಬೇಕು ಅಂತಕ್ಕಂಥ ನಿರ್ಧಾರ ಆಗಿದೆ. ಹಾಗೆಯೇ ಟ್ಯೂಷನ್ ಫೀಸನ್ನು ಅವರಿಗೆ ಎಷ್ಟು ಕಾಸ್ಟ್ ಆಗುತ್ತೆ ಅದನ್ನು ಡಿವೈಡೆಡ್ ಬೈ ದಿ ನಂಬರ್ ಆಫ್ ಸ್ಟೂಡೆಂಟ್ಸ್ ಮಾಡಿಕೊಂಡು ಅಷ್ಟು ಫೀಸನ್ನು ಕಲೆಕ್ಷನ್ ಮಾಡೋದಕ್ಕೆ ಸರ್ಕಾರನೇ ಅವಕಾಶವನ್ನು ಮಾಡಿಕೊಟ್ಟಿದೆ. ಹಾಗಾಗಿ ಇದು ಸೇವಾ ಕ್ಷೇತ್ರ ಆಗಿರೋದ್ರಿಂದ ನಿಧಾನವಾಗಿ ಗ್ರ್ಯಾಜುವಲ್ ಆಗಿ ಸಂಸ್ಥೆಗಳು ಬೆಳೀಬೇಕಾಗುತ್ತೆ. ಸಡನ್ನಾಗಿ ಬೆಳೀತಕ್ಕಂಥ ಪ್ರವೃತ್ತಿ ಹೆಚ್ಚು ವಸೂಲಿ ಮಾಡ್ತಕ್ಕಂಥದ್ದು, ಮತ್ತು ಹೆಚ್ಚು ವಿದ್ಯಾರ್ಥಿಗಳಿಗೆ ಒತ್ತಡ ಹಾಕಿ ಬೆಳಗ್ಗೆಯಿಂದ ರಾತ್ರಿವರೆಗೆ ಪಾಠ ಮಾಡ್ತಕ್ಕಂಥದ್ದು ಸಹ ಇಲಾಖಾ ನಿಯಮಗಳಿಗೆ ವಿರುದ್ಧ ಆಗಿದೆ. ಸೊ ಹೀಗಾಗಿ ಆ ವಿದ್ಯಾರ್ಥಿಗಳ ಒಂದು ಕಾಂಪಿಟೆನ್ಸಿ ಸಾಮರ್ಥ್ಯವನ್ನು ನೋಡಿಕೊಂಡು ಅವನಿಗೆ ನೀಟ್ಗೆ ಸೂಟ್ ಆಗ್ತಾನ ಅಥವಾ JEE ಮೇನ್ಗೆ ಆಗ್ತಾನ, ಎಲ್ಲದಕ್ಕಿಂತಲೂ ಮುಖ್ಯ ಅವನು PUC ಎಲ್ಲ ವಿದ್ಯಾರ್ಥಿಗಳು ಮೊದಲನೇ ಪ್ರಯತ್ನದಲ್ಲೇ ಪಾಸಾಗೋ ರೀತಿಯಲ್ಲಿ ಉಪನ್ಯಾಸಕರು, ಆಡಳಿತ ಮಂಡಳಿಯವರು, ಪ್ರಾಂಶುಪಾಲರು ಯಾವ ರೀತಿ ಕಾರ್ಯನಿರ್ವಹಿಸಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ಸಭೆಗಳನ್ನು ನಡೆಸಿ, ಮತ್ತು ಎಲ್ಲ ಕಾಲೇಜುಗಳು ಆ ರೆಕಾರ್ಡ್ಸ್ಗಳು, ದಾಖಲೆಗಳು ಏಕಪ್ರಕಾರವಾಗಿರಬೇಕು, ಸರ್ಕಾರಿ ಕಾಲೇಜುಗಳ ದಾಖಲೆಗಳು ಯಾವ ರೀತಿ ಆ ರೀತಿಯಲ್ಲಿ ಇರಬೇಕು ಅಂತಕ್ಕಂಥದ್ದು, ಅಡ್ಮಿಷನ್ ರಿಜಿಸ್ಟರ್ ಬಗ್ಗೆ ಆಗ್ಬೋದು, ಅಪ್ಲಿಕೇಶನ್ನು, ಫಾರ್ಮ್ಯಾಟ್ಸ್, ಇದೆಲ್ಲ ಇಲಾಖಾ ಒಂದು ಫಾರ್ಮ್ಯಾಟ್ಸ್ ಏನಿದೆ ಅದ್ರ ಪ್ರಕಾರನೇ ಮಾಡಬೇಕು ಅಂತಕ್ಕಂಥ ಸೂಚನೆಗಳನ್ನು ಮಾನ್ಯ ಇಲಾಖಾ ನಿರ್ದೇಶಕರ ಸೂಚನೆಯಂತೆ, ಸರ್ಕಾರದ ಶಿಕ್ಷಣ ಇಲಾಖೆಯ ಕಾರ್ಯದರ್ಶಿಗಳ ಒಂದು ಸೂಚನೆಯಂತೆ ನಮ್ಮ ಜಿಲ್ಲೆಯಲ್ಲಿ ವ್ಯವಸ್ಥಿತವಾಗಿ ನಾವು ಮಾಡಲಾಗ್ತಾ ಇದೆ ಮೇಡಮ್. ಆಡಳಿತದಲ್ಲಿ ಒಂದು ಸುಧಾರಣೆ ಆಗ್ತಾ ಇದೆ ಸರ್. ಇನ್ನೇನು ಕೆಲವೇ ದಿನಗಳಲ್ಲಿ ತಾವು ತಮ್ಮ ವೃತ್ತಿಯಿಂದ ನಿವೃತ್ತಿ ಹೊಂದುತ್ತಾ ಇದ್ದೀರಿ, ಈ ಒಂದು ಶಿಕ್ಷಕರ ಜೀವನ ಏನಿದೆ ಅದು ತಮಗೆ ಸಂತೋಷ ತಂದುಕೊಟ್ಟಿದೆ? ಖಂಡಿತ ಖಂಡಿತ ಸಂತೋಷ ಕೊಟ್ಟಿದೆ ಮೇಡಮ್. ಇವತ್ತಿನವರೆಗೂ ಸಹ ನಾನು ಯಾವುದೇ ರೀತಿಯಾದಂಥ ವ್ಯಥೆ ಪಟ್ಟಿಲ್ಲ, ಯಾಕೆಂದರೆ ನನ್ನ ಸ್ನೇಹಿತರು M.Com
ಮಾಡಿಕೊಂಡ ನಂತರ ಕೆಲವರು ಒಂದು ವರ್ಷ ಎರಡು ವರ್ಷದಲ್ಲೇ ಬೇರೆ ಬೇರೆ ಕಡೆ ಎಲ್ಲ ಬೇರೆ ಬೇರೆ ಇಲಾಖೆಗೆ ಹೋದರು, ಅವರು ಉನ್ನತ ಸ್ಥಾನದಲ್ಲಿದ್ದಾರೆ. ಇವತ್ತಿಗೂ ಸಹ ನನ್ನ ಆತ್ಮೀಯವಾಗಿ ಕರೀತಾರೆ. ಹಾಗಾಗಿ ತುಂಬ ಸಂತೋಷ ಕೊಟ್ಟಿದೆ. ಈ ಒಂದು ಆ ವೃತ್ತಿನಲ್ಲಿ ನಾನು ಭಾಳ ಪ್ರಾಮಾಣಿಕವಾಗಿ ಮತ್ತು ಯಶಸ್ವಿ ಕಾರ್ಯನಿರ್ವಹಿಸಿದ್ರಿಂದ ನನ್ನ ಮಕ್ಕಳು ಸಹ ನನ್ನನ್ನು ಗಮನಿಸಿಕೊಂಡು ನನಗೆ ಯಾವುದೇ ರೀತಿಯಾದಂಥ ತೊಂದರೆ ಕೊಡದ ರೀತಿಯಲ್ಲಿ ಅವ್ರ ಪಾಡಿಗೆ ಅವರು ಓದ್ಕೊಂಡು ಎಲ್ಲ ಮೆರಿಟ್ ಸ್ಟೂಡೆಂಟ್ಸ್ಗಳಾಗಿ ಇವತ್ತು ಸೆಲೆಕ್ಷನ್ ಆಗಿದ್ದಾರೆ. ಇಬ್ಬರು ಒಂದು ಹೆಣ್ಣು ಮಕ್ಕಳು. ಸೊ ಅವಳು ಕಂಪ್ಯೂಟರ್ ಸೈನ್ಸಲ್ಲಿ ಎಮ್ ಟೆಕ್ಕನ್ನು ಮಾಡಿಕೊಂಡು ಒಂದು ಸಂಸ್ಥೆಯಲ್ಲಿ ಕಾರ್ಯನಿರ್ವಹಿಸ್ತಿದ್ದಾಳೆ. ಎರಡನೇವಳು ಎಮ್ ಬಿ ಬಿ ಎಸ್ಸನ್ನು ನಮ್ಮ ಕರ್ನಾಟಕ ಎಕ್ಸಾಮಿನೇಷನ್ನ ಅಥಾರಿಟಿಯಿಂದನೇ ಸೆಲೆಕ್ಷನ್ ಆಗಿ ಮೆರಿಟ್ ಸೀಟ್ನಲ್ಲಿ ಎಮ್ ಬಿ ಬಿ ಎಸ್ಸನ್ನು ಮೊನ್ನೆ ಮುಗಿಸಿದ್ದಾಳೆ. ಈಗ ಎಮ್ ಡಿ ಎಕ್ಸಾಮಿನೇಷನ್ಗೆ ಪ್ರಿಪೇರ್ ಆಗ್ತಿದ್ದಾಳೆ. ಹಾಗಾಗಿ ಕೌಟುಂಬಿಕ ನಿರ್ವಹಣೆಯಲ್ಲಿ ನನ್ನ ಪೂರ್ತಿಯಾಗಿ ನನ್ನ ಇಲಾಖೆಯಲ್ಲಿ ತೊಡಗಿಸಿಕೊಂಡು ಸಹ ಸಮಯಕ್ಕೆ ಸರಿಯಾಗಿ ನನ್ನ ಮಕ್ಕಳ ಪಾಲನೆ ಪೋಷಣೆ. ನನ್ನ ಮಗಳು ಎರಡನೇ ಮಗಳನ್ನು ಪ್ರಾಥಮಿಕ ಶಾಲೆಯಿಂದ ಇಲ್ಲಿಯವರೆಗೆ ಎಲ್ ಕೆ ಜಿಯಿಂದ ಇಲ್ಲಿಯವರೆಗೂ ಸಹ ಎಮ್ ಬಿ ಬಿ ಎಸ್ ಮುಗಿಯವರೆಗೂ ಸಹ ನನ್ನ ಮನೇಲಿ ಇದ್ಕೊಂಡು ಓದಿಸಿರ್ತಕ್ಕಂಥದ್ದು ಅದು ನನ್ನ ಒಂದು ಸಾಧನೆ ಅಂತಲೇ ಅನಿಸುತ್ತೆ. ಅದರಲ್ಲಿ ತಮ್ಮ ಪತ್ನಿಯವರ ಪಾತ್ರ ಖಂಡಿತ. ನನ್ನ ಪತ್ನಿಯವರು ಕುಟುಂಬ ನಿರ್ವಹಣೆಯಲ್ಲಿ ಮತ್ತು ನನಗೆ ಬೆಳಗ್ಗೆಯಿಂದ ಸಂಜೆಯವರೆಗೆ ನಾನು ಮನೆ ಹೊರಡಬೇಕಾದ್ರೆ ನಾನು 5 ಗಂಟೆಗೆ ಹೊರಡಲಿ 6 ಗಂಟೆಗೆ ಹೊರಡಲಿ ಮನೆ ಫುಡ್ಡನ್ನು ಕೊಟ್ಟು ಬ್ಯಾಗ್ನಲ್ಲಿ ಸಂಜೆವರೆಗೂ ಆಗ್ತಕ್ಕಂಥ ಎಲ್ಲ ಫುಡ್ಡನ್ನು ಸಹ ಪ್ರಿಪೇರ್ ಮಾಡಿ ಕೊಡ್ತಕ್ಕಂಥದ್ದು ಅದು ಭಾಳ ಒಂದು ಖುಷಿ ಕೊಡ್ತಕ್ಕಂಥ ವಿಚಾರ. ಇವತ್ತಿನವರೆಗೂ ಬೇಸರವನ್ನು ವ್ಯಕ್ತಪಡಿಸ್ತಾರೆ. ನಾನು 6 ಗಂಟೆಗೆ ಮನೆ ಬಿಡಬೇಕು ಅಂತೇಳಿದ್ರೆ 5 ಗಂಟೆಗೆ ಎದ್ದು ಎಲ್ಲ ರೆಡಿ ಮಾಡಿ ಕೊಡ್ತಾರೆ. 8 ಗಂಟೆಗೆ ಹೋಗಬೇಕು ಅಂದರೆ ಮತ್ತೆ ರೆಡಿ ಮಾಡಿ ಕೊಡ್ತಾರೆ. ಹಾಗಾಗಿ ಹೊರಗಿನ ಒಂದು ಫುಡ್ಡನ್ನು ಸಹ ನಾನು ಸಾಮಾನ್ಯವಾಗಿ ಹೆಚ್ಚು ತಗೊಳ್ಳೋದಿಲ್ಲ. ಹಾಗಾಗಿ ನನ್ನ ಒಂದು ಆರೋಗ್ಯವನ್ನು ಸಹ ನಾನು ಕಾಪಾಡಿಕೊಂಡು ಬಂದಿದ್ದೇನೆ. ಮತ್ತು ಯಾವುದೇ ರೀತಿಯಾದಂಥ ಒಂದು ಬೇಸರ ಆಗಲಿ ಮತ್ತು ಬೇಸರ ತಗ್ತಕ್ಕಂಥ ಘಟನೆಗಳಾಗಲಿ ನನ್ನ ಜೀವನದಲ್ಲಿ ಎಲ್ಲೂ ಆಗಲಿಲ್ಲ. ನಾನು ನಮ್ಮ ನಮ್ಮ ನಿರ್ದೇಶನಾಲಯದ ಕಚೇರಿಯಲ್ಲಿ 6-7 ಮಂದಿ IAS ಆಫೀಸರ್ಸ್ ನಿರ್ದೇಶಕರ ಕಮಿಷನರ್ಸ್ ಕೆಳಗಡೆ ಕೆಲಸ ಮಾಡಿದ್ದೇನೆ. ಎಲ್ಲರೂ ಸಹ ಬಹಳ ಒಂದು ಚೆನ್ನಾಗಿ ನಡೆಸ್ಕೊಂಡಿದ್ದಾರೆ ಮತ್ತು ಅವ್ರ ನಿರ್ದೇಶನಗಳನ್ನು ಚಾಚು ತಪ್ಪದಂತೆ ಪಾಲಿಸಿದ್ದೇನೆ. ಮತ್ತು ಇವತ್ತಿಗೂ ಸಹ ಅವ್ರ ಜೊತೆ ನಾನು ಸಂಪರ್ಕವನ್ನು ಇಟ್ಟುಕೊಂಡು ಅವರ ಮಾರ್ಗದರ್ಶನ ನಾನು ಇವತ್ತಿಗೂ ಸಹ ನಾನು ಪಡ್ಕೊಂಡು ಇಲಾಖೆಯಲ್ಲಿ ಯಶಸ್ವಿಯಾಗಿ ನಾನು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೇನೆ. ಈಗ ಪ್ರತಿಯೊಬ್ಬ ಶಿಕ್ಷಕರಿಗೂ ಒಂದಲ್ಲ ಒಂದು ಆಸೆಗಳಿರುತ್ತೆ. ಏನೋ ಶಿಕ್ಷಣ ಕ್ಷೇತ್ರದಲ್ಲಿ ನಾನೇನೋ ಒಂದು ಹೊಸದನ್ನು ಮಾಡಬೇಕು ಅಂತ ಯಾವುದೋ ಒಂದು ಕಾರಣಕ್ಕೆ ಅದನ್ನು ಮಾಡೋಕ್ಕಾಗಲ್ಲ. ಒಂದು ಬೇರೆ ಬೇರೆ ಒಂದು ವ್ಯವಸ್ಥೆ ಸರಿಯಾಗಿಲ್ಲದೆ ಇರುವಂಥದ್ದು ಆ ಥರದ್ದೇನಾದ್ರು ತಮಗೆ ಆಸೆಗಳಿದ್ದು ಅದನ್ನು ಪೂರೈಸೋಕ್ಕಾಗಲಿಲ್ಲ, ಮುಂದೆ ಈ ಥರದ್ದೇನಾದ್ರು ಉಪನಿರ್ದೇಶಕರಿಗೆ ಒಂದಷ್ಟು ಸಲಹೆ ಆಗಿ ನಾನು ಕೊಟ್ಬಿಟ್ಟು ಹೋಗ್ತೀನಿ, ನನ್ನ ಆ ಥರದ್ದೇನಾದ್ರು ಇದೆಯಾ ಸರ್? ಹೌದು ಮೇಡಮ್. ಈಗೇನಾಗಿದೆ, ಎಲ್ಲ ಕಾಲೇಜಸ್ಗಳಲ್ಲೂ ಮುಕ್ಕಾಲು ಭಾಗ ಎಲ್ಲ ಕಾಲೇಜ್ಗಳಲ್ಲೂ ರೆಕಾರ್ಡ್ಸನ್ನು ಇನ್ಸ್ಪೆಕ್ಷನ್ ಮಾಡಿ ವೆರಿಫಿಕೇಶನ್ ಮಾಡಿ ಅವರನ್ನು ಅಪ್ರೂವ್ ಮಾಡಿದ್ದೇನೆ. ಕೆಲವು ಕಾಲೇಜಸ್ಗಳು ರೆಕಾರ್ಡ್ಸನ್ನು ಮೇಂಟೈನ್ ಮಾಡಿಲ್ಲ, ನೋಟ್ ಮಾಡಿದ್ದೇವೆ. ಮತ್ತು ಕೆಲವು ಕಾಲೇಜಸ್ಗಳಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಇಲ್ಲ, ಅಂದರೆ ಮೂಲಭೂತ ಸೌಕರ್ಯಗಳು ಕಡಿಮೆ ಪ್ರಮಾಣದಲ್ಲಿದೆ. ವಿದ್ಯಾರ್ಥಿಗಳ ಸಂಖ್ಯೆಗೆ ಅನುಗುಣವಾಗಿ ಮೂಲಭೂತ ಸೌಕರ್ಯಗಳಿರಬೇಕು. ಕುಡಿಯೋ ನೀರಿರ್ಬೋದು ಅಥವಾ ಶೌಚಾಲಯಗಳಿರ್ಬೋದು, ಕ್ಲಾಸ್ ರೂಮ್ಸ್ ಇರ್ಬೋದು, ಮತ್ತು ಕ್ರೀಡಾಂಗಣ ಇರ್ಬೋದು. ಕೆಲವು ಕಡೆ ಕ್ರೀಡಾಂಗಣದ ಕೊರತೆ ಇದೆ, ಕೆಲವು ಕಡೆ ಬೇರೆ ಬೇರೆ ರೀತಿಯಾದಂಥ ಸೌಕರ್ಯಗಳು ಕಡಿಮೆ ಇದೆ. ಅವುಗಳನ್ನು ನೋಟ್ ಮಾಡಿ ನನ್ನ ನಂತರ ಬರ್ತಕ್ಕಂಥ ಉಪನಿರ್ದೇಶಕರಿಗೆ ನಾನು ಕೊಟ್ಟು ಹೋಗ್ತಾ ಇದ್ದೇನೆ. ಮತ್ತು ಅದರ ಬಗ್ಗೆ ಸೂಚನೆಗಳನ್ನು ಸಹ ಕೊಡಬೇಕಾಗಿದೆ. ಮತ್ತು ಫಲಿತಾಂಶ ಸುಧಾರಣೆ ಆಗಲೇಬೇಕು. ಫಲಿತಾಂಶ ನಮ್ಮ ವಿದ್ಯಾರ್ಥಿಗಳು ಯಾವುದೇ ಕಾರಣಕ್ಕೂ ಸಹ ಈ ಒಂದು ರಿಪೀಟರ್ಸ್ ಆಗಬಾರ್ದು. ರಿಪೀಟರ್ಸ್ ಆಗದ ರೀತಿಯಲ್ಲಿ ಇನ್ನಷ್ಟು ತರಬೇತಿಗಳನ್ನು ನಡೆಸಬೇಕು. ತರಬೇತಿ ಕಾರ್ಯಾಗಾರಗಳು ನಿರಂತರವಾಗಿ ವರ್ಷಪೂರ್ತಿ ನಡೆಯಬೇಕು. ಈ ಬೋಧನಾ ಕೌಶಲ್ಯ ಏನಾಗಿದೆ, ವಿದ್ಯಾರ್ಥಿಗಳ ನಡವಳಿಕೆ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಬದಲಾವಣೆಗಳಾಗ್ತಾ ಇದೆ. ಅದರಲ್ಲೂ ಮುಖ್ಯವಾಗಿ ಖಾಸಗಿ ಕಾಲೇಜುಗಳಲ್ಲಿ ಓದ್ತಾ ಇರತಕ್ಕಂಥ ಅಧ್ಯಯನ ಮಾಡ್ತಿರ್ತಕ್ಕಂಥ ವಿದ್ಯಾರ್ಥಿಗಳು, ನಮ್ಮ ಪಿ ಯು ಸಿ ವಿದ್ಯಾರ್ಥಿಗಳು, ಅದೇ ವಯಸ್ಕ ಅಡೋಲೆಸೆಂಟ್ ಏಜ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಈ ಒಂದು ಡ್ರಗ್ಸ್ ಬಗ್ಗೆ ಆಗ್ಬೋದು, ಮೊಬೈಲ್ಸ್ಗಳ ಒಂದು ದುರ್ಬಳಕೆ ಆಗ್ತಕ್ಕಂಥದ್ದು ಇದು ಹೆಚ್ಚಾಗ್ತಾ ಇದೆ ಮೇಡಮ್. ಅದರಲ್ಲೂ ಮುಖ್ಯವಾಗಿ ಕಂಟೋನ್ಮೆಂಟ್ ಏರಿಯಾ, ನಮ್ಮ ಬೆಂಗಳೂರು ಉತ್ತರ ಜಿಲ್ಲೆಯ ಕಂಟೋನ್ಮೆಂಟು, ಕೆ ಆರ್ ಪುರಂ ಏರಿಯಾ ಇಂಥ ಕಡೆ ಬರ್ತಕ್ಕಂಥ ಒಂದು ಕಾಲೇಜುಗಳಲ್ಲಿ ಅದರ ಒಂದು ಹಾವಳಿ ಜಾಸ್ತಿ ಆಗ್ತಾ ಇದೆ. ವಿದ್ಯಾರ್ಥಿಗಳು ಸ್ವಲ್ಪ ಮಟ್ಟಿಗೆ ಡಿವಿಯೇಷನ್ ಆಗ್ತಾ ಇದ್ದಾರೆ. ನಾನು ಕಾಲೇಜಿನ ಪ್ರಾಂಶುಪಾಲರುಗಳಿಗೆ ಯಾವ ರೀತಿ ಆ ರೀತಿ ಮನವರಿಕೆ ಮಾಡಿಕೊಟ್ಟು ಅದನ್ನು ಸಂಪೂರ್ಣವಾಗಿ ನಾವು ನಿಲ್ಲಿಸೋದಕ್ಕೆ ಸಾಧ್ಯ ಆಗದಲೇ ಇದ್ರೂ ನಾವು ನಿಧಾನವಾಗಿ ಅದರ ಒಂದು ಪ್ರಾಮುಖ್ಯತೆಯನ್ನು ತಿಳಿಸಬೇಕಾಗುತ್ತೆ. ಟೊಬಾಕೊ ಪ್ರಾಡಕ್ಟ್ಸ್ ಕನ್ಸಂಪ್ಷನ್ ಬಗ್ಗೆ, ಬೇರೆ ಡ್ರಗ್ಸ್ಗಳ ಒಂದು ಬೇರೆ ಬೇರೆ ರೀತಿಯಲ್ಲಿ ಬರ್ತಾ ಇದೆ, ಇ ಸಿಗರೇಟ್ ಇರ್ಬೋದು ಅಥವಾ ಸಿಗರೇಟ್ ಸೇವನೆ ಇರ್ಬೋದು, ಅದ್ರ ಬಗ್ಗೆ ಎಲ್ಲನೂ ಸಹ ಮುಂಜಾಗ್ರತಾ ಕ್ರಮಗಳನ್ನು ಆರೋಗ್ಯ ಮತ್ತು ಶಿಕ್ಷಣ ಇಲಾಖೆ ಮತ್ತು BBMP ಆರೋಗ್ಯ ಇಲಾಖೆಯ ಪರವಾಗಿ ಕೆಲವೊಂದು ಕಾರ್ಯಕ್ರಮಗಳನ್ನು ಸಹ ಹಮ್ಮಿಕೊಂಡಿದ್ದೇವೆ.
ಇತ್ತೀಚಿನ ದಿನಗಳಲ್ಲಿ ಈ ವಿದ್ಯಾರ್ಥಿಗಳು ಪಾಶ್ಚಾತ್ಯ ಸಂಸ್ಕೃತಿ ಮತ್ತು ಪಾಶ್ಚಾತ್ಯ ಕಲೆಗೆ ಮಾರಿ ಹೋಗ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಅವರನ್ನು ನಮ್ಮ ದೇಸಿ ಪ್ರವೃತ್ತಿ ಕಡೆ ಕರೆದುಕೊಂಡು ಹೋಗೋ ನಿಟ್ಟಿನಲ್ಲಿ ಪಿ ಯು ಸಿ ಈ ಮಂಡಳಿ ಏನಿದೆ, ಪಿ ಯು ಮಂಡಳಿ, ಅದು ಏನಾದರೂ ಒಂದು ಕೆಲಸ ಕಾರ್ಯಗಳನ್ನು ಮಾಡಬಹುದಾ? ಹಾಕೊಂಡಿದೆ ಮೇಡಮ್, ಈಗಾಗಲೇ ವಿದ್ಯಾರ್ಥಿಗಳಿಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅಂತ ಹೇಳ್ಬಿಟ್ಟು ಹಾಕ್ಕೊಂಡು ಅದರಲ್ಲಿ ಬೇರೆ ಬೇರೆ ಜನಪದ ಗೀತೆ ಇರ್ಬೋದು ಅಥವಾ ನೃತ್ಯದ ಒಂದು ಸ್ಪರ್ಧೆಗಳಿರ್ಬೋದು, ಕ್ವಿಜ್ಗಳಿರ್ಬೋದು, ಬೇರೆ ರೀತಿ ಕಾರ್ಯಕ್ರಮಗಳನ್ನು ಹಾಕ್ಕೊಂಡಿದೆ. ಕಾಲೇಜು ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಈ ರೀತಿಯಾದಂಥ ಕಾರ್ಯಕ್ರಮಗಳು ಹಾಕ್ಕೊಂಡಿದೆ. ಮತ್ತು ಕ್ರೀಡಾಕ್ಷೇತ್ರದಲ್ಲಿ ಒಂದು ಹೆಚ್ಚು ಮಕ್ಕಳನ್ನು ತೊಡಗಿಸ್ಕೊಂಡಾಗ ಏನಾಗುತ್ತೆ ಅಂತೇಳಿದರೆ, ದೈಹಿಕವಾಗಿ ಗ್ರೌಂಡ್ಸಲ್ಲಿ ಮಕ್ಕಳು ಬಿಟ್ಟಾಗ ಏನಾಗುತ್ತೆ ಅಂತೇಳಿದರೆ ಅವರಲ್ಲಿ ಕ್ರೀಡಾ ಮನೋಭಾವ ಜಾಸ್ತಿ ಆಗುತ್ತೆ. ಕ್ರೀಡಾ ಮನೋಭಾವದಿಂದ ಏನಾಗುತ್ತೆ, ದೈಹಿಕ ಒಂದು ಆರೋಗ್ಯ ಉತ್ತಮ ಆದಾಗ ಅವರ ಮಾನಸಿಕ ಆರೋಗ್ಯನೂ ಸಹ ಸುಧಾರಣೆ ಆಗೋದಕ್ಕೆ ಕಾರ್ಯಕ್ರಮ ಹಾಕ್ಕೊಂಡಿದ್ದೇವೆ. ಅದ್ರ ಜೊತೆಯಲ್ಲಿ NSS, NCC, ಸ್ಕೌಟ್ಸ್ ಆ್ಯಂಡ್ ಗೈಡ್ಸು, ಮತ್ತು ಇಕೋ ಕ್ಲಬ್ಸ್ಗಳು, ಅದ್ರ ಜೊತೆಯಲ್ಲಿ ಈಗ ನಮ್ಮ ಒಂದು ಪ್ರಜಾಪ್ರಭುತ್ವ ರಾಷ್ಟ್ರ ಯಶಸ್ವಿಯಾಗಬೇಕಾದ್ರೆ ಈ ಒಂದು ಎಲೆಕ್ಷನ್ಸ್ ವೋಟಿಂಗು ಸಹ ಇಂಪಾರ್ಟೆಂಟ್ ಆಗುತ್ತೆ. ಅದರ ಬಗ್ಗೆ ಭಾರತ ಚುನಾವಣಾ ಆಯೋಗದ ಒಂದು ನಿರ್ದೇಶನದಂತೆ ಎಲೆಕ್ಟ್ರಲ್ ಲಿಟ್ರೆಸಿ ಕ್ಲಬ್ ಅಂತ ಪ್ರತಿಯೊಂದು ಕಾಲೇಜ್ನಲ್ಲೂ ಸಹ ವಿದ್ಯಾರ್ಥಿಗೆ ಅವನ ವಿದ್ಯಾರ್ಥಿ ದೆಸೆಯಲ್ಲಿ ಅವನ ಮತದಾರ ಆಗೋದಕ್ಕಿಂತ ಮೊದಲಿನಿಂದಲೂ ಆ ಮತದಾನದ ಪಾವಿತ್ರ್ಯತೆ ಮತ್ತು ಇದರ ಒಂದು ಪ್ರಾಮುಖ್ಯತೆ ಬಗ್ಗೆ ಹೇಳೋದಕ್ಕೋಸ್ಕರನೇ ಉಪನ್ಯಾಸಕರನ್ನು ಕೋಆರ್ಡಿನೇಟ್ ಮಾಡಿಕೊಂಡು ಎಲೆಕ್ಟ್ರಲ್ ಲಿಟ್ರೆಸಿ ಕ್ಲಬ್ಸ್ ಅಂತ ಉತ್ತಮ ಮಾಡ್ತಾರೆ. ಸರ್, ಅದು ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಅದು ಅನ್ವಯಿಸುತ್ತೆ, ಯಾಕಂದರೆ ಅವರು 18 ವರ್ಷಕ್ಕಿಂತ ಕಡಿಮೆ ಇರ್ತಾರೆ. ಅಂದರೆ ಇಲ್ಲಿ ಅವರ ಮನೆಗಳಲ್ಲಿ ಅವರ ಅಕ್ಕಂದಿರು, ಅಣ್ಣಂದಿರು ಅಥವಾ ತಂದೆ ತಾಯಿಗಳಿರ್ತಾರೆ, ಅವರಿಗೆ ಮತದಾನದ ಬಗ್ಗೆ ಅರಿವನ್ನು ಮೂಡಿಸೋದು ಮಕ್ಕಳ ಮೂಲಕ ಮತದಾನದ ಹಳ್ಳಿ ಗುಡ್ಡಗಾಡಿನಲ್ಲಿ ಹೆಚ್ಚು ಉಪಯೋಗ ಆಗ್ತಾ ಇದೆ. ಅಲ್ಲಿ ಶಾಲೆಗಳಲ್ಲೂ ಸಹ ಚುನಾವಣಾ ಪಾಠ ಶಾಲೆಗಳು ಅಂತ ಹೇಳ್ಬಿಟ್ಟು ಶಾಲೆಗಳಲ್ಲೇ ಪ್ರಾರಂಭ ಆಗುತ್ತೆ. ಅದು ಒಂದು ಆ ಸ್ಟೂಡೆಂಟ್ಸ್ಗಳಿಗೆ ಮತದಾನದ ಬಗ್ಗೆ ಅರಿವನ್ನು ಮೂಡಿಸ್ತಕ್ಕಂಥದ್ದು ಈ ಒಂದು ಎಲೆಕ್ಟ್ರಲ್ ಲಿಟ್ರೆಸಿ ಕ್ಲಬ್ ELC ಅಂತ ಹೇಳ್ತಾರೆ. ಹಾಗೆಯೇ ಚುನಾವಣಾ ಪಾಠಶಾಲೆಗಳು ಅಂತ ಹೇಳ್ಬಿಟ್ಟು ಅದು ಶಾಲಾ ಹಂತದಲ್ಲಿ, ಪದವಿ ಪೂರ್ವ ಶಿಕ್ಷಣ ಹಂತದಲ್ಲಿ, ಕಾಲೇಜು ಹಂತದಲ್ಲಿ, ಯೂನಿವರ್ಸಿಟಿ ಹಂತದಲ್ಲೂ ಸಹ ಬೇರೆ ಬೇರೆ ರೀತಿಯಾಗಿ ಬರ್ತಾ ಇದೆ. ಆಮೇಲೆ ಸರ್, ಈಗ ಪಿ ಯು ಸಿ ವಿದ್ಯಾರ್ಥಿಗಳಲ್ಲೇ ಒಂದು ಈಗ ಸ್ಟೂಡೆಂಟ್ಸ್ ಯೂನಿಯನ್ಗೆ ಎಲೆಕ್ಷನ್ ಅಂತ ಇಟ್ಟು ಅವರು ವೋಟ್ ಮಾಡಿ ಅವಾಗ ಅದನ್ನೆಲ್ಲ ಅವ್ರ ಆ ಪ್ರೊಸೆಸ್ನೆಲ್ಲ ನೋಡಿದಾಗ ಬಹುಶಃ ಅವರಿಗೆ ಮುಂದೆ ಬರುವಂತಹ 18 ವರ್ಷದ ನಂತರ ಅಂದರೆ ಡಿಗ್ರಿಗೆ ಬಂದ ತಕ್ಷಣ ಈ ಎಲೆಕ್ಷನ್ ಅನ್ನುವಂಥದ್ದು ಏನು ಅನ್ನುವಂಥದ್ದು ಕಾನ್ಸೆಪ್ಟ್ ಬಂದ್ಬಿಡುತ್ತೆ. ಸೊ ಹಾಗಾಗಿ ನಾವು ವಿದ್ಯಾರ್ಥಿ ಜೀವನದಲ್ಲೇ ಈ ಎಲೆಕ್ಷನ್ ಕಾನ್ಸೆಪ್ಟನ್ನು ತರೋದು ಬಹಳ ಒಳ್ಳೆಯದೆ. ಅಂದ್ರೆ ಈಗ ಸ್ಟೂಡೆಂಟ್ಸ್ ಯೂನಿಯನ್ ಎಲೆಕ್ಷನ್ ಅಂತ ಒಂದು ಮಾಡ್ತಾರಲ್ಲ ಸರ್, ಅದನ್ನ ಬಹಳ ಒಳ್ಳೆ ವಿಚಾರನೇ ಅದು, ಅಲ್ಲೇ ಒಂದು ಫಸ್ಟ್ ಸ್ಟೆಪ್ ಇಟ್ಟಂಗೆ ಆಗುತ್ತೆ ಮಕ್ಕಳು. ಅಂದ್ರೆ ಕೆಲವು ಕಾಲೇಜುಗಳಲ್ಲಿ ಏನಾಗ್ತಾ ಇದೆ ಅಂದ್ರೆ ಎಲೆಕ್ಷನ್ ಮಾಡ್ತಾ ಇಲ್ಲ, ಸೆಲೆಕ್ಷನ್ ಆಫ್ ದಿ ಸ್ಟೂಡೆಂಟ್ಸ್ ಅಂತ ಅದು ನಡೀತಾ ಇದೆ. ಸೆಲೆಕ್ಷನ್ ಮಾಡಿಕೊಂಡು ಆ ವಿದ್ಯಾರ್ಥಿಗಳಿಗೆ ಆ ಒಂದು ಕ್ಲಬ್ನ ಜವಾಬ್ದಾರಿ ಕೊಡೋದು ಅಥವಾ ಸಾಂಸ್ಕೃತಿಕ ಕಾರ್ಯಕ್ರಮದ ಜವಾಬ್ದಾರಿ ಕೊಡೋದು, ಸ್ಪೋರ್ಟ್ಸ್ ಆಕ್ಟಿವಿಟೀಸನ್ನ ಜವಾಬ್ದಾರಿ ಕೊಡ್ತಕ್ಕಂಥದ್ದು ಲೀಡರ್ಸ್ ಅಂತ ಹೇಳ್ಬಿಟ್ಟು ಲೀಡರ್ಶಿಪ್ ಟ್ರೈನಿಂಗ್ ಪ್ರೋಗ್ರಾಮ್. ನಾನು ಒಂದು 2-3 ಕಾಲೇಜುಗಳಲ್ಲಿ ಸ್ಟೂಡೆಂಟ್ ಲೀಡರ್ಸನ್ನು ಉದ್ದೇಶಿಸಿ ನಾನು ಮಾತನಾಡಿದ್ದೇನೆ, 1-2 ಅವರ್ಸು ಲೀಡರ್ಶಿಪ್ ಕ್ವಾಲಿಟೀಸ್ಗಳ ಬಗ್ಗೆ. ಹಾಗಾಗಿ ವಿದ್ಯಾರ್ಥಿ ದೇಸನಲ್ಲಿ ಬೇರೆ ಬೇರೆ ಹೆಸರಿನಲ್ಲಿ ಕ್ಲಾಸ್ ಮಾನಿಟರ್ ಅಂತ ಇರ್ಬೋದು, ಕ್ಲಾಸ್ ರೆಪ್ರೆಸೆಂಟೇಟಿವ್ ಅಂತ ಇರ್ಬೋದು, ಈ ರೀತಿಯಾಗಿ ಕೆಲವೊಂದು ಕಾಲೇಜುಗಳಲ್ಲಿ ಅದಕ್ಕೂ ಸಹ ಪ್ರಾಮುಖ್ಯತೆಯನ್ನು ಕೊಡ್ತಾ ಇದ್ದಾರೆ. ಇದು ಚುನಾವಣೆ ಮಾಡಿದಾಗ ಏನಾಗುತ್ತೆ, ಎಲ್ಲಿ ರಾಜಕೀಯ ಬರುತ್ತೋ, ಎಲ್ಲೂ ರಾಜಕೀಯ ಬೇರೆ ರೀತಿಯಲ್ಲಿ ವಿದ್ಯಾರ್ಥಿಗಳನ್ನು ಉಪಯೋಗಿಸ್ಕೊಳ್ತಾರೆ ಅಂತಕ್ಕಂಥದ್ದು ಇಲಾಖೆ ಆ ರೀತಿಯಾಗಿ ಒಂದು ಅವಕಾಶವನ್ನು ಮಾಡಿಕೊಟ್ಟಿಲ್ಲ. ಸೆಲೆಕ್ಷನ್ ಮಾಡಿಕೊಂಡು ಸ್ಟೂಡೆಂಟ್ಸ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್ಗಳನ್ನು ಇವತ್ತು ಕಾಲೇಜುಗಳಲ್ಲಿ ಆಗ್ತಾ ಇದೆ. ಸರ್, ನನ್ನ ಮತ್ತೊಂದು ವಿಚಾರ, ಈಗ SSLCವರೆಗೂ ಓದುವಂಥ ಮಕ್ಕಳು ಎಲ್ಲ ಆ್ಯಕ್ಟಿವಿಟೀಸ್ಗಳಿಗೂ ಇಂಪಾರ್ಟೆನ್ಸ್ ಕೊಡ್ತಾರೆ, ಸ್ಪೋರ್ಟ್ಸಿಗೆ ಕೊಡ್ತಾರೆ, ಒಂದು ಸ್ಕೂಲ್ ಡೇ ಅಂತ ಅಥವಾ ಅದಾಗ ಭಾಳಷ್ಟು ಕಲ್ಚರಲ್ ಪ್ರೋಗ್ರಾಮ್ಸು. ಆದರೆ ಪಿ ಯು ಸಿಗೆ ಬಂದ ನಂತರ ಈ ಮಕ್ಕಳಲ್ಲೇ ಒಂದಿಷ್ಟು ಕಡಿಮೆ ಆಗಿಬಿಡುತ್ತೆ ಆ ಒಂದು ಈ ಒಂದು ಹುರುಪು ಉತ್ಸಾಹ. ಬಹುಶಃ ಅವರು ಒಂದು ಕ್ಲಾಸ್ ರೂಮಲ್ಲಿ ಕೂತ್ಕೊಂಡ್ರೆ ಮಾತಾಡ್ತಾನೆ ಕಳೆದು ಬಿಡ್ತಾರೆ, ಅಥವಾ ಬೇರೆ ಬೇರೆ ಮೊಬೈಲ್ಗಳಲ್ಲಿ ಸಮಯವನ್ನು ಕಳೆದು ಬಿಡ್ತಾರೆ, ಸಿನಿಮಾ ನೋಡ್ತಾ ಸಮಯ ಕಳೆದು ಬಿಡ್ತಾರೆ, ಕ್ರಿಕೆಟ್ ನೋಡ್ತಾ ಕಳೀತಾರೆ. ಆದರೆ ಒಂದು ಸ್ಕೂಲ್ನಲ್ಲಿ ಇದ್ದಾಗ ಮಕ್ಕಳು ಒಂದು ಇಂಡಿಪೆಂಡೆನ್ಸ್ ಡೇ ಆಗಲಿ, ರಿಪಬ್ಲಿಕ್ ಡೇ ಆಗಲಿ, ಮತ್ತೊಂದು ಮಗುದನ್ನು ಎಷ್ಟು ಫೋಕಸ್ಡಾಗಿ, ಎಷ್ಟು ಭಾಳ ಆಸಕ್ತಿದಾಯಕವಾಗಿ ಅವರು ಅದರಲ್ಲಿ ಭಾಗವಹಿಸ್ತಾರೆ ಅಂದರೆ, ಆದರೆ ನಮ್ಮ ಪಿ ಯು ಸಿ ವಿದ್ಯಾರ್ಥಿಗಳಲ್ಲಿ ಅದು ಕ್ರಮೇಣ ಕಡಿಮೆ ಆಗ್ತಾ ಬರ್ತಾ ಇದೆ. ಅವ್ರು ಏನಪ್ಪ ಅಂದರೆ ಎಲ್ಲದಕ್ಕೂ ಹಿಂದೆ ಹೋಗೋಕೆ ಶುರು ಮಾಡ್ತಾರೆ, ಯಾವುದೋ ಒಂದು ರೂಮಲ್ಲಿ ಕೂತ್ಕೊಂಡು ಮಾತಾಡ್ತಾ ಸಮಯ. ಈ ಒಂದು ಈ ಟ್ರೆಂಡನ್ನು ಅಲ್ಲಿವರೆಗೂ SSLCಯಿಂದ ಪಿ ಯು ಸಿವರೆಗೂ ನಾವು ಕರ್ಕೊಂಡು ಬರಲೇಬೇಕು. ಅದಕ್ಕಾಗಿ ಅಷ್ಟೇ ಆ್ಯಕ್ಟಿವಿಟೀಸ್ಗಳನ್ನು, ಸ್ಪೋರ್ಟ್ಸು ಮತ್ತು ಕಲ್ಚರಲ್ ಇವೆಂಟ್ಗಳನ್ನು ನಾವು ತರಬೇಕು. ಈ ಪಿ ಯು ಸಿ ವಿದ್ಯಾರ್ಥಿಗೂ SSLC ವಿದ್ಯಾರ್ಥಿಗೂ ವಯಸ್ಸಿನಲ್ಲಿ ಏನು ದೊಡ್ಡ ಅಂತರ ಇರಲ್ಲ. ಇವರು 16 ವರ್ಷ ಅಂದರೆ ಅವರೊಂದು 17, ಇವರು 15 ಅಂದರೆ 16, 17. ಈ 2 ವರ್ಷಗಳ ಅಂತರದಲ್ಲಿ ಒಂದು ದೊಡ್ಡ ಬದಲಾವಣೆಗಳು. ನಾವು ಕಾಲೇಜಿಗೆ ಬಂದುಬಿಟ್ಟಿದ್ದೀವಿ, ನಾವು ಯೂನಿಫಾರ್ಮ್ ಬಿಟ್ಬಿಟ್ವಿ, ನಾವು ಕಲರ್ ಡ್ರೆಸ್ ಹಾಕೋಬಹುದು, ನಾವು ಮೊಬೈಲ್ ತಗೋಬಹುದು, ಇದನ್ನೆಲ್ಲ ಒಂಚೂರು ಬದಲಾವಣೆ ಮಾಡಬೇಕು, ಏನಂತೀರಾ ಸರ್? ಇಲ್ಲ, ಈಗಾಗಲೇ ಅದ್ರ ಬಗ್ಗೆ ಕ್ರಮವನ್ನು ತೆಗೆದುಕೊಂಡಿದೆ ಮೇಡಮ್.
ಈಗ ಕೆಲವೊಂದು ಕಾಲೇಜುಗಳಲ್ಲಿ ಕಂಪೋಸಿಟ್ ಪಿ ಯು ಕಾಲೇಜಸ್ ಅಂತ ಹೇಳ್ತಾರೆ. ಕಂಪೋಸಿಟ್ ಪಿ ಯು ಕಾಲೇಜಸ್ ಅಂದರೆ 8th ಸ್ಟ್ಯಾಂಡರ್ಡ್ ಇಂದ 12th ಸ್ಟ್ಯಾಂಡರ್ಡ್ ಒಂದೇ ಪ್ರಿಮಿಸಸ್ ಅಲ್ಲೇ ಇದೆ. ಈಗ ಅನೇಕ ಕಾಲೇಜುಗಳಲ್ಲಿ ಅದು ಇಲಾಖೆ ಕಡ್ಡಾಯಗೊಳಿಸ್ತಲೇ ಇದ್ರು ಸಹ ಅನೇಕ ಕಾಲೇಜುಗಳಲ್ಲಿ ಸರ್ಕಾರಿ ಕಾಲೇಜುಗಳಲ್ಲೂ ಸಹ ಒಂದು ಯೂನಿಫಾರ್ಮ್ ಬಂದಿದೆ. ಹೌದು, ತುಂಬಾ ಕಾಲೇಜಲ್ಲಿ ಬಂದಿದೆ, ಕಾಲೇಜುಗಳಲ್ಲಿ ಬಂದಿದೆ. ಅದು ಸರ್ಕಾರ ಏನು ಇಲಾಖೆ ಏನು ಅದನ್ನ ಕಡ್ಡಾಯಪಡಿಸಿಲ್ಲ. ಅದು ಆ ಪೇರೆಂಟ್ಸ್ ಪೋಷಕರಿಗೆ ಮತ್ತೆ ಅವ್ರಿಗೆ ಬಿಟ್ಬಿಟ್ಟಿದ್ದೇವೆ. ಹಾಗಾಗಿ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಏನಾಗಿದೆ ಅಂದ್ರೆ ಈ ಒಂದು ಯೂನಿಫಾರ್ಮ್ ಅನ್ನ ಹಾಕೊಂತಿದ್ದಾರೆ. ಮತ್ತೆ ಆ ಒಂದು ದೃಷ್ಟಿಯಿಂದಲೇ ಬೇಸಿಕ್ ಕಾನ್ಸೆಪ್ಟ್ಸ್ ಇಂದ ಹಿಡಿದು ಅಪ್ ಟು 12th ಸ್ಟ್ಯಾಂಡರ್ಡ್ ವರೆಗೆ ಸೆಕೆಂಡ್ ಪಿ ಯು ಸಿ ವರೆಗೆ 9th, 10th, 11th, 12th ಅಂತ ಹೇಳ್ಬಿಟ್ಟು ಈಗ ಪ್ಲಸ್ ಟೂ ಇದ್ದಿದ್ದು ಪ್ಲಸ್ 4 ಆಗ್ತಾ ಇದೆ ಈಗ. ಹಾಗಾಗಿ ಮುಂದಿನ ದಿನಗಳಲ್ಲಿ ನಮ್ಮ ಕೇಂದ್ರ ಸರ್ಕಾರ ಅದಕ್ಕೆ ಅನುಮೋದನೆ ಕೊಟ್ಟ ನಂತರ ನ್ಯೂ ಎಜುಕೇಷನ್ ಪಾಲಿಸಿಗೆ ಮುಂದಿನ ದಿನಗಳಲ್ಲಿ ಬರ್ತಕ್ಕಂಥ ಒಂದು ಸೂಚನೆಗಳು ಕಾಣ್ತಾ ಇದೆ. ಸೊ ಹಾಗಾಗಿ ಅದು ತಾವು ಹೇಳಿದಾಗೆ ಅದು ಮುಂದೆ ಹೆಚ್ಚು ಪ್ರಯೋಜನ ಆಗುತ್ತೆ. ಯಾಕೆಂದರೆ 9th ಸ್ಟ್ಯಾಂಡರ್ಡ್ಗೆ ಟೀಚ್ ಮಾಡ್ತಕ್ಕಂಥ ಲೆಕ್ಚರರ್ ಅಥವಾ ಟೀಚರ್ ಅಪ್ ಟು 12th ಇರೋದ್ರಿಂದ ಒಂದು ಯೂನಿಫಾರ್ಮಿಟಿ ಮತ್ತು ಅದೇ ರೀತಿಯಾದಂಥ ಒಂದು ಸಂಬಂಧಗಳು ಬರುತ್ತೆ. ಮುಂದಿನ ದಿನಗಳಲ್ಲಿ ಅದರ ಬಗ್ಗೆ ಸೂಕ್ತವಾದಂಥ ಒಂದು ಮಾರ್ಪಾಡುಗಳನ್ನು ನಿರ್ದೇಶನಗಳನ್ನು ಸರ್ಕಾರ ಕೊಡುತ್ತೆ, ಶಿಕ್ಷಣ ಇಲಾಖೆ ನೀಡುತ್ತೆ. ಸರ್, ಒಬ್ಬರು ಶಿಕ್ಷಕರು ಒಂದು ಪ್ರಶ್ನೆ ಕೇಳಿದ್ದಾರೆ. ಈಗ 2nd ಸ್ಯಾಟರ್ಡೇ 4th ಸ್ಯಾಟರ್ಡೇ ಸಾರ್ವಜನಿಕವಾಗಿ ಈಗ ಸರ್ಕಾರಿ ರಜಾ ಅಂತ ಘೋಷಿಸಿಬಿಟ್ಟಿದ್ದಾರೆ. ಅದೇ ನಿಯಮವನ್ನ ನಮ್ಮ ಸರ್ಕಾರಿ ಮತ್ತು ಖಾಸಗಿ ಶಾಲೆಗೂ ತರಬೇಕು. ಅವರು ಮಕ್ಕಳು ಸೋಮವಾರದಿಂದ ಶುಕ್ರವಾರದವರೆಗೂ ಕಲಿಯಲಿ, ಅದರಲ್ಲಿ ಏನು ಅಭ್ಯಂತರ ಇಲ್ಲ. ಆದರೆ ಅವರಿಗೂ 2nd ಸ್ಯಾಟರ್ಡೇ 4th ಸ್ಯಾಟರ್ಡೇ ಹಾಲಿಡೇ ಮಾಡಿ ಅವರಿಗೆ 1st ಸ್ಯಾಟರ್ಡೇ 3rd ಸ್ಯಾಟರ್ಡೇ ಮೊದಲನೇ ಶನಿವಾರ 3ನೇ ಶನಿವಾರ ಅದನ್ನ ನಾವು ಫುಲ್ ಡೇ ಅಂತ ಮಾಡಿಬಿಟ್ರೆ ಅವಾಗ ನಾವೇನಲ್ಲಿ ಕ್ಲಾಸಸ್ ಅನ್ನ ಕಳ್ಕೊತೀವಿ 2nd ಅಂಡ್ 4th ಸ್ಯಾಟರ್ಡೇನಲ್ಲಿ 1st ಅಂಡ್ 3rd ಸ್ಯಾಟರ್ಡೇ ಅದನ್ನ ಫುಲ್ ಡೇ ಮಾಡಿದ್ರೆ ಅದು ಅನುಕೂಲಕರವಾಗುತ್ತೆ ಅಲ್ವಾ ಅಂತ ಒಂದು ಪ್ರಶ್ನೆ ಒಬ್ರು ಶಿಕ್ಷಕರು ಕೇಳಿದ್ದಾರೆ. ಏನ್ ಹೇಳ್ತೀರಾ ಸರ್? ಇಲ್ಲ, ಅದು ಒಂದು ರೀತಿಯಾದಂತ ಒಳ್ಳೆಯ ಒಂದು ಸಲಹೆಯನ್ನೇ. ಸೊ ಹಾಗಾಗಿ ಮಾನ್ಯ ಶಿಕ್ಷಣ ಸಚಿವರು ಈಗಾಗಲೇ ಅದ್ರ ಬಗ್ಗೆ ನಾನು ಅದ್ರ ಬಗ್ಗೆ ತಜ್ಞರೊಡನೆ ಮಾತನಾಡ್ಬಿಟ್ಟು ಅದರ ಒಂದು ಅನುಕೂಲ ಅನಾನುಕೂಲಗಳ ಬಗ್ಗೆ, ಅನುಕೂಲ ಪ್ರತಿಕೂಲಗಳ ಬಗ್ಗೆ ಅದನ್ನು ಚರ್ಚೆ ಮಾಡ್ತೀನಿ ಅಂತಕ್ಕಂಥ ಶಿಕ್ಷಣ ಸಚಿವರು ಮೊನ್ನೆ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಹೇಳಿದ್ದಾರೆ. ಸರ್, ಆಮೇಲೆ ಈಗ ನೀವು ಕಾರ್ಯಕ್ರಮದ ಕೊನೆ ಹಂತಕ್ಕೆ ನಾವು ಬರ್ತಾ ಇದ್ದೀವಿ. ಈಗ ನಾನು ಎರಡು ವಿಚಾರಗಳನ್ನು, ನೀವು ಎರಡು ಕಿವಿ ಮಾತುಗಳನ್ನು, ಒಂದು ನಮ್ಮ ವಿದ್ಯಾರ್ಥಿಗಳಿಗೆ ಒಂದು ಕಿವಿ ಮಾತನ್ನು ಹೇಳಿ, ಆನಂತರ ನಮ್ಮ ಶಿಕ್ಷಕರು ಅಂದರೆ ಪಿ ಯು ಸಿಯಲ್ಲಿ ಟೀಚ್ ಮಾಡುವಂಥ ಪಿ ಯು ಸಿ ಲೆಕ್ಚರರ್ಗೆ ಒಂದು ಕಿವಿ ಮಾತನ್ನು ಹೇಳಿ ಅನ್ನೋದು ನಾನು ಕೇಳ್ಕೊತಾ ಇದ್ದೀನಿ ಸರ್. ಮುಖ್ಯವಾಗಿ ವಿದ್ಯಾರ್ಥಿಗಳೊಡನೆ ನಾನು 1982 ಇಲ್ಲಿಯವರೆಗೂ ಸಹ ವಿದ್ಯಾರ್ಥಿಗಳ ನಿಕಟ ಸಂಪರ್ಕದಲ್ಲಿದ್ದೇನೆ. ಪ್ರಮಾಣ ಸಹಾಯಕ ನಿರ್ದೇಶಕನಾಗಿ ಉಪನಿರ್ದೇಶಕನಾದ ನಂತರ ಕಡಿಮೆ ಆಗಿದೆ, ಆದರೆ ಸಂಪೂರ್ಣ ಏನು ನಿಂತು ಹೋಗಿಲ್ಲ. ಇವತ್ತಿನವರೆಗೂ ಸಹ ಕಾಲೇಜುಗಳಿಗೆ ಭೇಟಿ ನೀಡಿದಂಥ ಸಮಯದಲ್ಲಿ ಬೇರೆ ಬೇರೆ ಉದ್ದೇಶಗಳಿಗೆ ನಾನು ಫಸ್ಟು ಕ್ಲಾಸ್ ರೂಮ್ಗಳಿಗೆ ಹೋಗ್ತೇನೆ. ವಿದ್ಯಾರ್ಥಿಗಳೊಡನೆ ಅವರ ನೋಟ್ಸು, ಅವ್ರ ಜೊತೆ ಆಗಿರ್ತಕ್ಕಂಥ ಪಾಠ ಪ್ರವಚನಗಳು, ಪ್ರಾಕ್ಟಿಕಲ್ಸ್ ಎಷ್ಟಾಗಿದೆ, ಥಿಯರಿ ಎಷ್ಟಾಗಿದೆ, ಅದರ ಬಗ್ಗೆ ಸಂಪರ್ಕದಲ್ಲೇ ಇದ್ದೇನೆ. ವಿದ್ಯಾರ್ಥಿಗಳಿಗೆ ಒಂದು ಅಂತ ಹೇಳಿದಾಗ ಅವರಲ್ಲಿ ಈ ಒಂದು ಕಾನ್ಸಂಟ್ರೇಷನ್ನು ಸ್ವಲ್ಪ ಕಡಿಮೆ ಆಗ್ತಾ ಇದೆ. ಯಾಕೆ ಎಲ್ಲೋ ಒಂದು ಕಡೆ ಡಿವಿಯೇಷನ್ಸ್ ಆಗ್ತಾ ಇದೆ. ಬಹುಶಃ ಈ ಮೊಬೈಲ್ಗಳು ಕಾರಣ ಇರ್ಬೋದು, ಅಥವಾ ಈ ಒಂದು ಸ್ನೇಹಿತರ ಒಂದು ಸಹವಾಸ ಇರ್ಬೋದು. ಹೀಗಾಗಿ ವಿದ್ಯಾರ್ಥಿಗಳು ಹೆಚ್ಚು ಪರಿಶ್ರಮ ಪಟ್ಟಾಗ ಮಾತ್ರ ಒಳ್ಳೆಯ ಫಲಿತಾಂಶ ಬರೋದಕ್ಕೆ ಸಾಧ್ಯ ಆಗುತ್ತೆ. ಇಲಾಖೆ ಆಗ್ಬೋದು, ಸರ್ಕಾರ ಆಗ್ಬೋದು, ಅಥವಾ ಪ್ರಾಂಶುಪಾಲರು ಆಡಳಿತ ಮಂಡಳಿ ಆಗ್ಬೋದು, ಅವರು ನೀಡ್ತಕ್ಕಂಥದ್ದು ಒಂದು 1% ಒಂದು ಇನ್ಸ್ಪಿರೇಷನ್. ಆದರೆ ಹೆಚ್ಚು ಬಹುಪಾಲು ಅವರ ಒಂದು ಪರ್ಸ್ಪಿರೇಷನ್, ಹಾರ್ಡ್ ವರ್ಕ್, ಪರಿಶ್ರಮದಿಂದ ಮಾತ್ರ ಅವರು ಮೇಲ್ ಬರೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಪರಿಶ್ರಮ ಕಾಯಕವೇ ಕೈಲಾಸ. ವಿದ್ಯಾರ್ಥಿಗಳಿಗೆ ಒಂದು ಪರಿಶ್ರಮ ಇರಬೇಕು. ಶಿಕ್ಷಕರಿಗೆ ಏನು ಹೇಳ್ತೀರಾ ಸರ್? ಶಿಕ್ಷಕರು ಅಷ್ಟೇ. ಶಿಕ್ಷಕರು ಸಹ ನಾನು ಅನೇಕ ಒಂದು ತರಬೇತಿ ಕಾರ್ಯಾಗಾರಗಳಲ್ಲಿ ಮತ್ತು ಉಪನ್ಯಾಸಕರ ಪ್ರಾಂಶುಪಾಲರ ಸಭೆಗಳಲ್ಲಿ ನಾನು ಹೇಳ್ತಾ ಇರ್ತೇನೆ, ಶಿಕ್ಷಕರು ಎಲ್ಲ ವಿದ್ಯಾರ್ಥಿಗಳನ್ನು ಒಂದೇ ರೀತಿಯಾಗಿ ಟ್ರೀಟ್ ಮಾಡಿಬಿಡಿ. ಅಂದರೆ ಇನ್ ದಿ ಸೆನ್ಸ್, ವಿದ್ಯಾರ್ಥಿಗಳ ಒಂದು ಸಾಮಾಜಿಕ ಹಿನ್ನೆಲೆ, ಆರ್ಥಿಕ ಹಿನ್ನೆಲೆ, ಅವರ ಕೌಟುಂಬಿಕ ಶೈಕ್ಷಣಿಕ ಒಂದು ಹಿನ್ನೆಲೆ ಇರ್ಬೋದು, ಅವ್ರ ಸಾಮರ್ಥ್ಯಗಳು ಬೇರೆ ಬೇರೆ ಇರುತ್ತೆ. ಸಾಮರ್ಥ್ಯಗಳನ್ನು ತಾವುಗಳು ಗುರುತಿಸಿ ಈಗ ಟೆಸ್ಟ್ಗಳನ್ನು ಮಾಡ್ತಕ್ಕಂಥ ಉದ್ದೇಶ, ಆ ವಿದ್ಯಾರ್ಥಿ ಕೊನೆಯ ಪರೀಕ್ಷೆಯಲ್ಲಿ ಅವನು ಪಾಸಾಗಬಲ್ಲನ ಇಲ್ವಾ, ಅಥವಾ ಎಲ್ಲಿ ಹಿಂದುಳಿತಾ ಇದ್ದಾನೆ, ಯಾಕೆ ಅಂಕಗಳು ಕಡಿಮೆ ಆಗ್ತಾ ಇದೆ, ಅವನಲ್ಲಿ ಬರವಣಿಗೆ ದೋಷ ಇದೆಯಾ, ಅಥವಾ ಗ್ರಹಿಸ್ತಕ್ಕಂಥ ಶಕ್ತಿ ಕಡಿಮೆ ಇದೆಯಾ, ಅದನ್ನು ಮಾಡಿಕೊಂಡು ವಿದ್ಯಾರ್ಥಿಗಳನ್ನು ನಾವು ವಿಂಗಡಿಸ್ಕೊಳ್ಬೇಕಾಗುತ್ತೆ. ಅತಿ ಹೆಚ್ಚು ಈಗ ದೈಹಿಕವಾಗಿ ಮಾನಸಿಕವಾಗಿ ದುರ್ಬಲ ವಿದ್ಯಾರ್ಥಿಗಳು ಇರತಕ್ಕಂಥವ್ರಿಗೆ ಹೆಚ್ಚಿನ ಒಂದು ಪ್ರಾಮುಖ್ಯತೆ ಕೊಡಬೇಕಾಗುತ್ತೆ. ಹೆಣ್ಣು ಮಕ್ಕಳಿಗೆ ಇತ್ತೀಚಿನ ದಿನಗಳಲ್ಲಿ ಏನಾಗ್ತಾ ಇದೆ ಅಂತೇಳಿದ್ರೆ ಬೇರೆ ಬೇರೆ ಕಾರಣಗಳಿಂದಾಗಿ ಆ ಹೆಣ್ಣು ಮಕ್ಕಳು ಬೇರೆ ರೀತಿ ಡಿವಿಯೇಷನ್ ಆಗ್ತಾ ಇದೆ. ಹಾಗಾಗಿ ಆ ಹೆಣ್ಣು ಮಕ್ಕಳಿಗೆ ಅವರಿಗೆ ಒಂದು ರೀತಿಯಾದಂಥ ಒಂದು ನೈತಿಕ ಒಂದು ಬೆಂಬಲವನ್ನು ಕೊಡಬೇಕಾಗುತ್ತೆ. ಮತ್ತು ಇಲ್ಲಿ ನಮ್ಮ ಭಾರತೀಯ ಸಂಸ್ಕೃತಿನಲ್ಲಿ
ಹೆಣ್ಣು ಮಕ್ಕಳಿಗೆ ಹೆಚ್ಚಿನ ಒಂದು ಹಿಂದಿನ ಕಾಲದಲ್ಲಿ ಬಹಳ ವರ್ಷಗಳ ಹಿಂದೆ ಪ್ರಾಮುಖ್ಯತೆ ಇರಲಿಲ್ಲ. ಇತ್ತೀಚಿನ ದಿನಗಳಲ್ಲಿ ಸಮಾನತೆ ಬಂದಿರೋದ್ರಿಂದ ಒಂದು ವಿದ್ಯಾರ್ಥಿನಿ ಎಲ್ಲ ಕ್ಷೇತ್ರಗಳಲ್ಲೂ ಸಹ ಭಾಗವಹಿಸ್ತಕ್ಕಂಥ ಒಂದು ಅವಕಾಶ ಇವತ್ತು ನಮ್ಮ ಸಂವಿಧಾನ ಕೊಟ್ಟಿದೆ. ಹಾಗಾಗಿ ನಾನು ಉಪನ್ಯಾಸಕರಲ್ಲಿ ಹೇಳ್ತಕ್ಕಂಥದ್ದು, ಎಲ್ಲರ ಮುಂದೆ ಮಕ್ಕಳನ್ನು ಹೀಯಾಳಿಸಬೇಡಿ, ಮತ್ತು ವಿದ್ಯಾರ್ಥಿಗಳಿಗೆ ಆತ್ಮಸ್ಥೈರ್ಯ ಹೆಚ್ಚಿಸೋದಕ್ಕೆ, ಆತ್ಮವಿಶ್ವಾಸ ಹೆಚ್ಚಿಸೋದಕ್ಕೆ ಅವರು ಪರಿಶ್ರಮ ಪಟ್ಟು ತಮ್ಮ ಸ್ವಂತ ಶ್ರಮದಿಂದ ಅದು ಅರ್ಥ ಮಾಡಿಕೊಂಡು ಬರೆಯೋ ರೀತಿಯಲ್ಲಿ ಸಾಕಷ್ಟು ಈ ಒಂದು ಯೋಜನೆಯನ್ನು ಹಾಕ್ಕೊಳ್ಳಿ, ಕಾರ್ಯಗತ ಮಾಡಿ, ವೇಳಾಪಟ್ಟಿ ಸಿದ್ಧಪಡಿಸಿ, ಮತ್ತು ರೆಮಿಡಿಯಲ್ ಕ್ಲಾಸಸ್ಸನ್ನು ಕಡಿಮೆ ಒಂದು ಹಿಂದುಳಿದಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ರೆಮಿಡಿಯಲ್ ಕ್ಲಾಸಸ್ ಯಾವ ರೀತಿ ಮಾಡಬೇಕು ಬಗ್ಗೆ ಸೂಚನೆಯನ್ನು ಕೊಟ್ಟಿದೆ. ಥ್ಯಾಂಕ್ ಯು. ಇದುವರೆಗೂ ತಾವು ಶಿಕ್ಷಣ ಕ್ಷೇತ್ರದ ಹಲವು ವಿಚಾರಗಳನ್ನು ಮಾತಾಡಿದ್ದೀರಿ, ಬಹಳ ಸಲಹೆಗಳನ್ನು ಕೊಟ್ಟಿದ್ದೀರಿ. ಬಸವ ಟಿವಿಯ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಸ್ನೇಹಿತರೆ, ಶರಣ ಬಂಧುಗಳೇ, ನಿರಂತರವಾಗಿ ನೋಡ್ತಾ ಇರಿ ಶ್ರೀ ಬಸವ ಟಿವಿ. ಇದು ಸಂಸ್ಕಾರದ ಬೆಳಕು. ಎಲ್ಲರಿಗೂ ಶರಣ ಶರಣಾರ್ಥಿ. ಬಸವ ಗುರು.